ಸರ್ವಮಂಗಳಿಯಂತೆ ಶೋಭಿಸುತ್ತಿರುವ ನಿಮ್ಮ ಅತಿಶಯವಾದ ಕೀರ್ತಿಯನ್ನು ಕೇಳಿ ತಮ್ಮ ಪಾಂಡಿತ್ಯದಿಂದ ನಿಮ್ಮನ್ನು ಮೆಚ್ಚಿಸಿ ಬರೆತಿ ಧನ್ಯರಾಗಲು. ಅಂಗಭಂಗ ಕಳಿಂಗ ಕಾಶ್ಮೀರ ಕಾಂಚಿನ ದೇಶಗಳ ರಾಜಕುಮಾರನೆಲ್ಲ ಬಂದಿದ್ದಾರೆ. ಪ್ರಿಯ ಬಂಧುಗಳೇ, ತನಗಿಂತ ತಿಳಿದವರಿಲ್ಲವೆಂಬ ಭಾವನೆಯಾಗಲಿ, ಉತ್ತರಿಸಲಾಗದೆ ತತ್ತರಿಸುವಂತಹ ಪ್ರಶ್ನೆಗಳನ್ನು ಕೇಳಿ ಪಾಂಡಿತ್ಯ ಪ್ರದರ್ಶಿಸಬೇಕೆಂಬ ಚಪಲವಾಗಲಿ ನನ್ನ ಕುಮಾರಿಗಿಲ್ಲ. ತನ್ನ ಮನಸ್ಸಿಗೊಪ್ಪುವ ವಿದ್ಯಾವಂತನನ್ನು ಆರಿಸುವುದಕ್ಕಾಗಿಯೇ ಈ ಪ್ರಯತ್ನ. ಪರೀಕ್ಷೆ ಪ್ರಾರಂಭವಾಗಬಹುದು ತಾನೆ? ಮೊದಲನೇ ಪ್ರಶ್ನೆ, ಯಾರನ್ನು ರಾಜ ಎನ್ನಬೇಕು? ಇದೊಂದು ಪ್ರಶ್ನೆಯೇ? ರಾಜ್ಯ ಮಾಡುವವನು ರಾಜ.
ನೀವೇನ್ ಹೇಳಿದ್ರಿ? ಸಿಂಹಾಸನವನ್ನೇರಿ ಕುಳಿತವನೇ ರಾಜ. ನೀವು ಪ್ರಜೆಗಳನ್ನು ಮಕ್ಕಳ ಹಾಗೆ ನೋಡಿಕೊಂಡು ಅವರ ಪ್ರೀತಿಯನ್ನು ಗಳಿಸುವವನೇ ರಾಜ. ಅಲ್ಲ, ಹಾಗಾದ್ರೆ ಇನ್ನಾರು ರಾಜ? ರಾಜ್ಯವಿಲ್ಲದವನೇನು? ಬುದ್ಧಿಯನ್ನು ಆಯುಧವನ್ನಾಗಿ, ಪ್ರಜೆಗಳನ್ನು ಶರೀರವನ್ನಾಗಿ, ರಾಜಕೀಯ ರಹಸ್ಯಗಳನ್ನು ಕವಚವನ್ನಾಗಿ, ಗೂಢಚಾರರನ್ನು ಕಣ್ಣುಗಳಾಗಿ, ರಾಯಭಾರಿಯನ್ನು ನಾಲಿಗೆಯನ್ನಾಗಿ ಇಟ್ಟುಕೊಂಡವನೇ ನಿಜವಾದ ರಾಜ. ಏನೋ ನಾನು ಮನಸ್ಸು ಮಾಡುವುದೇ. ಹೌದಪ್ಪ, ನೀನು ಮನಸ್ಸು ಮಾಡಿದರೆ, ನೀನು ಗುರಿ ಇಟ್ಟರೆ ನನ್ನ ಆಸೆ ನೆರವೇರುವುದಕ್ಕೆ ಸಾಧ್ಯ. ನಿನ್ನ ಒಡಟನ್ನು ಸ್ವಲ್ಪ ಬಿಡಿಸಿ ಹೇಳಬಾರದೆ? ಏನಪ್ಪ, ರಾಜಕುಮಾರಿಯನ್ನ ನಾನೇ ಏಕೆ ಮದುವೆಯಾಗಬಾರದು? ಅವಳು ನಾನು ಒಂದೇ ಗುರುವಿನ ಬಳಿ ವಿದ್ಯಾಭ್ಯಾಸ ಮಾಡಿದ್ದೇವೆ. ನನಗೂ ಪಾಂಡಿತ್ಯವಿದೆ. ರೂಪದಲ್ಲಾಗಲಿ ವಿದ್ಯೆಯಲ್ಲಾಗಲಿ ನಾನು ಯಾರಿಗಿಂತ ಕಡಿಮೆಯಾಗಿದ್ದೇನೆ? ಹೇಳಪ್ಪ, ನಾನು ಯಾರಿಗಿಂತ ಕೀಳಾಗಿದ್ದೇನೆ? ನೀನು ಮಂತ್ರಿಯ ಮಗನಾಗಿರುವುದೇ ಕೀಳು. ರಾಜಮನೆತನದ ಪದ್ಧತಿಯಂತೆ ವಿದ್ಯಾಧರಿಯು ರಾಜವಂಶದ ವರ್ಣಲ್ಲದೆ ಸಾಮಾನ್ಯರ ಕೈ ಹಿಡಿಯಲು ಸಾಧ್ಯವೇ? ಹಾಗಾದರೆ ನಿನ್ನ ದೃಷ್ಟಿಯಲ್ಲಿ ನಾನು ಸಾಮಾನ್ಯನೇ? ನನ್ನ ದೃಷ್ಟಿಗೆ ನೀನು ಯುವರಾಜನೇ ಅಪ್ಪ. ಆದರೆ ಮಹಾರಾಜನು ರಾಜಕುಮಾರಿಯೂ ಸಮ್ಮತಿಸಬೇಕಲ್ಲವೇ ಇದಕ್ಕೆ? ಹೊರಗಿನಿಂದ ಅಷ್ಟೊಂದು ರಾಜಕುಮಾರನನ್ನು ಕರೆತಂದು ವರಪರೀಕ್ಷೆ ನಡೆಸುತ್ತಿರುವೆಯೇ ಹೊರತು ನಿನ್ನ ಸ್ವಂತ ಮಗನ ಅಭ್ಯುದಯ ನಿನಗೆ ಬೇಕಾಗಿಲ್ಲ ಅಲ್ಲವೇ? ಬೇಸರ ಮಾಡಿಕೊಳ್ಳಬೇಡವೋ ಗುಣಶೇಖರ. ರಾಜಮನೆತನದ ವಿಷಯ ಅಷ್ಟೊಂದು ಸುಲಭ ಸಾಧ್ಯವಲ್ಲವು. ಆದರೂ ನೀನು ಜ್ಞಾಪಿಸಿದ್ದು ಒಳ್ಳೆಯದೇ ಆಯಿತು. ನನ್ನ ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ. ಹೌದು, ಪ್ರಯತ್ನಿಸಲೇಬೇಕು. ಯಾವುದು ಸಂಪತ್ತು, ಯಾವುದು ವಿಪತ್ತು? ಜ್ಞಾನವೇ ಸಂಪತ್ತು, ಅಜ್ಞಾನವೇ ವಿಪತ್ತು. ಅಲ್ಲ, ಧೈರ್ಯವೇ ಸಂಪತ್ತು, ಅಧೈರ್ಯವೇ ವಿಪತ್ತು. ಸರಿಯೇ? ಸತ್ಯವೇ ಸಂಪತ್ತು, ಅಸತ್ಯವೇ ವಿಪತ್ತು. ಅದು ಅಲ್ಲ. ಅದು ಅಲ್ಲ, ಇದು ಅಲ್ಲ, ಯಾವುದು ಅಲ್ಲ. ಹಾಗಾದರೆ ಮತ್ತಿನ್ಯಾವುದು? ವಿಪದೋ ನೈವ ವಿಪದ, ಸಂಪದೋ ನೈವ ಸಂಪದ. ವಿಪತ್ ವಿಸ್ಮರಣಂ ವಿಷ್ಣು ಸಂಪನ್ನಾರಾಯಣ ಸ್ಮೃತಿ ಎಂದಿದ್ದಾರೆ ಪೂಜ್ಯರು. ಪರಮಾತ್ಮನನ್ನು ಮರೆಯುವುದೇ ವಿಪತ್ತು, ಸ್ಮರಿಸುವುದೇ ಸಂಪತ್ತು. ನಿರಾಶರಾಗಬೇಡಿ ಪ್ರಭು. ಹೆಣ್ಣಿಗೊಂದು ಗಂಡನ್ನು ಭಗವಂತ ಸೃಷ್ಟಿಸಿಯೇ ಇರ್ತಾನೆ. ಎಲ್ಲಿ ಸೃಷ್ಟಿಸಿರುತ್ತಾನೋ ಏನೋ, ನನ್ನ ಮನಸ್ಸಿನ ಆತಂಕ ನಿನಗೆ ಅರ್ಥವಾಗುತ್ತಿಲ್ಲ ಮಂತ್ರಿ. ಆಗಿದೆ ಪ್ರಭು, ಆಗಿದೆ. ಆದರೆ ತಾವು ಅನ್ಯತಾ ಭಾವಿಸಿದ್ರೆ ನನ್ನದೊಂದು ಸಲಹೆ ಹೇಳು ಮಂತ್ರಿ, ಹೇಳು. ಆದರೆ ಅಧಿಕ ಪ್ರಸಂಗಿ ಎಂದು ಮಾತ್ರ ತಾವು ಭಾವಿಸಬಾರದು. ನಿಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಹೇಳು ಮಂತ್ರಿ, ನನಗೆ ನಿನಗಿಂತಲೂ ಹಿತೈಷಿಗಳು ಬೇರೆ ಯಾರಿದ್ದಾರೆ? ಪ್ರಭು, ನನ್ನ ಮಗ ಗುಣಶೇಖರ ತಮ್ಮ ಮಗಳ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾನೆ. ಅವನೂ ವಿದ್ಯಾವಂತ. ತಾವು ದೊಡ್ಡ ಮನಸ್ಸು ಮಾಡಿ ಅವನನ್ನು ಅಳಿಯನನ್ನಾಗಿ ಸ್ವೀಕರಿಸಿದರೆ ತಮಗಿರುವ ಮದುವೆಯ ಚಿಂತೆಯೂ ದೂರವಾಗುವುದು, ರಾಜ್ಯಕ್ಕೆ ತಕ್ಕ ಉತ್ತರಾಧಿಕಾರಿಯೂ ಸಿಕ್ಕಿದಂತಾಗುವುದು. ಎಂಥ ಅದ್ಭುತವಾದ ಸಲಹೆ, ಎಂಥ ಅಮೂಲ್ಯವಾದ ಸೂಚನೆ ಗುಣಸಾಗರ. ನಿನ್ನ ಸದ್ಬುದ್ಧಿಗೆ ಏನು ಕೊಟ್ಟರೂ ಸಾಲದು. ತಮ್ಮ ಚಿತ್ತ, ನನ್ನ ಭಾಗ್ಯ. ಮಂತ್ರಿವರ್ಯ, ಅವನಾರು? ಯಾರು? ಅದೇ ಬಾಗಿಲ ಬಳಿ ನಿಂತಿದ್ದಾನಲ್ಲ ಅವನು. ಸೇವಕ? ಅವನಿರಬೇಕಾದ ಸ್ಥಳವಾಗುದು ಬಾಗಿಲ ಬಳಿ ಅಲ್ಲವೇ? ಹೌದು ಪ್ರಭು. ಆಳುವ ಅರಸನ ಮಗಳು ಊಡಿಗದಲ್ಲಿರುವ ಮಂತ್ರಿಯ ಮಗನಿಗೆ ಸರಿಜೋಡಿ ಆಗಬಲ್ಲಳೇನು? ಸೇವಕನ ಮಗ ಯಜಮಾನನ ಮಗಳಿಗೆ ಯಜಮಾನನಾಗ ಬಯಸುವುದು ಮೂರ್ಖತನ ಅಲ್ಲವೇ? ನಿಜ ಪ್ರಭು, ನಿಜ. ನನ್ನದು ಮೂರ್ಖತನವೇ. ಯಾವುದೋ ಅಜ್ಞಾನದ ಅಂಧಕಾರಕ್ಕೆ ಸಿಕ್ಕಿ ಮಾತಿನಲ್ಲಿ ಎಡವು ಬಿಟ್ಟೆ. ತಮ್ಮ ಮನಸ್ಸಿಗೆ ಸಮಾಧಾನವಾಗಬೇಕಲ್ಲ ಎನ್ನುವ ಆತರದಲ್ಲಿ ಸ್ವಲ್ಪ ಅಲ್ಪತನದಿಂದ ವರ್ತಿಸಿಬಿಟ್ಟೆ. ತಾವು ಅನ್ಯಥಾ ಭಾವಿಸಬಾರದು. ನನ್ನ ಮಹಾಪರಾಧವನ್ನು ಕ್ಷಮಿಸಬೇಕು ಪ್ರಭು, ಕ್ಷಮಿಸಬೇಕು. ಚಿಂತೆ ಇಲ್ಲ ಮಂತ್ರಿ, ಇದಕ್ಕಾಗಿ ನೀನು ನೊಂದುಕೊಳ್ಳುವುದು ಬೇಡ.
ಸಮಾಧಾನ ಮಾಡಿ ಸಮಾಧಾನ ಮಾಡಿ ಸಮಾಧಾನವೇ ಮಹಾರಾಜ ಮಲಗಿದ್ದ ಹಾವಿನ ಹೆಡೆಯನ್ನು ತುಳಿದ ಮೇಲೆ ಇನ್ನೆಲ್ಲಿಯೂ ಸಮಾಧಾನ ನನ್ನ ಮಗ ಸೇವಕನ ಮಗನೇ ರಾಜ ಆ ಸೇವಕನಿಗಿಂತಲೂ ಕೀರಾದ ಉಪಾನಾಂಧೇಯನನ್ನು ಅವಿದ್ಯಾವಂತನನ್ನು ಅವಿವೇಕಿಯನ್ನು ಕರೆತಂದು ನಿನ್ನ ಮಗಳಿಗೆ ಕಟ್ಟಿ ನಿನ್ನ ಸೊಕ್ಕನ್ನು ಮುರಿಯದಿದ್ದರೆ ನನ್ನ ಹೆಸರು ಗುಣಸಾಗರೇ ಅಲ್ಲ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ತೆರನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆ ಮ್ಯಾಗಿನ ಮಂಜು ಅನಿ ಪಳ್ಗುಟ್ಟೈತೆ ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆ ಮ್ಯಾಗಿನ ಮಂಜು ಅನಿ ಪಳ್ಗುಟ್ಟೈತೆ ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ ಅಕ್ಕಿ ಆರುತ್ತಿದೆ ಕಿಚಿ ಪಿಚಿ ಎನ್ನುತ್ತಿದೆ ಮಂಗ ಮರ ಏರುತ್ತಿದೆ ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ ಯಾಕ್ಲೆ ಹನುಮಂತಣ್ಣ ಗುರುಗುಟ್ತೀಯ ಮಂಗ ಮರ ಏರುತ್ತಿದೆ ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ತೆರನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆಕಾಶಾಗೆ ಬಣ್ಣ ಬಳದೋ ನ್ಯಾರು ಈ ಬೆಟ್ಟ ಗುಡ್ಡಗಳ ಮಡದ್ರೋ ನ್ಯಾರು ಮರದ ಮ್ಯಾಗೆ ಅಣ್ಣ ಇಟ್ಟೋ ನ್ಯಾರು ಅಣ್ಣ ಒಳಗೆ ರುಚಿಯ ತುಂಬದೋ ನ್ಯಾರು ಓಹೋ ಆಹ ಓಕಲ ಓಕರಿಯ ಇಂದು ಈ ಭೂಮಿ ಮ್ಯಾಗೆ ನನ್ನ ನಿಮ್ಮ ತಂದೋರ್ಯಾರು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ತೆರನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ವೀರಪ್ಪನು ಕುಳಿತವನ್ನೇ ಗುಡಿಯ ಒಳಗೆ ಬೇಡಿದ ವರದಾನ ಕೊಡುವ ನಮಗೆ ಬಗುತಾರನು ಕಂಡಾರೆ ಆಸೆ ಅವಗೆ ಕೆಟ್ಟೋರ ಕಂಡಾರೆ ರೋಸ ಅವಗೆ ಓ ಬೀರ ಓ ಮಾರ ಓ ನಂಜ ಓ ಕೆಂಪ ಬರಲು ಗೊತ್ತಾಯ್ತು ಒಟ್ಟೆ ಚುರುಗುಟ್ಟೈತೆ ರಾಗಿ ಮುದ್ದೆ ಉಣ್ಣೋವತ್ತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚೆಲ್ಲಿ ತೆರನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು
ಕಾಟರ್ ಮುದ್ದೆ ಮೇಲವರೆ ಕಾಳು ಪಟ್ಟಾಗೊಂಡು ಹೊಟ್ಟೆ ತುಂಬ ಬಿಟ್ಕೊಂಡವನೇ ಕ್ವಾರ್ಮೀಸೆಗಳ ಓಟಾಟಕ್ಕೆ ದಾಸಯ್ಯೋ ರಾಗಿ ಬೀಸೋ ರಾಜ್ಯದೊಳಗೆ ರಂಗ್ ನೋಡಣ್ಣ ಮಂಕ ಅಲ್ಲ ಕಾಣೋ ನೀನ್ ನಿಂತಿರೋ ರೆಂಬೆನ ನೀನೇ ಕಡಿತಾ ಇದೆಯಲ್ಲ ಆ ರೆಂಬೆ ಮುರಿದು ಬಿದ್ರೆ ನೀನ್ ಏನಾಗ್ತೀಯ ಅಂತ ಗೊತ್ತೋ ಏನಾಗ್ತೈತೆ ಅಪ್ಪಚ್ಚಿ ಹಂಗ ಹಂಗಾದ್ರೆ ನೀನು ಈ ಕೊಂಬೆ ತಳಗೆ ನಿಂತ್ಕೊಂಡಿದೀಯ ಇದ್ರ ಜೊತೆ ನಾನು ನಿನ್ ಮೇಲೆ ಬಿದ್ರೆ ನೀ ಅಪ್ಪಚ್ಚಿ ಆಗೋಯ್ತೀಯಲ್ಲ ಪರವಾಗಿಲ್ವೇ ನಿನಗೂ ಬುದ್ಧಿ ಇದೆ ಬುದ್ಧಿ ನಿಮ್ಮಪ್ಪನ ಮನೆ ಗಂಟ ನಿನ್ನೊಬ್ಬಂತವೇ ಇರಾಕೆ ತಲೆ ಕೊಟ್ಟ ಮ್ಯಾಗೆ ಒಬ್ಬಟ್ಟಿನಾಗೆ ಊರ್ನ ತುಂಬದಾಗೆ ಬುದ್ಧಿನೂ ಕೊಟ್ಟಿರ್ತಾನೆ ದ್ಯಾವರು ಕುರಿಗೆ ಕುರಿ ಬುದ್ಧಿ ನರಿಗೆ ನರಿ ಬುದ್ಧಿ ಇವನ ಮಕಾಯಿ ನೋಡ್ತಿ ಸರ್ಕತ್ತಾಗೆ ಸರ್ಕಾರ ಹೆಟ್ಟನ್ ಮುದ್ದೆ ಮೇಲವರೆ ಕಾಡು ಇಳಿಯೋ ಕೆಳಗೆ ಇಳಿಯೋ ನಾನ್ ಯಾರು ಅಂತ ಗೊತ್ತೇನೋ ನೋಡಿದ್ರೆ ಗೊತ್ತಾಯ್ಕಿಲ್ವಾ ನೀನು ಕುದುರೆ ಕಾಯೋನು ನಾನು ಕುರಿ ಕಾಯೋನು ಅಲ್ಲ ಕಾಣು ನಾನು ಈ ರಾಜ್ಯದ ಮಂತ್ರಿ ಮಂಕ್ರಪ್ಪನ ಗೆಪ್ತಿ ಬಂತು ಬಿಡು ಅವತ್ತು ಏನ ತಪ್ಪನ ಮಗಳು ಸೋ ಬಂದಾಗೆ ನಾನ್ ಮ್ಯಾಗ ಕೂತ್ಕೊಂಡು ಚಪ್ಪರ ಹಾಕ್ತಿದ್ದಾಗ ನೀನ್ ಜೋಡ್ ಕುದುರೆ ಸಾರೋಟ್ನ ಕೂತ್ಕೊಂಡು ನನ್ ಕಾಲ್ ಕೆಳಗೆ ನುಸ್ಕೊಂಡು ಹೋದ್ರಲ್ವಾ ನುಸ್ಕೊಂಡು ಟಕ್ಕು 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 ಅಂತ ಕಪಟವಿಲ್ಲದ ನಡೆ ನೋಡಿ ಏನ ನಿನ್ನ ಸುಳ್ಳು ಕಪಟ ಇಲ್ಲ ನಾವ್ ಇಟ್ಕೊಂಡ್ರೆ ಊರ್ನಾಗೆ ಮಳೆ ಬೆಳೆ ಆಯ್ತದಪ್ಪ ಮಂಕ್ರಪ್ಪ ನಿನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಕಾಣೋ ಅದ್ಯಾಕಪ್ಪ ಏನಾಗೈತೆ ನಂಗೆ ಮುಂಜಾನೆಯಿಂದ ಚಂಜೆ ಗಂಟ ಕುರಿ ಕಾಯ್ತೀನಿ ಹಿಟ್ಟೊತ್ತಾಗೆ ಮರದ್ನೆಲ್ಲ ಕುಂತು ಹಿಟ್ಟು ಮುದ್ದೆ ಕಡಿತೀನಿ ರಾತ್ರಿಯಾಗೆ ಹೊಟ್ಟೆ ತುಂಬಾ ಉಂಡು ಕಾಳನ್ ಗುಡಿ ಜಗಲ ಮೇಲೆ ಬೆಚ್ಚು ಕಮಲೆ ಒತ್ಕೊಂಡು ಬಿತ್ತತೀನಿ ನಿನಗೆ ಅಪ್ಪ ಅಮ್ಮ ಯಾರು ಇಲ್ವೇನೋ ಅದ್ಯಾಕಿಲ್ಲ ಇಲ್ವ ಗುಡಿಯಾಗೆ ಬೀರಪ್ಪ ಅವನೇ ನಮ್ಮ ಅಪ್ಪ ಕಾಳವನೇ ನಮ್ಮ ಅವ್ವ ಹೆಂಡತಿ ಅವಳು ಯಾಕೋ ಇಷ್ಟೊಂದು ನಾಚ್ಕೋತಾ ಇದೀಯಾ ಹೆಂಡತಿ ಇಲ್ಲೇನೋ ನಗಿನ್ನು ಮನೆಯಾಗಿಲ್ಲ ನನ್ನ ಜೊತೆಯಲ್ಲಿ ಬರ್ತೀಯೋ ಅದ್ಯಾಕ ಒಳ್ಳೆ ಹುಡುಗಿನ ನೋಡಿ ನೀನ್ ಮದುವೆ ಮಾಡಿಸ್ತೀನಿ ಕಣೋ ಹುಡುಗಿ ಹುಡುಗಿ ಓ ಮಂಕಪ್ಪನ ಕೆಲಸ ಬಿಟ್ಬಿಟ್ಟು ಮದುವೆ ಮಾಡಿಸೋ ಕೆಲಸ ಕಿಡಿದು ಬಿಟ್ಟ ಲೇ ಮದುವೆ ಮಾಡಿಸೋದು ಒಂದು ಪುಣ್ಯದ ಕಾರ್ಯ ಕಾಣೋ ಮಂಕ್ರಪ್ಪ ಮಂಕ್ರಪ್ಪ ಎಣ್ಣೆಂಗವಳೆ ನಿನಗೆ ಹೇಗಿರ್ಬೇಕು ಕೆಂಪು ಕೆಂಪಿಗೆ ಒಳ್ಳೆ ತೊಂಡೆ ಹಣ್ಣಿದ್ದಂಗಿರ್ಬೇಕು ಇಟ್ ಮುದ್ದೆ ಮಾಡಕ್ ಬರ್ಬೇಕು ಹಾಲ್ ಕರಿಯಕ್ ಬರ್ಬೇಕು ಕುರಿ ಕಾಯಕ್ ಬರ್ಬೇಕು ಅಯ್ಯೋ ಮಂಕ ನಾನೀಗ ನಿನಗ್ ಮದುವೆ ಮಾಡಿಸ್ಬೇಕು ಅಂತಿರೋದು ರಾಜಕುಮಾರಿ ಅನ್ಕಣೋ ಎಲ್ಲಿ ಇವಳು ದೊರೆ ಮಗಳು ರಾಜಕುಮಾರಿ ನನ್ ಮದುವೆ ಮಾಡ್ತಾ ಅವಳಿಗೇನ್ ಬತ್ತಪ್ಪ ದೊಡ್ಡ ರೋಗ ಮಂಕ್ರಪ್ಪ ಅವಳೇನ್ ಕುರುಡಿನ ಇಲ್ಲ ಕುಂಟಿನ ಹುಚ್ಚಿನ ಏನು ಇಲ್ಲ ಕಾಣೋ ಮತ್ತೆ ಅದ್ಯಾಕ ಅವಳು ನನ್ ಮದುವೆ ಮಾಡ್ಕೋತಾಳೆ ಅವಳಿಗೆ ರಾಜ ಮಹಾರಾಜರು ಬೇಡವಂತೆ ನಿನ್ನಂತ ಜಾಣನೇ ಬೇಕಂತೆ ಅದ್ಯಾಕಂತೆ ನೀನು ತುಂಬಾ ಅದೃಷ್ಟವಂತ ಅದಕ್ಕೆ ಹಂಗ ಏ ಕೆಂಪ ಕರಿಯ ಕಾಳ ಜವರ ಚನ್ನ ತಿಮ್ಮ ಬೀರ ದೊರೆ ಮಗಳನ್ನ ಮದುವೆ ಮಾಡ್ಕೋತಂತೆ ಬರಲ್ಲ ಬರಲ್ಲ ಹುಡ್ಕ ಬರೋ ಬರ್ರಿ ಬರ್ರಿ ಅದೆಲ್ಲ ಈಗ ಬೇಡ ಕಣೋ ನಾನು ಹೇಳ್ತೀನಿ ಬಾರೋ ಸೀರೋ ಹರ್ಚ್ಕೋತಾರ ಹೇಳ್ಬಿಟ್ಟು ಬರ್ತೀನಿ ಯಾಕ್ರಲ್ಲಿ ಯಾಕ್ರಲ್ಲಿ ಹರ್ಚ್ಕತ್ತಿದ್ರ ಎದ್ರಕ ಬಿಡಿ ಕಂಡ್ರು ದೊರೆ ಮಗಳನ್ನ ಮದುವೆ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ ನೀವೆಲ್ಲ ಉಸಾರ ಮೇಯ್ಕೊಂಡೋಗಿ ದೊಡ್ಡಿಗೆ ಸೇರ್ಕೊಳ್ಳಿ ಹೆದರ್ಕಬೇಡಿ ಬೇಗ ಬಂದ್ಬಿಡ್ತೀನಿ ಬರ್ಲ ಬರ್ತೀನಿ ಬರ್ತೀನಿ ಕಂಡ್ರು ಅಳ್ಬೇಡ್ರು ಅಳ್ಬೇಡ್ರು ಬಂದ್ಬಿಡ್ತೀನಿ ಕಂಡ್ರು ಅಲ್ಲೇ ಬೇಗ ದೊಡ್ಡ ಕೊಟ್ಟು ಹೋಗಿ ದೊಡ್ಡಿಗೆ ಆಯ್ತೇನೋ ನೀನ್ ಅಕ್ವಾಲು ಆಯ್ತು ಬಾಕುದ್ರ ಮೇಲೆ ಕೂತ್ಕೋ ಏನ್ ಪಸಂದ್ ಆಗೈತಪ್ಪ ಮನೆ ಕನಸನಾಗಿ ನೋಡ್ದಾಗೈತೆ ಏನ್ ಮಂಕ್ರಪ್ಪ ಇದೇನಾ ಮಹಾರಾಜರ ಮನೆ ಯಾಕಪ್ಪ ಯಾರ್ ಸತ್ರು ಅಂತ ಇದೆ ಚಚ್ಕತಾ ಇದೀಯ ಏ ಇದು ನನ್ನ ಮನೇನೋ ನಿನ್ನ ಮನೇನಾ ಏನ್ ನೀನೇ ಕಟ್ಸಿದ್ದ ಅಲ್ಲ ನಿನ್ ತಾತ ಕಟ್ಸಿದ್ದ ಅವರಪ್ಪ ಕಟ್ಸಿದ್ದು ಅವರಪ್ಪ ಕಟ್ಸಿದ್ದ ಮಹಾರಾಜರು ಕೊಟ್ಟಿದ್ದು ಓ ಮಹಾರಾಜರು ಕೊಟ್ಟಿದ್ದ ಮಹಾರಾಜರಿಗೆ ಯಾರು ಕೊಟ್ಟಿದ್ದು ಅವರಪ್ಪ ಕೊಟ್ಟಿದ್ದು
ಮಂಕಿ, ಅವರಪ್ಪನವರಪ್ಪ ಭಗವಂತ ಕೊಟ್ಟಿದ್ದ ಕಣೆ. ಹೌದಪ್ಪ, ಹೌದು ಹೌದು. ಏನ್ ಮಂತ್ರಪ್ಪ ಈ ಮನೆಗೆ ಯಾರ್ಯಾರವರೇ? ನಾನು, ನನ್ನ ಮಗ. ಏನ್ ಮಂತ್ರಪ್ಪ ಇಬ್ಬರ ಮನೆ ಕಣಕ್ಕೆ ಇಟ್ಟೊಂದ್ ಜಾಗ ಬೇಕಾ? ಏಟೋ ಜನ ಜಾಗ ಇಲ್ಲದೆ ಬೀದಿಯಾಗಿ ಜಗಲಿಯಾಗಿ ಬಿದ್ಕೋತಾರಲ್ಲ, ಅವ್ರನ್ನೆಲ್ಲ ಕರೆದು ಜಾಗ ಕೊಡಬಾರ್ದ? ಯೋಗ್ಯತೆಗೆ ತಕ್ಕ ಹಾಗೆ ಅಂತಸ್ತು, ಅಂತಸ್ತಿಗೆ ತಕ್ಕ ಹಾಗೆ ಅರಮನೆ. ಈ ಪಾಟಿ ಮನೆ ಇರೋರನ್ನ ದೊಡ್ಡ ಮನಸ್ಸು ಅನ್ಸ್ಕೊಳೋದು? ಹೌದು, ಗೊತ್ತಾಯ್ತಾ? ನೀನು ಹೀಗಾಗಬೇಕು. ಯಾಕಾಗಬಾರ್ದು? ಆಗಬೈದು ಆಗಬೈದು. ಮಂಕ್ರಪ್ಪ ಸೊಳ್ಳೆ ಹೊಡೆದ. ಇದನ್ನ ಕರ್ಕೊಂಡೋಗಿ ವೇಷವೆಲ್ಲ ತೆಗೀರಿ, ಮುಖದಲ್ಲ ವಿಭೂತಿ ಅಳಿಸಿ. ಅಯ್ಯೋ, ನಿನ್ ಮನೆ ಕೈವಾಗ ಒಲ್ಲೆ ಒಲ್ಲೆ. ಅಯ್ಯೋ, ವೀರಯ್ಯವ್ರ ದೂಟ ಕಡೆ ಇದು ಪ್ರಸಾದ? ಅವ್ವೇಕಿ, ನಿನ್ನ ಪ್ರಸಾದ ಎಲ್ಲೂ ಹೋಗಲ್ಲ, ಸುಮ್ಮನೆ ಇರೋ. ಒಳ್ಳೆ ಗಂಡ ಗುಂಡಿ ಕಡೆ ನಿಂದು, ಎಳ್ಕೊಂಡು ಸ್ನಾನ ಮಾಡಿಸ. ತಾಣ? ಅಯ್ಯೋ ಒಲ್ಲೆ, ವರ್ಷಕ್ಕೊಂದ್ಸಲ ಹಬ್ಬ ಬತ್ತೈತಲ್ಲ, ಆಗ್ಲೇ ನಾವು ತಾಣ ಮಾಡೋದು. ನಮ್ ಪೂಜಾರಪ್ಪ ಹೇಳ್ತಾನೆ, ತಾಣ ಗೀಣ ಎಲ್ಲ ಮೈ ಕೈಗೆಲ್ಲ ಕಣೋ ಕಂದ ಮನಸ್ಸಿಗೆ ಅಂತ. ಏಯ್ ಬಾರ ಇಲ್ಲಿ. ಯಾನ? ನಿನಗೆ ರಾಜಕುಮಾರಿ ಬೇಕೋ ಬೇಡೋ? ಅಯ್ಯೋ, ನಿನ್ ನೆಗೆದು ಬಿದ್ದಿನ ಸಾಯವನ್ನ ಇಲ್ಲಿ ಗಂಟ ಕರ್ಕೊಂಡ್ ಬಿಟ್ಟು ಬೇಕಾ ಬೇಡ ಅಂತೀಯಲ್ಲ, ಬುದ್ಧಿ ಇದೆ ಆಯ್ತಾ ನಿಂಗೆ? ಸ್ನಾನ ಮಾಡೋ, ಬರ ಬರಪ್ಪ ಬರ. ಮಂತ್ರಪ್ಪ ಎಣ್ಣೆ ನೀರ ತಣ್ಣೀರ ಅವರೆಲ್ಲ ಮಾಡಿಸ್ತಾರ, ಹೋಗೋ. ನಡೀರ ನಡೀರ. ದೇವಿ ದೇವಿ, ಸಂತೋಷದ ಸುದ್ದಿ. ಏನು? ಕಾಶ್ಮೀರದಿಂದ ರಾಜಕುಮಾರನನ್ನು ಕರೆತಂದಿದ್ದಾರೆ. ಸೌಂದರ್ಯದಲ್ಲಿ ಮನ್ಮಥನಂತೆ, ಪಾಂಡಿತ್ಯದಲ್ಲಿ ಬೃಹಸ್ಪತಿಯಂತೆ, ರಾಮಾಯಣದ ಶ್ಲೋಕಗಳೆಲ್ಲ ಕಂಠಪಾಠವಂತೆ, ಸಂಸ್ಕೃತ ಸಾಹಿತ್ಯ ಕರ್ತಲಾಮಲಕವಂತೆ. ಈ ಬಾರಿ ನಿಮಗೆ ಸೋಲು ಖಂಡಿತ. ಅದು ನನ್ನ ಅದೃಷ್ಟ. ಅಂಥ ವಿದ್ಯಾವಂತನಿಗೆ ಸೋತು ಅವನ ಮನಸ್ಸನ್ನು ಗೆಲ್ಲುವುದು ಸುಯೋಗ ತಾನೆ? ಮಹಾರಾಜರು! ಷಣ್ಣು ಷಣ್ಣು! ಓ ಮಂಕ್ರಪ್ಪ, ಮಂಕ್ರಪ್ಪ ಬಂದೆ. ಮಂಕ್ರಪ್ಪ, ಮಹಾರಾಜರು ಬಂದವ್ರೆ. ಮಹಾರಾಜರು ಅಲ್ಲೇ ನಿಂತ್ಕೊಂಡವ್ರೆ. ಕೈಮುಖಿ, ಕೈ ಜೋಡಿಸು, ಕೈ ಜೋಡಿಸು. ಅಯ್ಯೋ ಮಂಕ, ಅದು ನಿನ್ನ ಬಿಂಬ. ಬೊಂಬ ಬೊಂಬ ಅಲ್ವೋ, ಕನ್ನಡಿಲಿ ಕಾಣ್ತಾ ಇರೋದು ನಿನ್ನ ರೂಪಾನೇ. ಕನ್ನಡಿಲಿ? ಈ ಕಂಡ್ರೆ ಕಾಣ್ತಿರೋ ನಂದನ ರೂಪ. ಹಂಗಾರೆ ನನ್ ಮೀಸೆ ಜುಟ್ಟಿ ಎಲ್ಲ ಆಯ್ತು. ಏ ಬೀರ, ಅಯ್ಯೋ ನಿನ್ ನಗದು ಬಿದ್ದಿನ ಸಾಯವ್ರೆ, ಏನಾರ ಆಗೋಗ್ಬಿಟ್ಟಿದ್ಯಾ ನೀನು? ಇದೇನಲ್ಲ ಬೈರೂಪ. ಯೋ ಮಕ್ರಪ್ಪ, ಹಗಳಪ್ಪ, ಆ ಕಂಡ್ರೆಗೂ ನಾನೇ ಇವನಿ, ಆ ಕಂಡ್ರೆಗೂ ನಾನ್ ಓ ಇದ್ರಾಗು ನಾನೇ ಇವನಿ, ಇದ್ರಾಗು ನಾನೇ ಇವನಿ. ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಆ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ಆ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಿನ್ನ ಜಾಣತನನ ಎಷ್ಟು ಹೋಗಿದ್ರು ಕಡಿಮೆನೆ. ಇಂಥ ಹೆಡ್ಡ ಮೂರ್ ಲೋಕ ಹುಡುಕಿದ್ರು ಸಿಕ್ಕೋದಿಲ್ಲ. ನಮ್ಮ ವಿದ್ಯಾಧರಿಗೋಸ್ಕರ ಆ ಬ್ರಹ್ಮ ಬಹಳ ಕಷ್ಟಪಟ್ಟು ಸೃಷ್ಟಿ ಮಾಡಿರೋ ಅಪೂರ್ವ ವಸ್ತು. ಮಂಕ್ರಪ್ಪ ಅವನ್ ಯಾರ? ನನ್ನ ಮಗ ಮರಮಂಕರಪ್ಪ. ಏನ್ ಅವನು ನಿನ್ನ ಈ ಕುದುರೆ ಕಾಯ್ತಾನ, ದನ ಕಾಯ್ತಾನ, ಕತ್ತೆ ಕಾಯ್ತಾನ? ಇವನು ನನ್ನ ಹಾಗೆ ಮುಂಡು ಮಲಗೋದು. ಏಯ್ ಹತ್ತಿ ನೋಡು. ಇರ್ಲಿ ಇರ್ಲಿ ಬಿಡು, ದೊಡ್ಡ ಮನಸ್ಸ ಮನೆ ಮಕ್ಕಳೆಲ್ಲ ಹಿಂಗೆ. ಮುಚ್ಚ ಬಾಯಿ. ಅರಮನೆಯಲ್ಲಿ ಮಹಾರಾಜ ನೀನ್ ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಏನ್ ಹೇಳ್ತೀಯೋ? ಅಲ್ಲ ಕರಿಬಿಡ, ಮಾತಾಡೋ. ಬುದ್ಧಿಗಿದ್ದೀನಿ ನಡ್ಕೈತೇನೆ ನಿನಗೆ, ಮಾತಾಡೋಂತೀಯ, ಬಾಯಿ ಮುಚ್ಕೊಂತೀಯ. ಒಳ್ಳೆ ಸಾಹಸ ಬಂತಲ್ಲ ನಿಂದು ನಂಗೆ. ಅರಮನೆಯಲ್ಲಿ ಮಹಾರಾಜರು ನೀನು ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ನಾನು ಕುರುಬರ ಪಿಳ್ಳೆ ಕುರಿ ಕಾಯ್ಕೊಂಡಿದ್ದೆ, ಮಂಕ್ರಪ್ಪನ ಎಳ್ಕೊಂಬಂದ ಅಂತ ಹೇಳ್ತೀನಿ. ಅಪ್ಪ ಇವನ್ ನಂಬ್ಕೊಂಡ್ರೆ ಕುತ್ತಿಗೆಗೆ ತಂದ್ಬಿಡ್ತಾನೆ. ನೀನಿಗ್ ಯಾರು ಗೊತ್ತೆ? ಹೇಳ್ದಲ್ಲಪ್ಪ ಅದು ತಪ್ಪು.
ನೀನೀಗ ಕಾಶ್ಮೀರ ದೇಶದ ರಾಜಕುಮಾರ. ಯಾವ ಕಮಾರ? ಕಮಾರ ಅಲ್ವೋ, ಕುಮಾರ. ಕುಮಾರ್ ಕಾಶ್ಮೀರದ ರಾಜಕುಮಾರ. ರೇಷ್ಮೆ ಕುಮಾರ? ಲ ರೇಷ್ಮೆ ಕುಮಾರ ಅಲ್ವೋ, ಪೆಂಗೆ ಕಾಶ್ಮೀರ. ಯಾವನಲ್ಲಿ ಪೆಂಗೆ ಅಂತ ಹೇಳಿ? ಮಂಗ್ಯ ನನ್ ಪೆಂಗೆ ಅಂತ ಹೇಳಿ ಉದ್ದೇಶಿತ ಈಗ ನಾನು ಹೇಳ್ದ ಹಾಗೆ ನೀನ್ ಕೇಳ್ಬೇಕು. ಯಾರ ಮನೆಯಲ್ಲಿ ಯಾರು ಏನ್ ಕೇಳಿದ್ರು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ ಹೇಳ್ಬೇಕು. ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದು ಚೂರಿ ತೋರಿಸ್ತೀಯ. ಕೂಸ ನನ್ನ ಕೈಗೆ ಒಂಟಿ ಆಗಿ ಸಿಕ್ಕು. ನಿನ್ ಗಂಟಕ್ ಬೆಂಕಿ ಹಚ್ಚಿ ನಿನ್ ತಲೆ ಬುಡ ಕಡ್ದು ಬೀರಪ್ಪನಿಗೆ ಇಡ್ಲಿಲ್ಲ. ಕೂಸ ನನ್ನ ಹೆಸರು ಬೀರ್ನೇ ಇಲ್ಲ. ಏನು ಇದು? ಎಳೆ ಮಕ್ಕಳಾಗಿ ಅಳ್ತಾ ಇದೆಯಲ್ಲ. ಮತ್ತೆ ಚೂರಿ ತೋರಿಸ್ತೀಯಲ್ಲ ನೀನು. ನಾನು ಹೇಳ್ದ ಹಾಕಿ ಕೇಳದೆ ಹೋದ್ರೆ ಮತ್ತೆ ಇನ್ನೇನ್ ಮಾಡ್ಲಿ ಹೇಳು? ಏನ್ ಹೇಳ್ಬೇಕು? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ನೀನು ಅಟ್ಟುದ ಹೇಳಿದ್ರೆ ಎಂದ ಹೇಳೋದು? ಒಸಿ ತುಂಡಾಕು. ಹೇಳುವುದಕ್ಕೂ ಕೇಳುವುದಕ್ಕೂ ಅದ್ರಾಗ ಒಸಿ ತುಂಡು ಮಾಡು. ಹೇಳುವುದಕ್ಕೂ ಅದ್ರಾಗ ಒಸಿ ತುಂಡು. ಅಪ್ಪ, ಇವನಿಗೆ ಪಾಠ ಹೇಳ್ಕೊಡಕ್ ಹೋದ್ರೆ ನಾವು ಮೂರ್ಖ ಆಗ್ಬಿಡ್ತೀವಿ ಅಷ್ಟೇ. ಸಾಧಿಸುವ ಚಲವಿದ್ದವನಿಗೆ ತಾಳ್ಮೆ ಇರಬೇಕು ಗುಣಶೇಖರ. ನಿಂಗೆ ಹೇಳ್ತಿರೋದು ತಿಳ್ಕೊಳ್ಳಪ್ಪ. ಎಲ್ಲ ಹೇಳೋ? ಹೇಳುವುದಕ್ಕೂ ಹೇಳುವುದಕ್ಕೂ ಕೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಸಮಯ ಅಲ್ಲ. ರಾಜಕುಮಾರಿ, ರಾಜಕುಮಾರಿ, ಅವರು ಬಂದಾಯ್ತು. ಯಾರು? ಅವರೇ ವಿದ್ಯಾರ್ಥಿ. ವಿದ್ಯಾರ್ಥಿಯೇ? ಹೌದು, ನಿಮ್ಮ ಪರೀಕ್ಷೆಗೆ ಸಿದ್ಧವಾಗಿ ಬಂದಿರುವ ವಿದ್ಯಾರ್ಥಿ ಕಾಶ್ಮೀರದ ರಾಜಕುಮಾರ. ಅಲ್ಲಿ ಮಹಾರಾಜರಿಗೆ ಗಾಳಿ ಬೀಸ್ತಾ ನಿಂತವಳಲ್ಲ ಕುಂಬಳಕಾಯ್ದಂಗೆ, ಅವಳೇ ನಾ ರಾಜಕುಮಾರಿ. ಅಲ್ವೋ ಅವಳಲ್ವೋ? ಮಹಾಪ್ರಭು ರಾಜಕುಮಾರರು ಸದಾ ಹಾಸ್ಯ ಪ್ರಿಯರು. ನೀರು ಅಲ್ವೋಡು. ಏ ಮಕ್ರಪ್ಪ, ಮೂರು ಜನ ಬರ್ತಾವ್ರೆ, ಮೂರು ಜನ ಮದುವೆ ಮಾಡ್ಕೋಬೇಕಾ? ಒಬ್ಬಳನೇ ಕಾಣು. ಎಡಕ್ಕಿರವಳ, ಬಲಕ್ಕಿರವಳ, ಇಲ್ಲ ನಡುಮತಿಕ್ಕಿರವಳ? ಮಧ್ಯದಲ್ಲಿರೋವಳನ್ನ ಕಣು, ಅವಳೇ ರಾಜಕುಮಾರಿ. ಹಂಗ ಒಳ್ಳೆ ಕೆಂಪು ಕೆಂಪಕ್ಕೆ ತೊಂಡೆ ಅಡ್ಡಿ ತಂಗ ಅವಳೆ. ಬಾರೆ ನನ್ನ ಬಂಗಾರಿ. ಬಾ ಗಂಭೀರ. ಅಜ್ಜೂರ ಅವರೇ, ನಾನು ನಾನಾ ದೇಶಗಳನ್ನು ತಿರುಗಿ ಕಡೆಗೆ ಕಾಶ್ಮೀರದಲ್ಲಿ ನಡೆಯುತ್ತಿದ್ದ ವಿದ್ವತ್ ಸಭೆಯಲ್ಲಿ ಇವರ ಪಾಂಡಿತ್ಯದ ಪ್ರೌಢಿಮೆಯನ್ನು ಕಂಡು ಬೆರಗಾಗಿ ಈ ಸರಸ್ವತಿ ಪುತ್ರರತ್ನವೇ ತಮಗೆ ತಕ್ಕ ವರನಾಗಬಹುದೆಂದು ನಿರ್ಧರಿಸಿ ಇಲ್ಲಿಗೆ ಕರೆದುಕೊಂಡು ಬಂದಿರುವೆನು. ಸಾಕ್ಷಾತ್ ವೇದವ್ಯಾಸರೇ ಪ್ರತ್ಯಕ್ಷರಾಗಿ ಇವರನ್ನು ಆಶೀರ್ವದಿಸಿದ್ದಾರೆ. ವಿಶೇಷವೇನೆಂದರೆ ಇವರು ನನ್ನನ್ನು ಕಂಡು ಕೂಡಲೇ ನೀವು ಬಹುದೂರದಿಂದ ಬಂದಿದ್ದೀರಿ, ರಾಜಕಾರ್ಯಾರ್ಥವಾಗಿತ್ತಾನೆ ಎಂದು ಇವರೇ ನನ್ನನ್ನು ಪ್ರಶ್ನಿಸಿದರು. ಅವರಿಗೆ ಜ್ಯೋತಿಷ್ಯಾಸ್ತ್ರ ಗೊತ್ತೇನು? ನಾನು ಅದನ್ನೇ ಕೇಳಿದೆ ಪ್ರಭು. ಅದಕ್ಕೆ ಇವರು ಆಕಾರೇಣ ಇವ ಚತುರ ತರ್ಕಯಂತಿ ಪರಂಗಿತಂ ಗರ್ಭಸ್ಥಂ ಕೇತಕಿ ಪುಷ್ಪಂ ಆಮೋದೇನೇವ ಷಟ್ಪದಾಹ ಅಂತ ಅಂದುಬಿಟ್ಟು. ಮಕ್ರಪ್ಪ, ಅದೇನ ಕಪ್ಪೇನ್ ಬಾಯ್ಬಿಟ್ರು ಬಟ್ಟ ಮುಟ್ತಿದ್ದಲ್ಲ. ಗಂಭೀರ ಗಂಭೀರ ಆಗ್ಬಹುದು ಆಗ್ಬಹುದು ಆಗ್ಬಹುದು. ಮಂತ್ರಿ ಏನು ಹೇಳುತ್ತಿದ್ದಾರೆ? ರಾಜಕುಮಾರಿಯವರಿಂದ ಈ ಶ್ಲೋಕದ ಅರ್ಥ ಕೇಳಬೇಕಂತೆ. ವಿದ್ಯಾ, ಇಷ್ಟು ದಿನ ಬಂದವರನ್ನು ನೀನೇ ಪರೀಕ್ಷಿಸುತ್ತಿದ್ದೆ, ಇವರು ನಿನ್ನನ್ನೇ ಪರೀಕ್ಷಿಸುತ್ತಿದ್ದಾರೆಯೇ? ನನ್ನ ಭಾಗ್ಯ, ತಾಳೆ ಹೂವು
ಸುಗಂಧವನ್ನು ಮುಚ್ಚಿಟ್ಟುಕೊಂಡಿದ್ದರು. ದುಂಬೆಗಳು ಅದನ್ನು ಅರಿಯುವಂತೆ ಜಾಣರು ಮುಖವನ್ನು ನೋಡಿದ ಮಾತ್ರಕ್ಕೆ ಮನಸ್ಸಿನ ಭಾವವನ್ನು ಗ್ರಹಿಸಿ ಬಿಡುತ್ತಾರೆ. ಇದು ಆ ಶ್ಲೋಕದ ತಾತ್ಪರ್ಯ. ತಾವು ನಿಜವಾಗಿಯೂ ಸರಸ್ವತಿ ಪುತ್ರರೇ? ತ್ರಿಪೀಡ ಪರಿಹಾರೋಸ್ತು ಅಂತ ಹೇಳ್ಕೊಟ್ಟಿದ್ದಲ್ಲೋ ಅದೇಕಿ? ಅದನ್ನೇ ಹೇಳ್ತಲ್ಲೇ ಮಂಕರಿ ಮಂತ್ರಿ. ಆ ಪ್ರಭು, ತ್ರಿಪೀಡಾಸ್ತು ಎಂದು ಅಮಂಗಳವನ್ನೇಕೆ ನುಡಿದರು? ಮಹಾಪ್ರಭು, ಈ ಮಾನೀಯರ ಮಾತುಗಳೇ ಹೀಗೆ ಕೇಳುವುದಕ್ಕೆ ಕಠಿಣವಾಗಿರುತ್ತದೆ, ಆದರೆ ಅರ್ಥ ಶುಭವಾಗಿರುತ್ತದೆ. ಹೇಳಲೇ ಮಾನಿಯರೇ, ಹೇಳಲೇ ಪ್ರಭು. ಆಸನೇ ವಿಪ್ರಪೀಡಾಸ್ತು ಭೋಜನೇ ಬಾಲಪೀಡನಂ, ಶಯನೇ ಸತಿಪೀಡಾಸ್ತು ತ್ರಿಪೀಡಾಸ್ತು ನಿರಂತರಂ. ಅಂದರೆ ತಾವು ಸಿಂಹಾಸನದಲ್ಲಿ ಕುಳಿತಿದ್ದಾಗ ವಿಪ್ರರು ಪಂಡಿತರು ನಿಮ್ಮನ್ನು ಪೀಡಿಸಲಿ, ಭೋಜನ ಕಾಲದಲ್ಲಿ ಮನೆಯ ಮುದ್ದು ಮಕ್ಕಳು ನಿಮ್ಮನ್ನು ಪೀಡಿಸಲಿ, ಮಲಗಿದ್ದಾಗ ಸತಿಯು ತನ್ನ ಇಷ್ಟಾರ್ಥಕ್ಕೋಸ್ಕರ ನಿಮ್ಮನ್ನು ಪೀಡಿಸಲಿ ಎಂದಿದ್ದಾರೆ ಅಲ್ಲವೇ? ಅದ್ಭುತ, ಅದ್ಭುತ. ರಾವಣ, 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 ರಾವ, ರಾವಣ. ನಾವು ಪೀಠಾರೋಹಣ ಮಾಡಬೇಕು, ದಯ ಮಾಡಿಸ್ಬೇಕು. ಗಂಭೀರು, ಗಂಭೀರು. ಏನು ಸೊಗಸು, ಎಷ್ಟು ಅರ್ಥ ಗರ್ಭಿತ. ಪ್ರಭು, ನಿಮಗೆ ಅರ್ಥವಾಯ್ತೆ? ಇಲ್ಲ. ರಾಜಕುಮಾರಿಯವರೇ, ನಿಮಗೇನಾದ್ರೂ ತಿಳಿಯುತ್ತೆ? ಅಯ್ಯೋ 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 ಅಯ್ಯೋ, ಕವಿರತ್ನರು ತುಂಬಾ ಆಳವಾಗಿ ಹೊರಟು ಹೋಗಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ರಾವಣ ಎಂದ್ರೆ ಇಷ್ಟೇ. ಭಕಾರ ಕುಂಭಕರ್ಣೇ ಚ ಭಕಾರಶ್ಚ ವಿಭೀಷಣೆ ತಯೋರ್ಜ್ಯಷ್ಟೇ ಕುಲಶ್ರೇಷ್ಠೇ ಭಕಾರ ಕಿಂ ನ ವಿದ್ಯತೆ. ಅಂದರೆ ಕುಂಭಕರ್ಣನ ಹೆಸರಿನಲ್ಲಿ ಎರಡನೇ ಅಕ್ಷರು ಮಹಾಪ್ರಾಣವಾದ ಭಕಾರವಿರುವುದು, ವಿಭೀಷಣ ಹೆಸರಿನಲ್ಲೂ ಹೀಗೇ ಭಕಾರವಿರುವುದು. ಇವರಿಬ್ಬರಿಗಿಂತಲೂ ಜ್ಯೇಷ್ಠನು ಸರ್ವಶ್ರೇಷ್ಠನೂ ಆದ ರಾವಣನಿಗೆ ಮಹಾಪ್ರಾಣವಾದ ಭಕಾರವನ್ನು ಸೇರಿಸಿ ರಾವಣ ಎಂದೇ ಕೆಸರಿಡಬಾರದಾಗಿತ್ತು ಎಂದು ಕೇಳುತ್ತಿದ್ದಾರೆ. ಮಹಾಜ್ಞಾನಿಗಳು. ಸಾಕು ಸಾಕು, ಇದನ್ನೇ ಸುಧಾರಿಸ್ಕೊಳ್ತಾ ಇದ್ದೀವಿ ಮಹಾನುಭಾವರೇ. ತಾವು ಪೀಠಾಸೀನರಾಗಬೇಕು. ರಾಜಕುಮಾರಿಯವರೇ, ಈಗ ತಮ್ಮ ಸರದಿ. ತಮಗೆ ಬೇಕಾದ ಪ್ರಶ್ನೆಗಳನ್ನು ಕೇಳಬಹುದು. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಏಕೆ? ಇದು ಮೌನದ ಸಮಯ, ಇನ್ನಿವರು ಮಾತನಾಡುವುದಿಲ್ಲ. ಬೇಕಾದಲ್ಲಿ ಸಭೆಯನ್ನು ನಾಳೆಗೆ ಮುಂದುವರಿಸಬಹುದು. ಆಗಬಹುದಲ್ಲವೇ ಮಗಳೇ? ಅವಶ್ಯಕತೆ ಇಲ್ಲ. ಏಕಮ್ಮ? ಅಪ್ಪಾಜಿ ಹೇಳಮ್ಮ. ಅದು ವಿವಾಹದ ಶುಭ ಕಾರ್ಯ ನಡೆಯಲಿ ಎನ್ನುತ್ತಿದ್ದಾರೆ ರಾಜಕುಮಾರಿ ಅವರು. ಹಾಗೇನು? ದೇವಲೋಕ. ಹಂಸ, ರಾಜ ಹಂಸ ಅಪ್ಪ. ಅರಮನೆ ಕೋಳಿ ಹುಂಜ. ಜೀವ ಇದ್ದಿದ್ರೆ ಕೂದು ಹೆಸರು ಮಾಡಿ ಜೊತೆಗೆ ರಾಗಿ ಮುದ್ದೆ ಮಾಡಿ. ಅಯ್ಯೋ ಅಯ್ಯೋ, ರಸಿಕ ಅಪ್ಪ ನೀನು ರಸಿಕ. ಯಾವ್ದು ಹ
ಅದು ಗೊಂಬೆಪ್ಪ ಹೆಣ್ಣಲ್ಲೋ ನಂಗೂ ಗೊತ್ತಕಣ ಸುಮ್ಕಿರಯ್ಯ ಉಸಿರಿ ತೊಳೆ ಹಿಂಗಲ್ ಮಾಡ್ತಾ ಇದ್ದಿದ್ದ ಉಸಿರು 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 ಕಟ್ಕೊಂಡಾತು ಮಂಕ್ರಪ್ಪ ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ ಇವತ್ ರಾತ್ರಿ ನಿನ್ ಇಲ್ಲೇ ಇರ್ಬೇಕು ಅದ್ಯಾಕ ಇದು ಮೊದಲ ರಾತ್ರಿ ಏ ನಿನ್ ಮಕ್ಕ ಕೊಟ್ಟ ದಾಸ ನಾ ಹುಟ್ಟದಾಗಿನಿಂದ ಏಟೊಂದು ರಾತ್ರಿಗಳು ನೋಡಿದ್ರಿ ಅಲ್ಲಪ್ಪ ನೀನು ಮದುವೆ ಆದ್ಮೇಲೆ ಬಂದಿರೋ ಮೊದಲ ರಾತ್ರಿ ಅದ್ಯಾಕ ಬಂತು ರಾಜಕುಮಾರಿ ಗ್ರಾಚಾರಕ್ಕೆ ಅಲ್ಲಿಯವನ ಅಯ್ಯೋ ಹನುಮಂತಪ್ಪ ಯಾರೋ ಅದು ಹನುಮಂತಪ್ಪ ಮಂಕ್ರಪ್ಪ ನೋಡ್ದ ಈ ಕಲಿಗವ ಪ್ರಪಂಚದಾಗೆ ಮರದಾಗೆ ಗಿಡದಾಗೆ ಹೂವ ಬತ್ತೈತೆ ಮಂಚದಾಗೆ ಎಲ್ಲಾದ್ರೂ ಬತ್ತೈತ ಇದು ಅರಮನೆ ನೋಡು ಅದಕ್ಕೆ ಅರಮನೆ ಆಗಿದ್ರೆ ತಲೆ ಮ್ಯಾಗೂ ಹೂವ ಬತ್ತೈತೆ ನಿನ್ನಂತ ಎಡಬಿಡಂಗಿ ಇದ್ರೆ ತಲೆಯಲ್ಲಿ ಹೂ ಬರುತ್ತೆ ಹಣ್ಣು ಬರುತ್ತೆ ನಿನ್ನಂತ ಎಡಬಿಡಂಗಿ ಇದ್ರೆ ಸಿಕ್ಕ ಹಾಕೊಂಡ್ರೆ ಕುತ್ಕ ಹಗ್ಗ ಬರುತ್ತೆ ಬರ್ಲಿ ಬರ್ಲಿ ಏನಂತೆ ಅದ್ ಯಾಕೆ ಬತ್ತೈತೆ ನಡ ಅಪ್ರಾಣ ಎಲ್ಲ ಕೇಳ್ಬೇಡ ಮತ್ತೀಗ ಯಾಕೆ ಹಿಂಗೆಲ್ಲ ಅಲಂಕಾರ ಮಾಡೋರ ಹೂವನ ಹೇಳಪ್ಪ ಅಂದ್ರೆ ಇದು ರಾಜಕುಮಾರಿ ಶಯ್ಯಾಗ್ರಹ ಅಶಯ್ಯಾಗ್ರಹ ಅಂದ್ರೆ ನೀನು ರಾಜಕುಮಾರಿ ಮಲಗೋ ಮನೆ ಹೆಂಗ ನಾನು ರಾಜಕುಮಾರಿ ಒಟ್ಟಿಗೆ ಜೊತೆಯಾಗಿ ಯಮನ ಕೆಟ್ಟೆ ಮಕ್ಕಳಪ್ಪ ನೋಡ್ದ ಗೆದೆ ಒಳಗೆ ಡಬ್ಬ ಡಬ್ಬ ಅಂತ ಹೊಡ್ಕೊಂತ ಐತೆ ಭಯ ಆಗ್ತೈತೆ ನಾನಿರುವಾಗ ನಿನ್ಗ್ಯಾಕೋ ಭಯ ಹಂಗ ನೀನಿಲ್ಲೇ ಕುತ್ಕೊಂಡಿರ್ತೀಯ ನಾನ್ ಇಲ್ಲಿರೋದಕ್ಕೆ ಹೇಗ ಆಗುತ್ತೆ ಹಂಗ ಒಂದ್ ಕೆಲಸ ಮಾಡು ಆ ಕದ ಐತಲ್ಲ ಅದ್ರ ಪಕ್ಕದಲ್ಲಿ ಬಿದ್ಕೋ ನಾನ್ ಇಲ್ಲಿರ್ಲೇ ಕೂಡ್ದು ಮಂಚ ತಳಗಡೆ ಸೇರ್ಕೊಂಡ್ಬಿಡು ತಿಗಡೆ ಸೇರ್ಕೊಂಡಂಗೆ ಏನೋ ಕುರುಬಾ ಏ ನಾನ್ ಕುಂತ್ರೆ ಕುರುಬಾ ನಿಂತ್ರೆ ಕಿರ್ಬಾ ಗೊತ್ತಾ ಹೌದಪ್ಪ ಹೌದೌದೌದೌದು ಬಾ ಬಾಯ್ ಬಾ ನೋಡು ರಾಜಕುಮಾರಿ ಬಂದ್ ನೀನ್ ಏನಾದ್ರೂ ಮಾತಾಡ್ಸಿದ್ರೆ ನೀನ್ ಏನ್ ಹೇಳ್ತೀಯ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ ಅಂತೀನಿ ಬಲೇಪ್ಪ ಬಲೇಪ್ಪ ಮರಿ ಜಾಣ ಮರಿ ಹಾಗೆ ಹೇಳ್ಬೇಕು ನೋಡು ರಾಜಕುಮಾರಿ ಬರ್ತಾ ಇರೋದಿದೆ ನೀನೀಗ ಗಂಭೀರವಾಗಿರ್ಬೇಕು ತುಂಬಾ ಗಂಭೀರವಾಗಿರ್ಬೇಕು ಸಾಕು 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 ಹುಷಾರ್ ಮಂಕ್ರಪ್ಪ ಅಯ್ಯೋ ಶಿವ
ಹಾಕ್ಬಿಟ್ಟವಲ್ಲ ಪಾಶ್. ನನ್ನ ಮೇಲೆ ಕೋಪವೇ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಹೇಳಲು ಕೇಳಲು ಈ ಸಮಯವಲ್ಲದೆ ಮತ್ಯಾವಾಗ ಸಮಯ ಬರುತ್ತೆ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನೀವು ವಿದ್ಯಾವಂತರು, ರಸಿಕರು, ಇಲ್ಲೇಕೆ ಮಲಗಿದ್ದೀರಿ? ನನ್ನನ್ನು ಹಾಸ್ಯ ಮಾಡಲೆಂದೇ? ಬನ್ನಿ ಬನ್ನಿ. ಮರಕಿಲ್ಲ ಮರಕಿಲ್ಲ. ನನ್ನಿಂದ ಏನಾದರೂ ತಪ್ಪಾಗಿದೆಯೇ? ತಪ್ಪು ಮಾತನಾಡುವುದಿಲ್ಲವೇ? ನಿಮ್ಮಷ್ಟು ಪಾಂಡಿತ್ಯ ನನಗಿಲ್ಲವೆಂದು ಬೇಸರವೇ? ನಾನು ನಿಮಗೆ ಒಳ್ಳೆ ಪೀಕ್ಲಾಟಿಗ್ ಬಂತಲ್ಲಪ್ಪ. ನನಗೆ ಮಾತಿದ್ರ ಮಂಕರ ಪಕ್ಕತ್ತಿ ಹೇಳಿತಾನೆ, ಸುಮ್ಕಿದ್ರೆ ಅವ್ಳು ಕಪ್ಪೆ ಕೊಟ್ಬಿಡ್ತಾವಳೆ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನಿನ್ ಕಣ್ಣಾಡುವ ಮೂದೇವಿ ಮಂಕ್ರಪ್ಪ ಇದೀಟ ನಂಗೆ ಹೇಳ್ಕೊಟ್ಟಿದ್ದು. ನಿಮ್ಮ ಬಾಯಿಂದ ಬಂದ ಮಾತುಗಳೇ ಇವು? ನನ್ ಬಾಯ ಬರೆದು ಮೂಗನ ಬತ್ತೈತಾ? ನೀವು ಕಾಶ್ಮೀರದ ರಾಜಕುಮಾರರು ತಾನೆ? ಯಾಮೀರಾನು ಇಲ್ಲ. ಹಾಗಾದ್ರೆ ನೀವು ಯಾರು? ಎಲ್ಲ ಇವಳ ಲಗ್ನಾಗಿ ಕೊನೆ ಬಂದು ಪಕ್ಕದ ನಿಂತ್ಕೊಂಡು ಇವನಿಗೆ ಗಂಡನ್ನು ಯಾರು ಅಂತ ಕೇಳ್ತಾವಳಲ್ಲಪ್ಪ. ನಿಜ ಹೇಳಿ, ನೀವು ಯಾರು? ಚಿನ್ನ ಕತ್ತಿಗೆ ತಾಲಿ ಕಟ್ಟಿದ್ರೆ ಅದನ್ನೇ ಕೇಳು, ನಾನು ಯಾರು ಅಂತ ಹೇಳ್ತೈತೆ. ನಾನು ಕುರುಬುರ್ ಪಿಳ್ಳೆ ಕುಡಿ ಕಾಯ್ಕೊಂಡಿದ್ದೆ. ಈ ಮಂಕ್ರಪ್ಪನೇ ಬಂದು ನನ್ ಮಕ್ಕ ಮಂಕ್ಬೂದಿ ಅರ್ಚಿ ರಾಜ್ಕುಮಾರ್ ನನ್ ನಿಂಗೆ ಯಗಣ ಲಗ್ನ ಮಾಡ್ತೀನಿ ನಿಂಗೆ ಅಂತ ಹೇಳ್ಕೊಂಬಂದು ಇಟ್ಟೆಲ್ಲ ಪಜೀತಿ ಮಾಡ್ಬಿಟ್ಟವನೆ ಆ ಮಂಕ್ರಿ. ನಾನಲ್ಲ ಇದೆಲ್ಲ ಮಂತ್ರಿಯ ಕುತಂತ್ರವೇ. ನನ್ನ ತಂದೆ ಗುಣಶೇಖರನನ್ನು ತಿರಸ್ಕರಿಸಿದ್ದಕ್ಕೆ ಸೇಡು ತೀರಿಸಿಕೊಂಡಿದ್ದಾನೆ ಆ ದ್ರೋಹಿ. ಅಲ್ಲ ನಾನು ಅದೇನ್ ತೆಪ್ಪ ಮಾಡಿದೆ ಅಂತ ನೀನ್ ಅಳ್ತಾ ಇರೋದು? ಕತ್ತಿ ತೋರಿಸ್ತಾವಳು ನೀನೆ, ನನ್ನಿಲ್ಲೆಲ್ಲ ಓಡಾಡಿಸ್ತಾವಳು ನೀನೆ. ಹೊಸ ನೀನೆ ಹೇಳು, ನಾನು ಅದ್ ಯಾತ್ರ ಏನ್ ಕಮ್ಮಿ ಆಗಿವನಿ? ನೋಡಕ್ ಸಂದಾಕಿಲ್ವಾ? ಒಳ್ಳೆ ಮುಣ್ಮೆತ್ತ ಇದ್ದಂಗಿವನಿ. ನೂರಾರು ಕಾಲ್ನಡ ಕುರುಗಳ ಮೇಯಿಸ್ತೀನಿ. ಆ ಕಾಡಿಗೆಲ್ಲ ನಾನೇ ರಾಜ, ನೀನೇ ರಾಣಿ. ಒಳ್ಳೆ ಮಲ್ಲಿಗೆ ಹೂವ ಹೂವ ನೋಡ್ದಂಗ್ ನೋಡ್ಕೋತೀನಿ ಚಿನ್ನ. ನೋಡ್ ಚಿನ್ನ, ಅಯ್ಯ ಒಳ್ಳೆ ಕೆಂಪು ಕೆಂಪಿಗೆ ತೊಂಡೆ ಹಣ್ಣಿದ್ದಂಗ ಅವಳಲ್ಲ ಶಿವನೇ. ಅಳಬೇಡ ಕಣೆ ಚಿನ್ನ. ಏ ಚಿನ್ನ ಅಳಬೇಡ ಕಣೆ, ಅಳಬ್ಯಾಡ್ ಕಣೆ ಸುಮ್ಕಿರಿ ನನ್ನ ಮುದ್ದಿನ ರಾಣಿ. ಅಳಬ್ಯಾಡ್ ಕಣೆ ಸುಮ್ಕಿರಿ ಈ ಕುರುಬನ ರಾಣಿ. ಅಳಬ್ಯಾಡ್ ಕಣೆ ಸುಮ್ಕಿರಿ ವೀರನಂತ ಸೂರನಂತ ಮಾರನಂತ ಗಂಡ ನಾನು ಏಕೆ ಅಳ್ತಾ ನಿಂತುಕೊಂಡೆ? ಅಳ್ಬುರ್ಕಿ ಹೆಂಗೆ ನನ್ನ ಮೇಲೆ ನಿಂಗೆ ಕೋಪ ಯಾಕೆ? ಹೇಳೇ ಇಲ್ಲೇ ನಿನ್ನ ಮುದ್ದಾಡ್ಬೇಕೆ. ನೆತ್ತಿ ಮೇಲೆ ಒತ್ತು ನಿನ್ನ ಬೆಟ್ಟನಾದ್ರೂ ಹತ್ತುತ್ತೀನಿ, ಶಾಲೆನಾದ್ರೂ ಬಗ್ಗೊಡ್ತೀನಿ. ಸುಮ್ಕಿರು ಮತ್ತೆ ನೀ ಸುಮ್ಕಿರು ಮತ್ತೆ ಅಳ್ಬ್ಯಾಡ್ ಕಣೆ ಸುಮ್ಕಿರಿ ನನ್ನ ಮುದ್ದಿನ ರಾಣಿ. ಅಳ್ಬ್ಯಾಡ್ ಕಣೆ ಸುಮ್ಕಿರಿ ಕೆಳಗೆ ಆಲದ ಮರವೊಂದೈತೆ,
ಅಲ್ಲಿ ನಮ್ಮ ಬೀರಪ್ಪ ದ್ಯಾವರ ಗುಡಿ ಒಂದೈತೆ. ಹೌದು ಚಿನ್ನ, ಬೆಟ್ಟದ ಕೆಳಗೆ ಆಲದ ಮರ ಒಂದೈತೆ. ಅಲ್ಲಿ ನಮ್ಮ ಬೀರಪ್ಪ ದ್ಯಾವರ ಗುಡಿ ಒಂದೈತೆ. ನಾನು ನೀನು ಕೂಡಿಕೊಂಡು ಕುರಿಗಳಲ್ಲಿ ಮೇಯಿಸ್ಕೊಂಡು ಬಿಸಿಲಾಗಲ್ದು ಇಟ್ಟು ಉಂಡು ಒಂಗೆನ್ನೆಲ್ಲ ಕಂಬಳಿ ಬೀಸಿ ಜೋಡಿ ಕುರಿಗಳಂಗೆ ನಾವು ಮಲಗಿಕೊಳ್ಳೋಣ, ಸೇರಿ ಕೊರಕೆ ಹೊಡೆಯೋಣ. ಅಳ್ಬ್ಯಾಡ್ ಕಣೆ ತುಮ್ಕೀರಿ ನನ್ನ ಮುದ್ದಿನ ರಾಣಿ, ಅಳ್ಬ್ಯಾಡ್ ಕಣೆ ಸುಮ್ಕೀರಿ. ಮುಂಜಾನೆ ಸೂರ್ಯ ಅಂದ, ಅಕ್ಕಿಗಳ ಚಿಲಿಪಿಲಿ ಚಂದ, ಏನೇಲಿ ಅದ್ರ ಅಂದವ. ಮುಂಜಾನೆ ಸೂರ್ಯ ಅಂದ, ಅಕ್ಕಿಗಳ ಚಿಲಿಪಿಲಿ ಚಂದ, ಬೀಸೋ ಗಾಳಿ ತೂಗೋ ಮರವ ಹರಿಯೋ ನದಿಯ ಕಾಣೋಣ, ಗುಡುಗೋ ಸಿಡಿಲೋ ಚಳಿಯೋ ಮಳೆಯೋ ದಿನವೂ ಅಲೆಯೋಣ. ಅಳ್ಬ್ಯಾಡ್ ಕಾಣೆ ಸುಮ್ಕೀರಿ ನನ್ನ ಮುದ್ದಿನ ರಾಣಿ, ಅಳ್ಬ್ಯಾಡ್ ಕಾಣೆ ಸುಮ್ಕೀರಿ ಏ ಕುರುಬನ ರಾಣಿ, ಅಳ್ಬ್ಯಾಡ್ ಕಾಣೆ ಸುಮ್ಕೀರಿ. ತಳಂಗು ತದಿಗಿನ ತುಂ, ತಳಂಗು ತದಿಗಿನ ತುಂ, ತಳಂಗು ತದಿಗಿನ ತುಂ. ಅಯ್ಯೋ ಅಪ್ಪ, ಹೊಟ್ಟೆ ಬಿರಿಯೋ ಉಂಡುಬಿಟ್ಟು ಮಿಸ್ಗಾಡಕ್ ಆಗ್ತಾ ಇಲ್ಲ. ಯಾಕ ನನ್ ಮೇಲೆ ಕೋಪನ? ನಾನೇನ ತೆಪ್ಪು ಮಾಡಿವನ? ಮತ್ತೆ ಮತ್ತೆ ಯಾಕೆ ಕಳೋದು ನೀನು? ನೋಡಿ ಚಿನ್ನ, ನೀನೇನು ಯೋಚನೆ ಮಾಡ್ಬೇಡ. ನೀನ್ ನಾನು ನೆಲದ ಮೇಲೆ ನಡೆಯಕ್ ಬಿಡಕ್ಕಿಲ್ಲ. ನಾನು ಯಾವಾಗಲೂ ನನ್ನ ತಲೆ ಮೇಲೆ ಹೊತ್ಕೊಂಡಿರ್ತೀನಿ, ದೇವ್ರು ಹೊತ್ಕೊಂಡಂಗೆ. ಅಯ್ಯಯ್ಯೋ, ನೀವು ಹೀಗೆಲ್ಲ ಮಾತಾಡಬಾರ್ದು. ನೀವು ನನ್ನ ಕೈ ಹಿಡಿದ ದೇವರು. ಹಗಳಪ್ಪ, ದೇವ್ರು ಅಂತಾವಳೆ ನೀವು, ತಾವು ಅಂತ ಮರುವಾದೆ ಬೇರೆ ಕೊಡ್ತಾವಳೆ. ಹಂಗಾರೆ ನಾನ್ ನಿನ್ ದ್ಯಾವರ? ಹೌದು. ನೀನು? ನಿಮ್ಮ ಪತ್ನಿ. ಹಂಗಂದ್ರ ನಿಮ್ಮ ಹೆಂಡತಿ. ಓ, ಎಂಡ್ರವನ. ನೋಡಿ, ಹಾಗೆಲ್ಲ ಮಾತಾಡಬಾರ್ದು. ನಾನು ಹೇಳ್ದ ಕೇಳ್ಬೇಕು. ಈಗ ತಾನೇ ಹೇಳದ್ನಲ್ಲ, ನೀನ್ ಹೇಳ್ದಂಗೆಲ್ಲ ಕೇಳ್ತೀನಿ, ನಿನ್ ಶಾಲೆನಾದ್ರೂ ಕೊಡ್ತೀನಿ ಅಂತ. ಚೇ, ಹೀಗೆಲ್ಲ ಮಾತಾಡಬಾರ್ದು. ಇನ್ಮೇಲೆ ನೀವು ನನ್ನನ್ನ ಪ್ರಿಯೆ ಎಂದು ಕರಿಬೇಕು. ಅದರ ಗುಸಿ ತುಂಡಾಕು. ಓ, ಆಗಿಲ್ಲ ಅಲ್ವಾ? ಇನ್ನೊಂದು ಕಿತ್ತ ಹೇಳ. ಪ್ರಿಯೆ. ಪ್ರಿಯೆ ಅಲ್ಲ, ಪ್ರಿಯೆ. 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 ಸರಿ, ನನ್ನ ಜೊತೆಲಿ ಬನ್ನಿ. ಪ್ರಿಯೆ. ಬನ್ನಿ. Thank you.
ಸರ್ವ ಮಂಗಳೆ ಕಾಳಿ ಮಾತೆ ಇಷ್ಟೊಂದು ರೂಪ ಲಾವಣ್ಯಗಳನ್ನು ಕೊಟ್ಟಿರುವ ಈ ನನ್ನ ಪತಿಯನ್ನು ಮತಹೀನನಾಗಿ ಮಾಡಿರುವ ಏಕೆ ನಿನ್ನ ಆರಾಧಕಳ ಆಸೆಯನ್ನು ಅಳಿಸಿ ಪರರಿಂದ ಪರಿಹಾಸ್ಯಗೊಳಿಸುವಿಯ ಬೇಡ ತಾಯಿ ನಿನ್ನ ಬಳಿಗೆ ಕರೆತಂದಿದ್ದೇನೆ ವಿದ್ಯಾದಾನ ಮಾಡಿ ಅನುಗ್ರಹಿಸು ತಾಯಿ ಅನುಗ್ರಹಿಸು ಅದೇನು ಹೇಳಿದ್ದು ನೀನೀಗ ಈಗ ನಾನು ಹೇಳಿದ ಹಾಗೆ ನೀವು ಕೇಳಬೇಕು ಅಲ್ಲಲ್ಲ ನಾನು ಆಗ್ಲೇ ಹೇಳ್ದಲ್ಲ ನೀನು ಹೇಳ್ದಂಗೆಲ್ಲ ಕೇಳ್ತೀನಿ ನಿನ್ ಶಾಲೆನಾದ್ರೂ ಓ ತಪ್ಪು ತಪ್ಪು ಹಂಗೆಲ್ಲ ಹೇಳ್ಬಾರ್ದಲ್ವಾ ನೋಡಿ ಕಾಳಿ ಈಗ ಸಂಚಾರಕ್ಕೆ ಹೋಗಿದ್ದಾಳೆ ಮತ್ತಲ್ಲಿ ಅವಳು ಸ್ವಲ್ಪ ಕೇಳಿ ಕೇಳ್ತೀನಿ ಕೇಳ್ತೀನಿ ನೀವು ಗರ್ಭಗುಡಿ ಒಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳಿ ಬಾಗಿಲ ಜಡಾಯಿಸ್ಕೋಬೇಕಾ ಅದ್ಯಾಕ ನಾನು ಹೇಳ್ದಂಗೆಲ್ಲ ಕೇಳ್ಬೇಕು ಕೇಳ್ಬೇಕು ಆಮೇಲೆ ನೀನು ನಾನು ಇಲ್ಲೇ ಕಾದಿರ್ತೇನೆ ಕಾಳಿ ಬಂದಾಗ ನೀವು ಬಾಗಿಲು ತೆಗಿಬೇಡಿ ವಿದ್ಯಾಬುದ್ಧಿ ಕೊಟ್ರೇನೆ ಬಾಗಿಲು ತೆಗೆಯೋದು ಅಂತ ಹೇಳಿ ವಿದ್ಯಾಬುದ್ಧಿ ನಂಗೆ ಒಂದ್ ಪಕ್ಷ ಕೊಡಕೆಲ್ಲ ಹೋಗು ಅಂತ ಹೇಳಿದ್ರೆ ಬಾಗಿಲು ತೆಗಿಬೇಡಿ ಕೊಡ್ತೀನಿ ಅಂತ ಹೇಳಿದ್ರೆ ಬಾಗಿಲು ತೆಗಿರಿ ಅಂಗನ ಬಂದೆ ಈಗ ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ ಅದೇನ ನೀ ಹೇಳಿದ್ದು ಗೊತ್ತು ಗೊತ್ತು ಗೊತ್ತಾಯ್ತು ಗೊತ್ತಾಯ್ತು ಕಾಳಿ ಹೊರಕ್ ಹೋಗವಳೆ ನಾನು ಒಳಕ್ ಹೋಗಿ ಬಾಗಿಲನ್ನ ಜಡಾಯಿಸ್ಕೋಬೇಕು ಕಾಳಿ ಬತ್ತಾಳೆ ಬಾಗಿಲನ್ನ ತೆಗಿ ಅಂತಾಳೆ ನಂಗೆ ಇದ್ಯ ಬುದ್ಧಿ ಕೊಟ್ರೇನೆ ಬಾಗಿಲನ್ನ ತೆಗಿಯೋದು ಸರಿನಾ ಸರಿ ಬನ್ನಿ ಪಿಯೇ ನನ್ನ ಒಬ್ಬನೇ ಬಿಟ್ಬಿಟ್ಟು ಒಂಟಿಗೆ ಹೋಗ್ಬಿಟ್ಟಿಯ ನೀ ಕರ್ಕಮ್ಮನ ಜಾಗ ಗೊತ್ತಾಗಿಲ್ಲ ನಂಗೆ ಇಲ್ಲ ನಾ ಇಲ್ಲೇ ಇರ್ತೇನೆ ಸರಿ ಹಾಕಂತೀವಿ ಪಿಯೇ ನಿಂಗೆ ನಾನು ಎದ್ರಿಕೆ ಆದ್ರೆ ನನ್ನ ಕೂಕೋ ಇಲ್ಲೇ ಇರ್ತೀವಿ ನೀವು ಬಾಗಿಲು ಹಾಕಿಕೊಳ್ಳಿ ಹಾಕಂತೀನಿ ಹಾಕಂತೀನಿ ಐಶ್ವರ್ಯ ಆಯುಸ್ಸು ಅಂತಸ್ತು
ಇದೀಟೇ ಕೇಳಬೇಕು ಅಂತ ನನ್ನ ಹೆಂಡತಿ ಹೇಳ್ಕೊಟ್ಟವಳೆ, ನಂಗೆ ಅದೇ ಬೇಕು. ಕುಳಿತುಕೋ, ನನಗೆ ತೆಗಿ. ಕುಚೋನ್ನತೆ ಕುಂಕುಮರಾಗ ಶೋಣೆ ಉಂಡ್ರೇ ಕ್ಷುಪಾಶಾಂಕುಶ ಪುಷ್ಪಬಾಣಹಸ್ತೆ ನಮಸ್ತೆ ಜಗರೇಖ ಮಾತಃ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರ್ಯಾಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರ್ಯಾಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಜಯ ಮಾತಂಗತನಯೇ ಜಯ ನೀರೋತ್ಪಲದ್ಯುತೆ ಜಯ ಸಂಗೀತ ರಸಿಕೆ
ಜಯ ಲೀಲಾ ಶುಕ ಪ್ರಿಯ ಸುಧಾ ಸಮುದ್ರಾಂತ ಹೃದ್ಯನ್ಮಣಿ ದ್ವೀಪ ಸಂರೂಢ ಬಿಲ್ವಾಟವೀ ಮಧ್ಯ ಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸ ಪ್ರಿಯೇ ಕೃತ್ತಿವಾಸ ಪ್ರಿಯೇ ಸರ್ವಲೋಕ ಪ್ರಿಯೇ ವಲ್ಲಕಿ ವಾದನ ಪ್ರಕ್ರಿಯಾಲೋಲತಾಲೀದಲಾಬದ್ಧ ತಾಟಂಕಭೂಷಾ ವಿಶೇಷಾನ್ವಿತೇ ಸಿದ್ಧ ಸಮ್ಮಾನಿತೇ ದೇವದೇವೇಶ ದೈತ್ಯೇಶ ಯಕ್ಷೇಶ ಭೂತೇಶ ವಾಗೀಶ ಕೋಣೇಶ ವಾಯುವಜ್ಞ ಕೋಟೀರ ಮಾಣಿಕ್ಯ ಸಂಘೃಷ್ಟ ಬಾಲ ತಪೋದ್ದಾಮಲಾಕ್ಷಾರ ಸಾರುಣ್ಯ ಲಕ್ಷ್ಮೀ ಗೃಹೀತಾಂಘ್ರಿ ಪದ್ಮದ್ವಯೇ ಅದ್ವಯೇ ಸುರುಚಿರನವರತ್ನ ಪೀಠಸ್ಥಿತೇ ಸುಸ್ಥಿತೇ ಶಂಖ ಪದ್ಮದ್ವಯೋಪಾಶ್ರಿತೇ ಆಶ್ರಿತೇ ವಟು ಕ್ಷೇತ್ರಪಾಲೈರ್ಯುತೇ ಮತ್ತ ಮಾತಂಗ ಕನ್ಯಾ ಸಮೂಹಾನ್ವಿತೇ ಸರ್ವಯಂತ್ರಾತ್ಮಿಕೇ ಸರ್ವಮಂತ್ರಾತ್ಮಿಕೇ ಸರ್ವತಂತ್ರಾತ್ಮಿಕೇ ಸರ್ವಮುದ್ರಾತ್ಮಿಕೇ ಸರ್ವಶಕ್ತ್ಯಾತ್ಮಿಕೇ ಸರ್ವವರ್ಣಾತ್ಮಿಕೇ ಸರ್ವರೂಪೇ ಜಗನ್ಮಾತೃಕೇ ಹೇ ಜಗನ್ಮಾತೃಕೇ ಪಾಹಿ ಮಾಂ ಪಾಹಿ ಮಾಂ ಸ್ವಾಮಿ ಎಲ್ಲಿದ್ದರೂ ಸರಿ ಹುಡುಗಿ ಕರೆದುಕೊಂಡು ಬರುತ್ತೇನೆ ಅಪ್ಪಣೆ ಕೊಡಿ ಹೋಗಿ ಬಾ ಮಗು
ಆ ತಾಯಿ ಕಾಳಿಯ ಅನುಗ್ರಹ ನಿನ್ನ ನೀನು ಸಂಪೂರ್ಣವಾಗಿರಲಿ. ಕರುಣನಂತೆ ಕೊಡುವುದರಲ್ಲೇ ಆನಂದ ಪಡುವವನು, ಧರ್ಮನಂದನಂತೆ ಧರ್ಮಬುದ್ಧಿಯುಳ್ಳವನು, ಭೀಮನಂತೆ ಭಕ್ತಾಗ್ರೇಸರನು, ಪಾರ್ಥನಂತೆ ಪರಾಕ್ರಮಶಾಲಿಯು, ಕವಿಗಳೆಂಬ ತಾವರೆಯು ಗುಂಪಿಗೆ ಭಾಸ್ಕರನೂ ಆಗಿ ಕೀರ್ತಿ ಲಕ್ಷ್ಮಿಯ ಕರಪಲ್ಲವಗಳನ್ನು ಅಲಂಕರಿಸಿರುವ ಹೊನ್ನ ಕಳಶದಂತೆ ಕಂಗೊಳಿಸುತ್ತಾ ನಭೂತೋ ನಭವಿಷ್ಯತಿ ಎನ್ನುವಂತೆ ಬ್ರಹ್ಮನೇ ಬೆರಗಾಗಿ ನೋಡುವಂತೆ ಮಹಾವೈಭವದಿಂದ ಮೆರೆಯುತ್ತಿರುವ ಭೋಜರಾಜನೇ, ನಿಮ್ಮಂಥ ಸರಸ್ವತಿ ಪುತ್ರರ ಮಹದಾಶೀರ್ವಾದ. ಮಹಾಪ್ರಭೋ, ಇಂದಿನ ನಿಮ್ಮ ಏಳಿಗೆಗೆ ಕ್ರಿಯಾಸಿದ್ಧಿಯೇ ಕಾರಣವಲ್ಲದೆ ಯಾರೊಬ್ಬರ ಆಶೀರ್ವಾದವೂ ಅಲ್ಲ ಎಂಬುದೇ ನನ್ನ ಭಾವನೆ. ಘಟೋ ಜನ್ಮಸ್ಥಾನಂ ಮೃಗ ಪರಿಜನೋ ಭೂರ್ಜವಸನ ವನೇ ವಾಸ ಕಂದಾದಿಕಮಶನಂ ಏವಂ ವಿಧ ಗುಣ ಅಗಸ್ತ್ಯ ಪಾಥೋಧಿಂ ಯದಕೃತ ಕರಾಂ ಭೋಜ ಕುಹರೇ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹದಾಂ ನೋಪಕರಣೇ. ಸಂದಿಗ್ರಾಹಿ, ಇದರ ಅರ್ಥವನ್ನು ಹೇಳು. ಮಹಾಪ್ರಭು, ಅಗಸ್ತ್ಯರು ಹುಟ್ಟಿದ್ದು ಮಡಿಕೆಯಲ್ಲಿ, ಓಡಾಡುವುದು ಮೃಗಗಳ ಜೊತೆಯಲ್ಲಿ, ಉಡುವುದು ನಾರುಮಡಿ, ತಿನ್ನುವುದು ಗೆಡ್ಡೆ ಗೆಣಸು. ಹೀಗಿದ್ದರೂ ಕ್ಷಣ ಮಾತ್ರದಲ್ಲಿ ಸಾಗರವನ್ನೇ ಕುಡಿದರು. ಆಹಾ, ಕವಿರಾಕ್ಷಸ ನೀನೇನು ಹೇಳುವೆ? ಧನು ಪೌಷ್ಪಂ ಮೌರ್ವಿ ಮಧುಕರಮಯಿ ಚಂಚಲ ದೃಶಾಂ ದೃಶಾಂ ಕೋಣೋ ಬಾಣಗ ಸುಹೃದಪಿ ಜಡಾತ್ಮ ಹಿಮಕರ ಸ್ವಯಂ ಚೈಕೋಣಂಗ ಸಕಲ ಭುವನಂ ವ್ಯಾಕುಲಯತಿ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೇ. ಆಹಾ, ಅದ್ಭುತ. ದಿಸಂದಿಗ್ರಾಹಿ, ಪ್ರಭು, ಮನ್ಮಥನು ಸ್ವಭಾವದಿಂದ ಚಪಲಚಿತ್ತನು, ಶರೀರವೇ ಇಲ್ಲ. ಹೂವಿನ ಬಿಲ್ಲು, ದುಂಬಿಗಳ ಹೆದೆ, ಹೆಂಗಸರ ಓರೆ ನೋಟಿವೆ ಬಾಣ, ತಂಪಾದ ಚಂದ್ರನೇ ಗೆಳೆಯ. ಹೀಗಿದ್ದರೂ ಪ್ರಪಂಚವನ್ನೇ ತಲ್ಲಣಗೊಳಿಸುವನು ತನ್ನ ಸಾಮರ್ಥ್ಯದಿಂದ. ಆಹಾ, ನಾನೆಂತಹ ಭಾಗ್ಯಶಾಲಿ. ಕಾನನದಲ್ಲಿ ಕೋಗಿಲೆಗಳು ವಸಂತ ಕಾಲದಲ್ಲಿ ಮಾತ್ರ ಹಾಡುತ್ತವೆ. ಈ ನನ್ನ ಅರಮನೆಯಲ್ಲಿ ಮಹಾಕವಿಗಳು ಜೀವ ತೊಳೆದ ಹೊನ್ನ ಕೋಗಿಲೆಗಳಾಗಿ ಅನವರತ ಗಾನ ಮಾಡುತ್ತಿರಲು ನನ್ನ ಜೀವ ಆನಂದದಿಂದ ಧನ್ಯ ಭೋಜರಾಜ, ಧನ್ಯ ನೀನು ಎನ್ನುತ್ತಿದೆ. ಪ್ರಭು, ಅದಕ್ಕೆ ಎಲ್ಲರೂ ಈ ಧಾರಾನಗರವನ್ನು ವಿದ್ವಾಂಸರ ತವರೂರು, ಸರಸ್ವತಿಯ ದೇವಾಲಯ ಎನ್ನುವರು. ಮಂತ್ರಿಗಳ ಮಾತು ಅಕ್ಷರಶಃ ನಿಜ. ಪ್ರಭುಗಳ ಸಮ್ಮುಖದಲ್ಲಿರುವ ಈ ಕವಿಗಳಿಗೆ, ಈ ವಿದ್ವಾಂಸರುಗಳಿಗೆ ಸರಸಾಟಿಯಾದವನು ಈ ಜಗತ್ತಿನಲ್ಲಿಯೇ ಇಲ್ಲ. ವಿದ್ವದ್ರಾಜ ಶಿಖಾಮಣೇ
विद्वद्राज शिखामणे तुलयितुं धाता त्वदीयं यशः कैलासं च निरीक्ष्य तत्र लघुतां निक्षिप्तवान् पूर्तये उक्षाणं तदुपर्युमा सहचरं तन्मूर्ध्नि गङ्गाजलम् तस्याग्रे फणिपुङ्गवं तदुपरि स्फारं सुधादीधितिम् ಅದ್ಭುತವಾದ ಅಪರೂಪವಾದ ಚಮತ್ಕಾರ ವಾಗ್ದೇವಿ ಅಚ್ಚರಿ ಪಡುವಂತಹ ಕವಿತಾ ಪ್ರೌಢಿಮೆ ಕವಿವರಿಯ ಈ ಶ್ಲೋಕದ ಅರ್ಥವನ್ನು ನಿನ್ನಿಂದಲೇ ಕೇಳುವ ಅಭಿಲಾಷೆ ರಾಜೇಂದ್ರ ಜಗತ್ತಿನಾದ್ಯಂತ ನಿನ್ನ ಕೀರ್ತಿ ಅಧಿಕವಾಗಿರಲು ಸೃಷ್ಟಿಕರ್ತನಾದ ಬ್ರಹ್ಮನು ಬೆರಗಾಗಿ ಅದನ್ನು ತೂಕ ಮಾಡಿ ನೋಡಲು ಒಂದು ಕಡೆ ನಿನ್ನ ಕೀರ್ತಿಯನ್ನು ಮತ್ತೊಂದು ಕಡೆ ಕೈಲಾಸ ಪರ್ವತವನ್ನಿಟ್ಟನು ಆಗ ನಿನ್ನ ಕೀರ್ತಿ ಅಧಿಕವಾಯಿತು ಕೈಲಾಸದ ಮೇಲೆ ನಂದಿಯನ್ನಿಟ್ಟನು ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿತು ನಂದಿಯ ಮೇಲೆ ಸಾಕ್ಷಾತ್ ಪರಶಿವನನ್ನು ಕೂರಿಸಿದನು ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿತು ಶಿವನ ತಲೆಯ ಮೇಲೆ ದೇವಗಂಗೆಯನ್ನಿಟ್ಟನು ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿತು ಶಿವನ ಕೊರಳಿಗೆ ಘಟಸರ್ಪವನ್ನು ಸುತ್ತಿದನು ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿತು ಕಟ್ಟ ಕಡೆಗೆ ಚಂದ್ರನನ್ನಿಟ್ಟು ಶಂಕರನನ್ನು ಅಲಂಕರಿಸಿದನು ಇದೇ ಅದರ ಭಾವಾರ್ಥ ಚತುರಕವಿ ಪರಶಿವನ ವೈಭವಕ್ಕಿಂತಲೂ ನನ್ನ ಕೀರ್ತಿಗಿಂತಲೂ ನಿನ್ನ ಕವಿತಾ ಪ್ರೌಢಮೆಯೇ ಹೆಚ್ಚು ಭಾರವಾಗಿರುವುದು ಕವಿರಾಜ ನಿನ್ನ ನಾಮಧೇಯದಲ್ಲಿನ ಸೌಭಾಗ್ಯಗಳಾದ ಅಕ್ಷರಗಳಾವು ಕಾಳಿದಾಸ 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 ಋತುಸಂಹಾರ ಮೇಘದೂತ ಮಾಳವಿಕಾಗ್ನಿಮಿತ್ರ ಇಂಥ ಮಹಾನ್ ಕೃತಿಗಳ ಕರ್ತೃ ಕಾಳಿದಾಸನೇ ಕವಿವರ್ಯ ನಿನ್ನಾಗಮನದಿಂದ ಈ ವಿದ್ವತ್ ಸಭೆಗೆ ಪೂರ್ಣ ಪ್ರಕಾಶ ತುಂಬಿದಂತಾಯಿತು ಸರಸ್ವತಿಯ ಗುಡಿಗೆ ಹೊನ್ನ ಕಳಿಸಿಬಿಟ್ಟಂತಾಯಿತು ಸಹಕಾರ ವೃಕ್ಷವನ್ನು ಬಿಟ್ಟು ಕೋಗಿಲೆ ಹಾರಿ ಹೋಗುವುದಿಲ್ಲ ತಾನೆ ಕಾಗೆಗಳ ಬಾಧೆ ಇಲ್ಲದಿದ್ದರೆ ಏಕೆ ಹಾರಿ ಹೋಗುತ್ತದೆ ಅವಮಾನ ಶುದ್ಧ ಅವಮಾನ ತಡೆಯಲಾರದಂತಹ ಅಪಮಾನ ಮಹಾಪ್ರಭುಗಳೇ ನಮ್ಮನ್ನ ಬಂಗಾರದ ಕೋಗಿಲೆಗಳು ಅಂತ ಹೊಗಳಿರುವಾಗ ಈ ಕಾಳಿದಾಸ ಈಗ ತಾನೇ ರಾಜಾಶ್ರಯಕ್ಕೆ ಬಂದಿರೋ ಭಿಕಾರಿ ನಮ್ಮನ್ನ ಕಾಗೆಗಳು ಅಂದು ಬಿಟ್ಟಲ್ಲೋ ನಿಮ್ಮನ್ನ ಯಾಕಂತಾನೆ ಗುರುಗಳೇ ಮತ್ತಾರಲ್ಲ ಅವನು ಯೋಗ್ಯತಾನೆ ಕಂಡು ಕರುವ ನೀಚರನ ಏನಂದೆ ನೀತಿಗೆ ಮನುಷ್ಯ ಕುಂಬಳಕಾಯಿ ಕಲ್ಲ ಅಂತಂದ್ರೆ ನೀವ್ಯಾಕೆ ಅದಿಲ್ ಮುಟ್ಕೊಂಡು ನೋಡ್ಕೊತೀರಾ ಗುರುಗಳೇ ಯಾಕೆ ನೀವು ಕಾಗೆನ ಕಾಗೆ ಅಲ್ಲ ಹದ್ದು ರಣ ಹದ್ದು ಅವನ ಹೇಗೆ ಕುಕ್ಕಬೇಕು ಎಲ್ಲಿ ಕುಕ್ಕಬೇಕು ಅನ್ನೋದೇ ನನಗೆ ಗೊತ್ತು ಅವನ ಹೇಗೆ ಬಂದು ಹಾಗೆ ಕಳಿಸ್ತಾ ಹೋದ್ರೆ ನನ್ನ ಹೆಸರು ಕರುಣಾಕ್ಷರನೇ ಅಲ್ಲ ಮಹಾಪ್ರಭು ಸಿಂಹರಾಜೇಶ್ವರರು ಅನರ್ಘ್ಯವಾದ ರಕ್ತಾಭರಣಗಳನ್ನು ವಿಶ್ವಾಸದ ಕಾಣಿಕೆಯಾಗಿ ಕಳುಹಿಸಿದ್ದಾರೆ ಅವರ ವಿಶ್ವಾಸಕ್ಕೆ ನಾವು ಕೃತಜ್ಞರಾಗಿದ್ದೇವೆ ಕಳುಹಿಸಿರುವ ಸ್ನೇಹದ ಕಾಣಿಕೆಯನ್ನು ಬಹುಮರ್ಯಾದೆಯಿಂದ ಸ್ವೀಕರಿಸಿದ್ದೇವೆಂದು ಓಲೆ ಬರೆಯಿತು ಅಪ್ಪಣೆ ಪ್ರಭು ಮಹಾಪ್ರಭು ನನ್ನ ಗುರುಗಳು ತಮ್ಮ ದರ್ಶನಕ್ಕೋಸ್ಕರ ದಯಮಾಡಿಸಿದ್ದಾರೆ ಸಂತೋಷ ವಿಜಯೀ ಭವ ಭೋಜರಾಜ ವಿಜಯೀ ಭವ ತಮ್ಮ ನಾಮಧೇಯ ಮಹಾಕವಿ ರಾಕ್ಷಸ ಓ ತಾವು ಮಹಾಕವಿ ರಾಕ್ಷಸ ತಮ್ಮ ಶಿಷ್ಯ ಕವಿ ರಾಕ್ಷಸ ನಿಮ್ಮ ಶಿಷ್ಯ ಮರಿ ರಾಕ್ಷಸ ರಾಕ್ಷಸ ಪರಂಪರೆ ನನ್ನದೊಂದು ಸಮಸ್ಯಾತ್ಮಕ ಪ್ರಶ್ನೆ ಇದೆ ನಿಮ್ಮ ವಿದ್ವತ್ ಮಹಾಸಭೆಯಲ್ಲಿ ಯಾರು ಅದನ್ನು ಪೂರೈಸಿದ್ರೂ ಸರಿ ಸಂತೋಷ ಇಲ್ಲದಿದ್ದರೆ ನಿಮ್ಮ ವಿದ್ವಾಂಸರೆಲ್ಲರೂ ನನಗೆ ಶರಣಾಗತರಾಗಿ ನನ್ನ ಶಿಷ್ಯನಿಗೆ ಶಿಷ್ಯರಾಗಬೇಕು ಭವಭೂತಿಗಳೇ ಏನು ಹೇಳುವಿರಿ ಒಪ್ಪಿಗೆ ಮಹಾಪ್ರಭು ಕುಂತಿ ಸುತೋ ರಾವಣ ಕುಂಭಕರ್ಣ ಇದೇ ನನ್ನ ಪ್ರಶ್ನೆ ಏಕಸಂದಿಗ್ರಾಹಿ
ರಾವಣ ಕುಂಭಕರ್ಣರು ಕುಂತಿ ಸೂತ್ರ ಹೇಗಾಗುತ್ತಾರೆ ಮಹಾಪ್ರಭು? ದಿಸಂದಿಗ್ರಾಹಿ ಅರ್ಥವೇ ಆಗುತ್ತಿಲ್ಲ ಮಹಾಪ್ರಭು. ಬಾಣ ದಂಡಿ ಭವಭೂತಿ ವರರುಚಿ ಮಯೂರ ಮಾಘ ಪ್ರಭು. ಬಾ ಕಾಳಿದಾಸ, ನಿನ್ನನ್ನೇ ಜ್ಞಾಪಿಸಿಕೊಳ್ಳುತ್ತಿದ್ದೆ. ಏಕೆ ಪ್ರಭು, ಇಂದೇಕೋ ರಾಜ್ಯಸಭೆ ಬಹಳ ಮೌನವಾಗಿದೆ? ನಮ್ಮ ಗುರುಗಳು ಒಂದು ಸಮಸ್ಯೆ ಹೇಳಿದ್ದಾರೆ, ಅದನ್ನು ಬಿಡಿಸಲಾಗದೆ ತಿಳಿಕಾಡುತ್ತಿದ್ದಾರೆ ನಮ್ಮ ಕವಿಗಳು. ಬಿಡಿಸಲಾಗದ ಸಮಸ್ಯೆ, ಅದನ್ನು ನಾವು ಸ್ವಲ್ಪ ಕೇಳಬಹುದೇ? ಅಗತ್ಯವಾಗಿ ಮುಖ್ಯವಾಗಿ ತಾವೇ ತಿಳಿದುಕೊಳ್ಳಬೇಕಾಗಿರುವ ಸಮಸ್ಯೆ. ಅಂದರೆ ನಮಗಾಗಿಯೇ ತಂದ ಸಮಸ್ಯೆ? ಹೇಗಾದರೂ ಭಾವಿಸಬಹುದು ಗುರುಗಳೇ. ಕುಂತಿ ಸುತೋ ರಾವಣ ಕುಂಭಕರ್ಣ ಇಷ್ಟೇ ತಾನೇ? ಇದ್ಯಾವ ಮಹಾ ಸಮಸ್ಯೆ? ಏನಂದ್ರೆ ಇದ್ಯಾವ ಮಹಾ ಸಮಸ್ಯೆ? ಹಾಗಾದರೆ ಇಲ್ಲಿರುವ ಕವಿಗಳೇಕೆ ಕಕ್ಕಾಬಿಕ್ಕಿ ಆಗುತ್ತಿದ್ದರು? ಕಾಳಿದಾಸ, ನಿನಗಂತಹ ಶಕ್ತಿ ಇದ್ದರೆ ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಕುಂತಿ ಸುತೋ ರಾವಣ ಕುಂಭಕರ್ಣ ಇದನ್ನು ಪ್ರಭುಗಳೇ ಬಗೆಹರಿಸಬಹುದಾಗಿತ್ತು. ಬಗೆಹರಿಸಲಿ. ನಮ್ಮಗಳ ಮೇಲಿನ ಪ್ರೀತಿ ವಿಶ್ವಾಸದಿಂದ ಆಸ್ಥಾನ ಕವಿಗಳೇ ಉತ್ತರ ಹೇಳಿ ಕೀರ್ತಿ ಸಂಪಾದಿಸಲಿ ಎಂಬ ಉದಾರ ಮನೋಭಾವ ನಮ್ಮ ಪ್ರಭುಗಳದು. ಈಗ ನಮ್ಮ ಸಮಸ್ಯೆಗೆ ಉತ್ತರ ಹೇಳುವೆಯೋ ಇಲ್ಲ ಸೋಲನ್ನು ಒಪ್ಪಿಕೊಳ್ಳುವೆಯೋ? ಮತ್ತೊಮ್ಮೆ ಹೇಳಿ. ಸೋಲನ್ನು ಒಪ್ಪಿಕೊಳ್ಳುವೆಯೋ? ತಾವು ಸೋಲನ್ನು ಅನಂತರ ಒಪ್ಪಿಕೊಳ್ಳುವರಂತೆ ಈಗ ಸಮಸ್ಯೆಯನ್ನು ಹೇಳಿ. ರಾವಣ ಕುಂಭಕರ್ಣ ಕಾಪಾಂಡು ಪತ್ನಿ ಗೃಹಭೂಷಣಂ ಕಿಂ ಕೋ ರಾಮಶತ್ರು ಕಿಂ ಅಗಸ್ತ್ಯ ಜನ್ಮ ಕಹ ಸೂರ್ಯಪುತ್ರ ವಿಪರೀತ ಪೃಚ್ಛ ಕುಂತಿ ಸುತೋ ರಾವಣ ಕುಂಭಕರ್ಣ. ಪಾಂಡುರಾಜನ ಪತ್ನಿ ಯಾರು? ಕುಂತಿ. ಮನೆಗೆ ಭೂಷಣನಾರು? ಸುತ. ರಾಮನ ಶತ್ರು ಯಾರು? ರಾವಣ. ಅಗಸ್ತ್ಯನು ಹುಟ್ಟಿದ್ದು ಕುಂಭ. ಸೂರ್ಯಪುತ್ರ ಕರ್ಣ. ಕುಂತಿ ಸುತೋ ರಾವಣ ಕುಂಭಕರ್ಣ. ಅಸೂಯೆ, ಅಹಂಕಾರ ಇವುಗಳಿಂದ ಯಾರೂ ಹಿರಿಯರಾಗುವುದಿಲ್ಲ. ಕಾಳಿದಾಸನಂತ ಮಹಾಕವಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಕವಿರಾಜ, ನಾನು ಸೋತೆ. ತಾವು ಹಿರಿಯರು, ಆಶೀರ್ವದಿಸಬೇಕು. ನಿಜ, ನಾನು ಹಿರಿಯ ವಯಸ್ಸಿನಲ್ಲಿ, ವಿದ್ವತ್ತಿನಲ್ಲಿ ನೀನು ಹಿರಿಯ. ಶಿಷ್ಯ ಅಲ್ಪವಿದ್ಯಾ ಮಹಾಗರ್ವಿ ಎನ್ನುವಂತೆ ಯಾರೂ ನಡೆದುಕೊಳ್ಳಬಾರದು. ಪ್ರಭು ಭೋಜರಾಜ, ಇಂತಹ ಕವಿರತ್ನವಿರುವುದು ಈ ಸಭೆಗೆ ಭೂಷಣ, ಆತನ ವಿನಯ ಪಾಂಡಿತ್ಯಕ್ಕೆ ಭೂಷಣ. ಕಾಳಿದಾಸ, ನಿನ್ನ ಸ್ನೇಹ ನಮಗೆ ಭೂಷಣ. ಅಲ್ಲ, ಮನಸ್ಸು ಮಾಡಿದ್ದರೆ ನಮ್ಮ ಮಹಾರಾಜರೇ ಪರಿಹರಿಸಬಹುದಾಗಿತ್ತು ಅಂದಿಯಲ್ಲ. ಒಂದು ವೇಳೆ ಆ ಕವಿರಾಕ್ಷಸನ ಗುರು ನನ್ನನ್ನೇ ಕೇಳಿದ್ದರೆ ಗತಿ ಏನು? ನಾವದಕ್ಕೆ ಅವಕಾಶ ಕೊಟ್ಟಿರ್ತಾನೆ. ಭವಭೂತಿ, ದಂಡಿ, ಬಾಣ, ಭಾಸ್ಕರ ಇವರೆಲ್ಲ ಸಾಧಾರಣ ಪಂಡಿತರೇ ಪ್ರಭು. ಆಹಾ, ಹೌದೌದು. ಭವಭೂತಿ, ದಂಡಿ, ಬಾಣ, ಭಾಸ್ಕರ, ಈ ನಿಮ್ಮ ಭೋಜರಾಜರು, ಇನ್ನೂ ಅನೇಕ ಅಚರಥ ಮಹಾರಥರೆಲ್ಲರೂ ಅವಸ್ಥೆ ಪಟ್ಟಿದ್ದನ್ನ ನೀನೇ ನೋಡಿದೆಯಲ್ಲ. ಇದರ ಮೇಲೆ ನಮ್ಮ ಪ್ರಶಂಸೆ ಬೇರೆಯೋ? ಪ್ರಶಂಸೆಯಲ್ಲ, ಆಶ್ರಯದಾತ ನಮ್ಮಗಳ ಮೇಲಿಟ್ಟಿರೋ ಪ್ರೇಮಕ್ಕೆ ಕೃತಜ್ಞತೆ ಅಷ್ಟೇ. ಅದಕ್ಕೆ ಹೇಳುವುದು ನಮ್ಮ ಆಸ್ಥಾನಕ್ಕೆ ನೀನೇ ಭೂಷಣ. ಇಲ್ಲ ಪ್ರಭು, ಕವಿ ಹಾಗೂ ವಿದ್ವಾಂಸರ ಪ್ರತಿಭೆಗೆ ಲಭ್ಯವಾಗುವ ಅರಸನ ಔದಾರ್ಯವೇ ಭೂಷಣ. ಮಾತಿನಲ್ಲಿ ನಿನ್ನನ್ನು ಗೆಲ್ಲುವುದು ಕಷ್ಟ, ನೇಹದಲ್ಲಿ ನಿಮ್ಮನ್ನು ಗೆಲ್ಲುವುದು ಇನ್ನೂ ಕಷ್ಟ. ಹೌದು ಹೌದು, ನಿಮ್ಮಿಬ್ಬರ ಈ ಸ್ನೇಹದ ಆನಂದದಲ್ಲಿ ಮಹಾಸ್ವಾಮಿಯವರು ನಮ್ಮನ್ನೇ ಮರೆತು ಬಿಡುತ್ತಾರೋ ಏನೋ ಎಂದು ಭಯ. ಎಲ್ಲಿಯಾದರೂ ಉಂಟೆ ತಾಯಿ, ನೀವು ಸದಾ ದೇವರ ಮುಂದೆ ಬೆಳಗುವ ನಂದಾ ದೀಪದಂತೆ, ನಾನು ಆಗಾಗ ಮೊಳಗುವ ಘಂಟಾ ನಾದದಂತೆ. ಕಾಳಿದಾಸ, ನಿಜ ಹೇಳುತ್ತಿದ್ದೇನೆ, ನನಗೆ ರಾಜ್ಯ, ಅರಮನೆ, ಪದವಿ ಒಂದೂ ಬೇಕಾಗಿಲ್ಲ. ನೀನು ಜೊತೆಗಿದ್ದರೆ ಸಾಕು, ನಿನ್ನ ನುಡಿಮುತ್ತುಗಳನ್ನು ಕೇಳುತ್ತಿದ್ದರೆ ಸಾಕು. ಅಂದಮೇಲೆ ಮಹಾಸ್ವಾಮಿಯವರಿಗೆ ನಮ್ಮ ಅವಶ್ಯಕತೆ ಬೇಕಾಗಿಲ್ಲ ಎಂದ ಹಾಗಾಯಿತು.
ಚಕೋರಿಯ ಮಧುರ ಕಂಠವನ್ನು ಆಲಿಸದೆ ಚಂದ್ರಮನು ಹಸನ್ಮುಖಿಯಾಗಿರಲು ಸಾಧ್ಯವೇ ತಾಯಿ? ತಾವಿಬ್ಬರು ಚಂದ್ರ ಚಕೋರಿಯರಂತೆ. ಕೇಳಿದಿರಾ ನಿಮ್ಮ ಕವಿರಾಜರ ಮಾತಿನ ಚಾತುರ್ಯವನ್ನು? ಅವರು ಮಾತನಾಡುತ್ತಿದ್ದರೆ ಸಾಕು, ನಮಗೆ ಕೇಳುತ್ತಿರಬೇಕು ಎನಿಸುತ್ತದೆ. ಇನ್ನು ಕಾವ್ಯಪ್ರಿಯರಾದ ಪ್ರಭುಗಳು ಮೈ ಮರೆತು ಕೇಳುವುದರಲ್ಲಿ ಆಶ್ಚರ್ಯವೇನು? ಅಂತೂ ಮಹಾರಾಣಿಯವರು ನಮ್ಮ ದಾರಿಗೆ ಬಂದಾಗಾಯಿತು. ಅದೆಷ್ಟು ರಮ್ಯವಾಗಿದೆ ಈ ಬೆಳದಿಂಗಳು ಮಿತ್ರ. ಪ್ರಭು, ಇಷ್ಟೊಂದು ಸುಂದರನು ಮನ್ಮಥನ ಪ್ರಿಯಮಿತ್ರನೂ ಆದ ಆ ಚಂದ್ರನಲ್ಲಿ ಆ ಕಪ್ಪು ಬಣ್ಣದ ಕಳಂಕವೇಕೆ? ಅದು ಕಳಂಕವಿರಲಾರದು ಪ್ರಭು. ವಿಷವನ್ನು ನುಂಗಿದ ಕಾರಣ ಶಿವನ ಕಂಠ ನೀಲಿಯಾಗಲಿಲ್ಲವೇ, ಹಾಗೆ ಈ ಜಗತ್ತಿನ ಅಂಧಕಾರವನ್ನು ನುಂಗಿದ ಕಾರಣ ಚಂದ್ರನ ಉದರದಲ್ಲಿ ಆ ಕಪ್ಪು ಛಾಯೆ ಇರಬಹುದೋ ಏನೋ. ಇರಬಹುದು ಇರಬಹುದು. ಅಂತೂ ಎಲ್ಲಾ ರಾತ್ರಿಗಳು ಹೀಗೆಯೇ, ಬೆಳದಿಂಗಳೇ ಆದರೆ ಎಷ್ಟು ಚೆನ್ನ. ಕೆಲವರಿಗೆ ಚೆನ್ನ, ಮತ್ತೆ ಕೆಲವರಿಗೆ ಈ ರಾತ್ರಿ ಬಹು ಹಿಂಸೆಯಾಗಿರುತ್ತದೆ ಪ್ರಭು. ಒಲಿದ ಪ್ರೇಮಿಗಳು ಜೊತೆಯಾಗಿದ್ದರೆ ಕೆನೆ ಹಾಲಿಗೆ ಸಕ್ಕರೆ ಬೆರೆಸಿದಂತೆ ರುಚಿಯಾಗಿರುತ್ತದೆ. ಹಾಗಲ್ಲದೆ ಬಯಸಿದ ಹೆಣ್ಣು ಕನಸಿನ ರಾಣಿ ಆದರೆ ತಂಪಾದ ಚಂದ್ರನು ಸುಡುವ ಬೆಂಕಿಯಾಗುತ್ತಾನೆ, ತಂಗಾಡಿ ಉರಿವ ಜ್ವಾಲೆ ಆಗುತ್ತದೆ, ನಿದ್ರೆ ಮಾಯವಾಗಿ ಆಹಾರ ರುಚಿದರಾಗಿ ನೆಮ್ಮದಿ ಕಾಣದಾಗಿ ಬದುಕು ಅರ್ಥಹೀನವಾಗಿ ಮನ್ಮಥನನ್ನು ನಿಂದಿಸುತ್ತಾ ಈ ಹಾಳು ಚಂದ್ರನನ್ನು ಮೃತ್ಯು ನುಂಗಬಾರದೆ ಎಂದು ಶಪಿಸುತ್ತಾರೆ ಪ್ರಭು. ಕವಿಗಳು ಈ ವಿರಹಕ್ಕೆ ಸಿಲುಕಿ ಯಾವಾಗ ನರಳಿದ್ರು? ಕ್ಷಮಿಸಬೇಕು ಪ್ರಭು, ನನಗಿನ್ನೂ ಅದರ ಅನುಭವ ಇಲ್ಲ. ನೋಡಿದ್ದು ಕೇಳಿದ್ದು ಕಲ್ಪನೆ ಮಾಡಿದ್ದು ಅಷ್ಟೇ. ಕಾಳಿದಾಸ, ಅಲ್ಲಿ ನೋಡು, ಈ ಅರ್ಧರಾತ್ರಿಯಲ್ಲಿ ಆಗಿ ಯಾರನ್ನು ಹುಡುಕುತ್ತಿರಬಹುದು? ಅಸಹಾಯಗಳಾದ ಹೆಣ್ಣು ಮನ್ಮಥನನ್ನು ಹುಡುಕುತ್ತಿರಬಹುದು ಪ್ರಭು. ನನ್ನ ಕಲ್ಪನೆ. ನನ್ನ ಗ್ರಹಚಾರಕ್ಕೆ ಈ ಹುಣ್ಣಿಮೆ ರಾತ್ರಿ ಈ ದಿನವೇ ಬರಬೇಕೆ? ಹೊಸ ಹೊಸ ಬೈಕೆಗಳು ನನ್ನನ್ನೇ ಕಾಡಬೇಕೆ? ಏನು ಮಾಡಲಿ, ಈ ರಾತ್ರಿಯನ್ನು ಹೇಗೆ ಕಳೆಯಲಿ? ಕಾಳಿದಾಸ, ನಿಲ್ಸಿ ನಿಲ್ಸಿ. ನಾವು ಯಾರು? ರಾಜಕುಮಾರ. ಯಾವ ದೇಶ? ದೂರದ ದೇಶ. ಇಲ್ಲಿಗೆ ಬಂದ ಕಾರಣ? ದೇಶ ಸಂಚಾರ. ಈ ಅರ್ಧರಾತ್ರಿಯಲ್ಲಿ ಎಲ್ಲಿಗೆ ಹೊರಟಿದ್ದೀರಿ? ವಿಶ್ರಾಂತಿಗಾಗಿ ಸ್ಥಳವನ್ನು ಹುಡುಕುತ್ತಾನೆ. ಅಭ್ಯಂತರವಿಲ್ಲದಿದ್ದರೆ ನಮ್ಮ ಮನೆಗೆ ಬನ್ನಿ, ತೃಪ್ತಿಯಾಗುವಂತೆ ಉಪಚಾರ ಮಾಡ್ತೇನೆ. ಎಂಥ ವಿನೋದ ಪ್ರಭು? ಯಾವುದು? ಒಂದು ಹೆಣ್ಣು ಮತ್ತೊಂದು ಹೆಣ್ಣನ್ನು ಗಂಡೆಂದು ಭ್ರಮಿಸುತ್ತಿದೆಯಲ್ಲ, ಅದು ಯಾವುದು ಹೆಣ್ಣು? ಕುದುರೆ ಸವಾರ. ಏನಂದೆ? ಆ ಪುರುಷ ವೇಷಧಾರಿ ಹೆಣ್ಣೆ ಅಲ್ಲವೇ? ನಿನಗೆಲ್ಲೋ ಭ್ರಮೆ. ವೃತ್ತಿಯಲ್ಲಿ ವೇಷಿಯಾದರೂ ನನಗೆ ಧನದಾಸೆ ಇಲ್ಲ, ನಿನ್ನನ್ನು ಹೊಂದುವ ಆಸೆ. ನಿನ್ನಂದಕ್ಕೆ ಮಾರು ಹೋದೆ. ಚೇಚೆ, ಕಾಮಾತುರಾಣ ನ ಭಯಂ ನ ಲಜ್ಜ. ಲಜ್ಜೆ ಪಟ್ಟರೆ ಇಷ್ಟಾರ್ಥ ನೆರವೇರುವುದೇನು? ಬಾವೀರ ಬಿಡು, ನನ್ನ ಕೈ ಬಿಡು. ನೀನು ತಪ್ಪು ತಿಳಿದಿದ್ದಿ. ನೀನು ಭಾವಿಸಿರೋ ಹಾಗೆ ನಾನು ಪುರುಷನಲ್ಲ, ನಿನ್ನಂತೆ ನಾನು ಹೆಣ್ಣು. ಏನು ವಿಚಿತ್ರ, ಇಂಥ ದೃಶ್ಯ ಇದೇ ಮೊದಲೇ ಬಾರಿ ನಾನು ನೋಡುತ್ತಿರುವುದು. ಪಾಪ, ಆಕೆಯ ಪರಿಸ್ಥಿತಿಯನ್ನು ನೋಡು. ಮನೆ ಬಿಟ್ಟು ಹೊರಗೆ ಬರುವ ಹೆಣ್ಣಿಗೆ ಅಪಾಯ ತಪ್ಪಿದ್ದಲ್ಲ, ಅದಕ್ಕೆ ಈ ಗಂಡು ವೇಷ ಧರಿಸಿದೆ. ನಿನ್ನ ಹೆಸರು? ಕಲಾಧರೆ. ಕಲಾಧರೆ, ನಿನ್ನ ಮುಖ ನೋಡಿದ್ರೆ ಹೇಳಲಾರದ ವೇದನೆ ತುಂಬಿರೋ ಆಗಿದೆ. ನಾನು ಹೆಣ್ಣು, ಹೇಳು ನಿನಗೆ ಯಾವ ರೀತಿ ಸಹಾಯ ಮಾಡಲಿ? ಸ್ವಲ್ಪ ಕಾಲ ಇಲ್ಲಿರಲು ಆಶ್ರಯ ಕೊಡು, ಸಾಕು. ಸತ್ಯಕ್ಕೆ ಇದನ್ನು ತೆಗೆದುಕೋ. ನನ್ನ ಪ್ರಯತ್ನ ಸಫಲವಾದ ನಂತರ ಮತ್ತಷ್ಟು ಕೊಡುತ್ತೇನೆ.
ಯಾರು ಎಲ್ಲಿಂದ ಬಂದೆ ಯಾರಿಗಾಗಿ ಬಂದೆ ಇಂಥ ಪ್ರಶ್ನೆಗಳಿಗೆ ಉತ್ತರ ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ ನೀನೇನು ಹೇಳಬೇಡ ನಿನಗೆ ಇಷ್ಟ ಬಂದಷ್ಟು ದಿನ ಇಲ್ಲೇ ಇರು ರತ್ನಕಲೆ ನಿನ್ನ ಮನೆಯ ವಾತಾವರಣ ನೋಡಿದರೆ ಇಲ್ಲಿಗೆ ಬರುವವರು ಹೋಗುವವರು ಅರ್ಥವಾಯ್ತು ನಿನ್ನ ವಾಸಕ್ಕೆ ಪ್ರತ್ಯೇಕ ಸ್ಥಳ ತೋರಿಸ್ತೀನಿ ಬಾ ಇವರೇ ಕಾಳಿದಾಸ ಮಹಾಕವಿಗಳು ಯಾರಿದ್ದೀರಿ ಯಾರದು ಕಾಳಿದಾಸ ಮಹಾಕವಿಗಳು ದಯಮಾಡಿಸ್ಬೇಕು ದಯಮಾಡಿಸ್ಬೇಕು ಬಡವರ ಮನೆಗೆ ಭಾಗ್ಯ ದೇವತೆ ಬಂದ ಹಾಗಾಯ್ತು ಭಾಗ್ಯ ದೇವತೆ ಹೆಣ್ಣು ಈಗ ಇಲ್ಲಿಗೆ ಬಂದಿರೋ ನಾನು ಗಂಡು ನಮಗೆ ಬೇಕಾಗಿರುವುದು ಗಂಡೆ ಅಪ್ಪ ಎಂತಹ ಅದೃಷ್ಟ ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಮನೆ ಪಾವನವಾಯ್ತು ಬನ್ನಿ ಕುಳಿತುಕೊಳ್ಳಿ ಕವಿಗಳ ಕಣ್ಣುಗಳು ಏನೆನ್ನೋ ಹುಡುಕುತ್ತಿರುವಂತಿದೆ ಏನೆಂದು ತಿಳಿಸಿದರೆ ಈ ದಾಸೆ ಏನು ಉಪಚಾರ ಬೇಕಾದರೂ ಮಾಡಲು ಸಿದ್ಧ ಅವಳೆಲ್ಲಿ ಇಲ್ಲೇ ಇದ್ದಿನಲ್ಲ ನೀನಲ್ಲ ಅವಳು ಅವಳು ಅಂದರೆ ನಿನ್ನೆ ಹುಣ್ಣಿಮೆ ರಾತ್ರಿ ಪುರುಷ ವೇಷದಲ್ಲಿದ್ದ ಒಂದು ಸುಂದರವಾದ ಹೆಣ್ಣನ್ನು ನೀನು ಅಡ್ಡಗಟ್ಟಿದೆಯಲ್ಲವೇ ಹಾಗಾದ್ರೆ ಕೈ ಚಪ್ಪಾಳೆ ತಟ್ಟಿ ನಕ್ಕವರು ನೀವೇ ಏನು ಎಲ್ಲಿ ಅವಳು ಏಕೆ ಅವಳೇ ಬೇಕೇನು ನಾನಿಲ್ಲವೇ ನೀನು ಇದೆಯೇ ನಾನು ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣುತ್ತಿಲ್ಲವೇ ಯಾರು ಹಾಗೆಂದವರು ಆದರೆ ನನ್ನ ಕಣ್ಣುಗಳು ಮೊದಲು ಕಂಡದ್ದು ಅವಳನ್ನು ನಾನು ಅಷ್ಟೇ ತಾವು ಈ ಮನೆಗೆ ಬಂದ ಮೇಲೆ ನಾನು ಕಂಡದ್ದು ನಿಮ್ಮನ್ನೇ ಹಾಗೇನಾ ನಿನ್ನ ಹೆಸರು ರತ್ನಕಲೆ ಎಂಥ ಸೊಗಸಾದ ಹೆಸರು ರತ್ನ ಬಹುಶ್ರೇಷ್ಠವಾದದ್ದು ರತ್ನಕಲೆ ಅವಳೆಲ್ಲಿ ಅವಳು 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 ನೀವು ತಿಳಿದ್ರ ಹಾಗೆ ಅವಳು ಅಷ್ಟು ಸುಲಭವಾಗಿ ಸಿಗೋಲ್ಲ ಏಕೆ ಅವಳು ನಮ್ಮ ದ್ವೇಷಿ ಅಲ್ಲ ಓಹೋ ಹಾಗಾದ್ರೆ ನಾನು ಅವಳನ್ನು ನೋಡಲು ಸಾಧ್ಯವೇ ಇಲ್ಲ ಸರಿ ನಾನು ಬರ್ತೇನೆ ಒಳ್ಳೇದು ಅಯ್ಯಯ್ಯೋ ಇದೆಲ್ಲ ಯಾಕೆ ಬೇಕಾಗಿತ್ತು ಇಲ್ಲೋಡಿ ಇಲ್ಲೋಡಿ ಎಲ್ಲಿ ಹೋಗ್ತಿದ್ದೀರಿ ನೋಡಿ ನೀವಲ್ದೆ ಬೇರೆ ಯಾರು ಅವಳನ್ನು ನೋಡಲು ಸಾಧ್ಯ ಬನ್ನಿ ದಯಮಾಡಿ ಬನ್ನಿ ನಾನೊಂದು ದೊಡ್ಡ ಆಪತ್ತಿನಲ್ಲಿ ಸಿಕ್ಬಿಟ್ಟೆ ಏಕೆ ಭೋಜರಾಜನ ಆಸ್ಥಾನದಲ್ಲಿ ಕಾಳಿದಾಸ ಎಂಬ ಮಹಾಕವಿ ಇದ್ದಾನೆ ಯಾರ ಗ್ರಹಚಾರವೋ ಏನೋ
ಅವನು ನಿನ್ನ ನೋಡ್ಬಿಟ್ಟಿದಾನೆ ಆಮೇಲೆ ನೇರವಾಗಿ ಇಲ್ಲಿಗೆ ಬಂದು ನಿನ್ನ ಪರಿಚಯ ಮಾಡಿಸ್ಕೊಡು ಅಂತ ಹಠ ಹಿಡ್ದಿದ್ದಾನೆ ಸಾಧ್ಯವಿಲ್ಲ ಎಂದು ಎಷ್ಟೋ ಹೇಳಿದೆ ಕೇಳ್ತಾ ಇಲ್ಲ ಅವನು ಮೊದಲೇ ಮಹಾರಾಜರ ಆಶ್ರಿತರು ಕೋಪಿಸ್ಕೊಂಡ್ರೆ ಏನು ಅನಾಹುತ ಆಗುತ್ತೋ ಏನು ಕಲಾದರೆ ಕಲಾದರೆ ನೀನೇ ರಕ್ಷಿಸ್ಬೇಕು ನನ್ನನ್ನ ಈಗ ಎಲ್ಲಿದ್ದಾರೆ ಇಲ್ಲೇ ನಿನ್ನ ನಿರೀಕ್ಷೆಯಲ್ಲೇ ಸರಿ ಬರ ಹೇಳು ಹಾಗ ಸರಿ ಮೋಡದ ಮರೆಯಲ್ಲಿ ಕಾಣುವ ಚಂದ್ರನಂತೆ ತೆರೆಯ ಹಿಂದಿರುವ ಸೌಂದರ್ಯವೇ ಕಣ್ಣುಗಳನ್ನು ಕೋರೈಸುತ್ತಿದೆ ಇನ್ನು ಆ ತೆರೆಯನ್ನು ಸರಿಸಿದರೆ ಚಂದ್ರನಂತಿರುವ ಮುಖ ಕಮಲಗಳನ್ನು ನಾಚುವಂತಹ ಕಣ್ಣುಗಳು ಅರೆ ಬಿರಿದ ಹವಳದ ಹೂವಿನಂತಿರುವ ತುಟಿಗಳು ಅಮೃತ ಕಳಶಗಳನ್ನು ಹೊತ್ತು ಸುರಕನ್ನಿಕೆಯಂತಿರುವ ಸೌಂದರ್ಯ ರಾಶಿಯೇ ನೀನು ನಿಜವಾಗಿಯೂ ಬ್ರಹ್ಮನ ಸೃಷ್ಟಿಯಲ್ಲ ಪುಷ್ಪಾಕಾರನಾದ ವಸಂತನೋ ಇಲ್ಲವೇ ಶೃಂಗಾರ ವೀರನಾದ ಮನ್ಮಥನೋ ನಿನ್ನನ್ನು ನಿರ್ಮಿಸಿರಬೇಕು ಚಲುವೆ ಯಾಕೆ ಕಣ್ಣೀರು ಇದು ಆನಂದದ ಕಣ್ಣೀರು ನನ್ನ ಆಸೆ ಎಷ್ಟು ಸುಲಭವಾಗಿ ಸಫಲವಾಗೋದೆಂದು ನಿರೀಕ್ಷಿಸಿರಲಿಲ್ಲ ಆಸೆ ಯಾವ ಆಸೆ ನಿಮ್ಮನ್ನು ಕಾಣುವ ಆಸೆ ಕಂಡು ಮಾತಾಡುವ ಆಸೆ ಮಾತಾಡಿ ಜನ್ಮ ಸಾರ್ಥಕ ಮಾಡಿಕೊಳ್ಳುವ ಆಸೆ ಈ ಅಪರಿಚಿತನಲ್ಲಿ ನಿನಗಷ್ಟು ವಿಶ್ವಾಸವೇ ನೀವು ನನಗೆ ಅಪರಿಚಿತರೇ ಅಂದ್ರೆ ನನ್ನ ಪರಿಚಯ ನಿನಗಿದೆಯೇ ನಾನು ಯಾರೆಂದು ನಿಮಗೆ ಗೊತ್ತಿಲ್ಲವೇ ಗೊತ್ತಿದೆ ಯಾರು ಹೇಳಿ ಹೆಣ್ಣು ನನ್ನ ಹೃದಯವನ್ನು ಕದ್ದ ಹೆಣ್ಣು ನನಗೆ ಪ್ರೇಮದ ಮತ್ತು ಬರಿಸಿದ ಹೆಣ್ಣು ಕಾವ್ಯಕನ್ನಿಕೆಯನ್ನು ಆರಾಧಿಸುತ್ತಿದ್ದ ನನ್ನ ಮನವನ್ನು ಹುಚ್ಚೆಬ್ಬಿಸಿ ನನ್ನನ್ನು ಅಲೆದಾಡುವಂತೆ ಮಾಡಿದ ಹೆಣ್ಣು ಹಾಗಾದ್ರೆ ನೀವು ಯಾರು ನಾನೇ ಕಾಣುವುದಿಲ್ಲವೇ ನಿನ್ನನ್ನು ಹುಡುಕಿಕೊಂಡು ಬಂದಿರುವ ನಾನೊಬ್ಬ ಗಂಡು ನಿಮಗಿನ್ನೂ ಮದುವೆಯಾಗಿಲ್ಲವೇ ಇಲ್ಲ ನಿಮ್ಮ ತಂದೆ ತಾಯಿ ಬಂಧು ಬಳಗ ಗೊತ್ತಿಲ್ಲ ಊರು ಊರು ನಾನು ಯಾವ ಊರು ಯಾವುದು ನೆನಪಿಲ್ಲ ನಾನು ಕಣ್ಣು ಬಿಟ್ಟಾಗ ಮೊದಲು ಕಂಡದ್ದು ಲೋಕಮಾತೆಯ ನನ್ನ ತಾಯಿ ಮಹಾಕಾಳಿಯನ್ನು ಆ ತಾಯಿ ಮಾತೃ ವಾತ್ಸಲ್ಯದಿಂದ ನನ್ನನ್ನು ಹರಿಸಿದ ಮೇಲೆ ದೇಶ ಸಂಚಾರ ಮಾಡುತ್ತಾ ನಾನೀ ಧಾರಾನಗರಕ್ಕೆ ಬಂದೆ ಭೋಜರಾಜನ ಆಶ್ರಯ ಪಡೆದೆ ಅಂದು ಬೆಳದಿಂಗಳ ರಾತ್ರಿ ಅನಿರೀಕ್ಷಿತವಾಗಿ ನಿನ್ನನ್ನು ಕಂಡೆ ನಿನ್ನ ಅಂದಕ್ಕೆ ಬೆರಗಾದೆ ಹೊಸ ಆಸೆಗಳ ಭಾರದಿಂದ ನೊಂದೆ ನಿನ್ನನ್ನೇ ಹರಸುತ್ತ ಇಲ್ಲಿಗೆ ಬಂದೆ ದಾಹದಿಂದ ಬಂದಿದ್ದೇನೆ ಪ್ರೇಮ ಸುಧಿಯನ್ನು ಕುಡಿಸುವೆಯ ಇಲ್ಲ ನಿರಾಶೆ ವಿಷವನ್ನು ಉಣಿಸುವೆಯ ಯಾಕೋ ತರಲೆ ಮಾಡೋ ಬುದ್ಧಿ ಇದೆಯಾ ಹೊರತು
ನಂಬಿಸಿ ಭಲೆ ಅನ್ಸ್ಕೊಳ್ಳೋ ಜಾಣತನವೇ ಇಲ್ವಲ್ಲ ಗುರುಗಳೇ ನಿಮ್ಗೆ. ಹಾಗಂದ್ರೆ ಸುಮ್ ಸುಮ್ಮನೆ ಅವನ ಮೇಲೆ ದೂರು ಹೇಳಿದ್ರೆ ಪ್ರಭುಗಳ ನಂಬಿಡ್ತಾರ? ಹಾಗಾದ್ರೆ ಏನ್ ಮಾಡ್ಬೇಕು ಅಂತೀಯ? ಕಾಳಿದಾಸ ಅವಳ ಜೊತೆ ಮೈಮರೆತರ ಸಮಯ ನೋಡಿ ಸಾಕ್ಷಿ ಸಮೇತ ಇಳಿದು ಕೊಟ್ಟು ಬಿಡಿ. ಬಲೆ ಬಲೆ ನಿನ್ನ ತಲೆಯು ಪಾದರಸವೇ. ತಮ್ಮ ಶಿಷ್ಯನಲ್ವೇ ಗುರುಗಳೇ? ಕಾಳಿದಾಸ ಮುಗಿತು ನಿನ್ನ ಕಥೆ. ಸ್ವರ್ಗ ಸದೃಶಂ ಈ ಮಂದಿರಂ, ಶೃಂಗಾರ ಸೌಂದರ್ಯ, ಅಯ್ಯೋ ಇದಲ್ಲವೇ ಬ್ರಹ್ಮನ ಚಾತುರ್ಯ. ಯಾವುದು ಕವಿಗಳೇ? ಆ ಬ್ರಹ್ಮನು ನಿನ್ನ ದೇಹದ ಅಂಗಾಂಗಗಳನ್ನು ಅದೆಷ್ಟು ಶೃಂಗಾರವಾಗಿ ಶೃಂಗರಿಸಿದ್ದಾನೆ. ನೀನು ಹೀಗೆಯೇ ನಗು ನಗುತ್ತಾ ಇದ್ದರೆ ಆ ಪೂರ್ಣಚಂದ್ರನು ಸಹ ನಾಚಿಕೊಳ್ಳುತ್ತಾನೆ. ನಾನು ಅಷ್ಟು ಅಂದವಾಗಿದ್ದೀನಿ? ಅದೇನು ಹೇಳಿ, ನಿನ್ನನ್ನು ವರ್ಣಿಸಲು ಶಬ್ದಕೋಶದಲ್ಲಿ ಪದಗಳೇ ಇಲ್ಲ. ನೀವು ಮಹಾರಸಿಕರು. ಈ ನಿನ್ನ ಸೌಂದರ್ಯವನ್ನು ನೋಡುತ್ತಿದ್ದರೆ ಎಂತಹ ನಪುಂಸಕನು ರಸಿಕನಾಗಿ ಬಿಡುತ್ತಾನೆ. ಗುರುಗಳೇ, ಹಾಗಾದ್ರೆ ನೀವು ಎಲ್ಲಾಗಾರ್ಥಪ್ಪ ನಿಮ್ಮನ್ನು ನೀವೇ ಅಂದುಕೊಳ್ತೀರಲ್ಲ ಗುರುಗಳೇ. ನಿಲ್ಸಲಿ ತಲೆ, ನೀವ್ಯಾಕೆಲ್ಲಿ ಬಂದ್ರಿ? ನೀವ್ಯಾಕೆಲ್ಲಿ ಬಂದ್ರಿ? ನಾನು ಇವಳಿಗೆ ಸಂಸ್ಕೃತ ಪಾಠ ಹೇಳ್ಕೊಡ್ತಾ ಇದ್ದೀನಿ. ಅರ್ಥವಾಯ್ತು ಅರ್ಥವಾಯ್ತು, ಪಾಠ ಮುಂದುವರೆಯಲಿ. ಅದಕ್ಕೆ ಪ್ರಸಂಗಿ ಅದನ್ನೇ ಹೇಳಿದ್ದು ಗುರುಗಳೇ, ಪ್ರಸಂಗ ಸ್ವಲ್ಪ ಅಧಿಕವಾಗಿಯೇ ನಡೀಲಿ ಅಂತ. ಜರಗ್ಲಿ ಜರಗ್ಲಿ. ಮರ್ಜಾಲ ಮುಂಡೆ ಇದು ವಾಸ್ನೆ ಕಂಡು ಹಿಡ್ಕೊಂಡು ಬಂದು ಮುಚ್ಚಿ ಬಿಡುತ್ತೆ. ನಾನು ಎಲ್ಲಿದ್ರಲ್ಲಿ ಅವರು ನಿಮ್ಮ ಶಿಷ್ಯರೇ? ಹೌದು ಹೌದು. ಅಪ್ಪ ಎಷ್ಟು ಮುದ್ದಾಗಿದ್ದಾರೆ. ಪ್ರಭು, ಇತ್ತೀಚೆಗೆ ನಿಮ್ಮ ಕವಿರಾಜರಿಗೆ ಕಾಣಿಸುತ್ತಲೇ ಇಲ್ಲ. ಈಗ ನೀನೇ ಹೇಳಿದೆಯಲ್ಲ, ಕವಿಗಳಿಗೆಲ್ಲ ರಾಜ ಅವನೇ ತಾನೇ. ಯಾವ ನಿಸರ್ಗದ ಮಡಿಲಲ್ಲಿ ಮಲಗಿ ಪ್ರಕೃತಿಯ ರಮ್ಯ ನೋಟವನ್ನು ನೋಡುತ್ತಿದ್ದಾನೋ, ಯಾವ ಶೃಂಗಾರ ಕಾವ್ಯದಲ್ಲಿ ಮೈಮರೆತಿದ್ದಾನೋ ಏನೋ. ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಕಮಲಗಳಂತೆ ಮುಂಗುರುಳು ದುಂಬೆಗಳಂತೆ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬೆಗಳಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂ ಬಿರಿದಂತೆ. ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂ ಬಿರಿದಂತೆ ನಡೆಯುತ್ತಿರೆ ನಾನು. ಸದಾ ಕಣ್ಣಲ್ಲೇ
ಆಶ್ರಮದಲ್ಲಿರುವರೆ ಇಲ್ಲ ಯಜ್ಞ ಕಾರ್ಯಕ್ಕಾಗಿ ಈ ದಿನ ಸೋಮತೀರ್ಥಕ್ಕೆ ಹೋಗಿರುವರು ತಾವು ಆಶ್ರಮವನ್ನು ಪ್ರವೇಶಿಸಿ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ಹೋಗಬೇಕು ಅಗತ್ಯವಾಗಿ ತಾವು ದಯಮಾಡಿಸಿ ಸ್ವಲ್ಪ ಸಮಯ ಕಳೆದು ನಾವು ಆಶ್ರಮಕ್ಕೆ ಬರುತ್ತೇವೆ ಆಗಬಹುದು ಕಾಣದಂತಹ ಚೆಲು ಶಕುಂತಲೆ ಕಣ್ಮರಿಗೆ ನಿನಗಿಂತ ಈ ತರುಳತೆಗಳ ಮೇಲೆ ಹೆಚ್ಚಿನ ಮಮತೆ ಏಕೆ ಕುಸುಮ ಕೋಮಲೆಯಾದ ನಿನ್ನನ್ನು ನೀರಿರುವ ಕಾರ್ಯಕ್ಕೆ ನೇಮಿಸಿದ್ದಾರಲ್ಲ ಅದಕ್ಕೆ ಈ ತರುಳತೆಗಳೆಂದರೆ ನನಗೂ ಪ್ರೇಮ ಅನಸೂಯೆ ಈ ಪ್ರೇಮವದೆ ಕಟ್ಟಿದ ವಲ್ಕಲ ತುಂಬಾ ಬಿಗಿಯಾಗಿ ನನ್ನ ಎದೆ ನೋಯುತ್ತಿದೆ ಸ್ವಲ್ಪ ಸಡಿಲಗೊಳಿಸು ಎದೆಯನ್ನು ಉಬ್ಬಿಸುತ್ತಿರುವ ನಿನ್ನ ಯೌವನವನ್ನು ನಿಂದಿಸು ನನ್ನನ್ನು ನಿಂದಿಸಬೇಡ ಈ ಬಾಲೆ ಅತ್ಯಂತ ರಮಣೀಯವಾಗಿದ್ದಾಳೆ ಆ ಚಂದುಟಿಯನ್ನು ಮುದ್ದಿಡುತ್ತಿರುವ ದುಂಬಿಯೇ ನಿಜವಾಗಿಯೂ ನೀನೇ ಭಾಗ್ಯಶಾಲಿ ಬರುತ್ತದೆ
ಶಕುಂತಲೆ, 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 ಏನಾಯ್ತು? ಭಯವೇನು ಇಲ್ಲ ಮುನಿಪುತ್ರಿ, ನಿಮ್ಮ ಪ್ರಿಯಸಖಿ ಭ್ರಮರ ಬಾಧೆಯಿಂದ ಬೆದರಿದಳು ಅಷ್ಟೇ. ಆಶ್ರಮದ ಕೆಲಸ ಕಾರ್ಯಗಳೆಲ್ಲ ಆತಂಕವಿಲ್ಲದೆ ಜರುಗುತ್ತಿದೆಯೇ? ತಪಸ್ಸು ನಿರ್ವಿಘ್ನವಾಗಿ ನಡೆಯುತ್ತಿದೆ ತಾನೇ? ಶಕುಂತಲೆ, ಶಕುಂತಲೆ, ಆಶ್ರಮದ ತರುಣತೆಗಳಂತೆ ನೀನು ಮೌನವಾಗಿ ನಿಂತರೆ ಹೇಗೆ? ಪರ್ಣಶಾಲೆಗೆ ಹೋಗಿ ಫಲಮಿಶ್ರಿತವಾದ ಅರ್ಘ್ಯ ತೆಗೆದುಕೊಂಡು ಬಂದು ಅತಿಥಿ ದೇವರನ್ನು ಸತ್ಕರಿಸಬಾರದೆ? ಚಿಂತೆ ಇಲ್ಲ, ಚಿಂತೆ ಇಲ್ಲ, ನಿಮ್ಮ ಸವಿನುಡಿಗಳ ಸತ್ಕಾರದಿಂದಲೇ ನಾನು ಸಂತೃಪ್ತನಾದೆ. ಏನಾಯ್ತು ನನಗೆ? ಈ ಸುಂದರ ಪುರುಷನನ್ನು ನೋಡುತ್ತಿದ್ದರೆ ಏನೇನೋ ಬಯಕೆಗಳು ಕಾಡುತ್ತಿವೆಯಲ್ಲ. ಆರ್ಯ, ತಾವು ಯಾರು? ಯಾವ ರಾಜವಂಶ ತಮ್ಮಿಂದ ಅಲಂಕೃತವಾಗಿದೆ? ನನ್ನ ಹೆಸರು ದುಷ್ಯಂತನೆಂದು, ಪುರುವಂಶದವನು. ಓ, ತಾವು ದುಷ್ಯಂತ ಮಹಾರಾಜರು? ಸಖಿ, ತಿಳಿಯಿತೆ? ಪೂಜ್ಯರೇ, ಈಕೆಯ ಹೆಸರು ಶಾಕುಂತಲ, ಕಣ್ವರ ಸಾಕುಮಗಳು. ವಿಶ್ವಾಮಿತ್ರ ಮೇನಕೆರೆ ಸಮಾಗಮದಿಂದ ಜನಿಸಿದ ಈಕೆಯನ್ನು ನಮ್ಮ ಕಣ್ವ ಮಹರ್ಷಿಗಳೇ ಸಾಕಿ ಸಲಹುತ್ತಿದ್ದಾರೆ. ಈ ಅಪೂರ್ವ ಲಾವಣ್ಯ ರಾಶಿಯನ್ನು ಕಂಡಾಗಲೇ ಮನಸ್ಸು ಹೇಳಿತು, ಇದು ಸ್ವರಲೋಕದ ಸೌಂದರ್ಯದ ಸಿರಿ ಎಂದು. ಅನಸೂಯೆ, ನಾನು ಬರುತ್ತೇನೆ. ಹಾ, ಅತಿಥಿಯನ್ನು ಸತ್ಕರಿಸದೆ ಹೋಗುವುದು ಆಶ್ರಮವಾಸಿಗಳಿಗೆ ಯುಕ್ತವಲ್ಲ. ನಿಮ್ಮ ಗೆಳತಿ ಬಹಳ ಆಯಾಸಗೊಂಡಂತಿದೆ. ಪೂಜ್ಯರೇ, ಪೂಜ್ಯರೇ, ಅನಿರೀಕ್ಷಿತವಾಗಿ ಬಂದು ನಿಮ್ಮನ್ನು ಸತ್ಕರಿಸಲಾಗಲಿಲ್ಲ. ತಾವು ಮತ್ತೊಮ್ಮೆ ನಮ್ಮ ಆಶ್ರಮಕ್ಕೆ ದಯಮಾಡಿಸುವ ಕೃಪ ಮಾಡಬೇಕು. ಅಗತ್ಯವಾಗಿ, ಅಗತ್ಯವಾಗಿ. ಬಾ ಸಖಿ, ಬಾ. ಚುಚ್ಚಿಕೊಂಡಿದೆ, ತೆಗೆದು ಬರುತ್ತೇನೆ. ಎಲ್ಲಿ ಮುಳ್ಳು? ಶಕುಂತಲೆ, ಈ ತಾವರೆ ಎಲೆಯ ತಂಪಾದ ಗಾಳಿ ನಿನಗೆ ಹಿತವಾಗಿದೆಯೇ? ತಂಪಾದ ಗಾಳಿಯೇ? ಎಲ್ಲಿ ಶಕುಂತಲೆ, ನಿನ್ನ ಗಮನ ಎಲ್ಲಿದೆ? ಸಖಿ, ಏನನ್ನು ಯೋಚಿಸುತ್ತಿರುವೆ? ಅಯ್ಯಂಬದೇ, ದುಷ್ಯಂತ ಮಹಾರಾಜನನ್ನು ಕಂಡಂದಿನಿಂದ ಚಂದ್ರಿಕೆಯ ತಂಪು ಮೈ ಸುಡಲಾರಂಭಿಸಿದೆ. ತಣ್ಣನೆಯ ಗಾಳಿಯು ಸುಖ ನೀಡದಾಗಿದೆ. ಬಯಕೆಗಳ ಭಾರದಿಂದ ಕುಗ್ಗಿ ಮನಸ್ಸು ಗುರಿ ಇಲ್ಲದ ಪಕ್ಷಿಯಂತೆ ಎಲ್ಲೆಲ್ಲೋ ಹಾರುತ್ತಿದೆ. ಅನಸೂಯೆ, ಈಗ ನಾನೇನು ಮಾಡಲಿ? ತೆಗೆದುಕೋ ಕೋಮಲವಾದ ಈ ತಾವರೆ ಎಲೆಯ ಮೇಲೆ ನಿನ್ನ ಉಗುರಿನಿಂದ ಅನುರಾಗದ ಓಲೆಯನ್ನು ಬರೆದುಕೊಡು. ಅದನ್ನು ಹೂವಿನಿಂದ ಮುಚ್ಚಿ
ದೇವತಾ ಪ್ರಸಾದವೆಂದು ದುಷ್ಯಂತ ಮಹಾರಾಜನಿಗೆ ನಾನು ಒಪ್ಪಿಸುತ್ತೇನೆ. ಕಣ್ಣಲ್ಲಿ ನೋಡಿದ
ಇದೆ ಮನದಲ್ಲಿ ಹೃದಯದ ವೀಣೆಯ ತಂತಿಯ ಮೀಟುತ ಹೃದಯದ ವೀಣೆಯ ತಂತಿಯ ಮೀಟುತ ವಿರಹದ ಗೀತೆಯ ಹಾಡಿದೆ ಕಿವಿಯಲಿ ನನ್ನೆದೆ ತಳಮಳ ಯಾರಿಗೆ ಹೇಳಲಿ ನನ್ನೆದೆ ತಳಮಳ ಯಾರಿಗೆ ಹೇಳಲಿ ಪ್ರಿಯತಮೆ ಓ ಆದಷ್ಟು ಬೇಗ ನಿನ್ನ ಸಾಕು ತಂದೆ ಕಣ್ವ ಮಹರ್ಷಿಗಳು ಆಶ್ರಮಕ್ಕೆ ಹಿಂತಿರುಗಿದ ಕೂಡಲೇ ನಿನ್ನನ್ನು ನನ್ನ ಅಂತಃಪುರಕ್ಕೆ ಕರೆಸಿಕೊಳ್ಳುತ್ತೇನೆ. ಅದುವರೆಗೂ ನನ್ನ ಬದಲು ಈ ಅಭಿಜ್ಞಾನ ವಸ್ತು ನಿನ್ನ ಬಳಿ ಇರಲಿ. ಆಗಬಹುದೇ? ಸತ್ಕರಿಸದೆ ಯಾವನ ಚಿಂತೆಯಲ್ಲಿ ಮೈಮರೆತು ಕೊಡುತ್ತಿರುವೆಯೋ ಆ ನಿನ್ನ ಪ್ರಿಯತಮನು ನಿನ್ನನ್ನು ಮರೆತು ಹೋಗಲಿ. ಶಕುಂತಲೆ ಏನು ಅರೆಯದವಳು? ತಾವು ಜ್ಞಾನಿಗಳು, ತಂದೆಯಂತಿರುವ ನೀವು ಮಕ್ಕಳ ಮೇಲೆ ಕೋಪಿಸಿದರೆ ಗತಿ ಏನು? ಕೃಪೆ ಮಾಡಿ ಮಹರ್ಷಿಗಳೇ, ಕೃಪೆ ಮಾಡಿ. ಬಿಟ್ಟ ಬಾಣದಂತೆ ಕೊಟ್ಟ ಶಾಪ ಗುರಿ ತಪ್ಪುವುದಿಲ್ಲ. ನಿಮಗಾಗಿ ಅನುಗ್ರಹಿಸುತ್ತೇನೆ. ಆಕೆಯ ಪ್ರೀತಮನು ತನ್ನ ಅಭಿಜ್ಞಾನಾಭರಣವನ್ನು ಕಂಡಾಗ ಶಾಪ ವಿಮೋಚನೆಯಾಗುವುದು.
ನನ್ನ ಮಗಳು ಶಾಕುಂತಲೆ ಎಲ್ಲಿ? ಅವಳು ಸಂಕೋಚದಿಂದ ಆಶ್ರಮದಲ್ಲೇ ಇದ್ದಾಳೆ. ಸಂಕೋಚವೇ? ಅರ್ಥವಾಯ್ತು. ಮಗು ಶಾಕುಂತಲ, ಮಗು ಆಶ್ರಮವನ್ನು ಪ್ರವೇಶಿಸುವ ಮುನ್ನವೇ ನಡೆದ ವಿದ್ಯಮಾನಗಳನ್ನೆಲ್ಲ ಅರಿತುಕೊಂಡೆ. ಮಹಾಪುರುಷನ ಕೈ ಹಿಡಿದು ನಿನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಿರುವೆ. ಚಿಂತಿಸಬೇಡ, ಚಕ್ರವರ್ತಿಯಾಗುವ ಪುತ್ರನನ್ನೇ ನೀನು ಪಡೆಯುವೆ. ನಾಳೆಯೇ ಋಷಿಗಳ ರಕ್ಷಣೆಯಲ್ಲಿ ನಿನ್ನನ್ನು ನಿನ್ನ ಪತಿ ಬಳಿಗೆ ಕಳುಹಿಸಿಕೊಡುತ್ತೇನೆ. ಅನಸೂಯೆ, ವನದೇವತೆಗಳಿಗೆ ಹೇಳಿ ಶಾಕುಂತಲೆಗೆ ಬೇಕಾದ ವಸ್ತ್ರಾಭರಣಗಳನ್ನು ಕಳಿಸಿಕೊಡುತ್ತೇನೆ. ಈಕೆ ಹೊರಡಲು ಸಹಕರಿಸಿ. ಶುಭವಾಗಲಿ. ಹೋಗಿ ಬಾ ಮಗು, ಹೋಗಿ ಬಾ. ಶಕುಂತಲೆ, ಅನಸೂಯೆ, ಶಕುಂತಲ ದುಷ್ಯಂತರು ಕೊಟ್ಟಿರುವ ಈ ಗುರುತಿನ ಉಂಗರವನ್ನು ಜೋಪಾನವಾಗಿ ನೋಡಿಕೋ. ಏಕೆ ಹೆದರಬೇಡ, ಸುಮ್ಮನೆ ಹೇಳಿದೆ. ಉಜ್ಜಳೆ, ಬಿಸಿಲು ಹೆಚ್ಚಾಗುತ್ತಿದೆ, ಬೇಗ ಹೊರಟರೆ ಒಳ್ಳೆಯದು. ಪೂಜ್ಯರಾದ ಕಣ್ವ ಮಹರ್ಷಿಗಳ ಆಶ್ರಮದಿಂದ ಋಷಿಗಳು ಸಂದೇಶವನ್ನು ತಂದಿದ್ದಾರೆ. ಜೈಶೀಲನಾಗು ಮಹಾರಾಜ. ಮಹರ್ಷಿಗಳ ಯಜ್ಞ ಯಾಗಾದಿಗಳೆಲ್ಲ ನಿರ್ವಿಘ್ನವಾಗಿ ನಡೆಯುತ್ತಿದೆಯೇ? ಸಜ್ಜನರನ್ನು ರಕ್ಷಿಸಲು ದುಷ್ಯಂತ ಮಹಾರಾಜ ಇರುವಾಗ ಧರ್ಮಕ್ರಿಯೆ ವಿಘ್ನವೆಲ್ಲಿಂದ ಬರಬೇಕು? ಧನ್ಯನಾದ. ಪೂಜ್ಯರಾದ ಕಣ್ವರ ಸಂದೇಶವೇನು? ಅವರ ಸಾಕುಮಗಳಾದ ಶಾಕುಂತಲೆಯು ನಿನ್ನನ್ನು ಗಾಂಧರ್ವ ವಿವಾಹವಾಗಲಿಲ್ಲವೇ? ಈಗ ಅವಳು ಗರ್ಭಿಣಿಯಾಗಿದ್ದಾಳೆ. ಈಕೆಯನ್ನು ಸಹಧರ್ಮಾಚರಣೆಗಾಗಿ ಸ್ವೀಕರಿಸಬೇಕೆಂದು ಆಜ್ಞೆ ಮಾಡಿದ್ದಾರೆ. ಕಣ್ವರ ಸಾಕು ಮಗಳು ಶಾಕುಂತಲೆ. ಈಕೆಯನ್ನು ನಾನು ಗಾಂಧರ್ವ ವಿವಾಹ ಮಾಡಿಕೊಂಡೆ. ಆಶ್ಚರ್ಯ, ಆಶ್ಚರ್ಯ, ನಂಬಲಾಗದ ವಿಷಯ. ತಪಸ್ವಿಗಳಾದ ನಮಗೆ ಅಮೃತವಾಡಿ ಅಭ್ಯಾಸವಿಲ್ಲ. ದೇಶವನ್ನಾಳುವ ಪ್ರಭು ನಾನು ಅಮೃತವಾಡುತ್ತೇನೆಂದು ನಿಮ್ಮ ಭಾವನೆಯೇ? ಮಹಾರಾಜ,
ಮಹರ್ಷಿಗಳ ಆಜ್ಞೆ ಈಕೆಯನ್ನು ನಿನ್ನ ವಶಕ್ಕೊಪ್ಪಿಸಬೇಕೆಂಬುದು. ಹೆಚ್ಚು ಮಾತು ಬೆಳೆಸುವ ಹವ್ಯಾಸ ನಮಗಿಲ್ಲ. ನಮ್ಮದಲ್ಲರ ವಸ್ತುವನ್ನು ಸ್ವೀಕರಿಸುವ ಹವ್ಯಾಸ ನಮಗೂ ಇಲ್ಲ. ಏನಂದೆ ಮಹಾರಾಜ? ಮಹಾರಾಜ, ನೋಡು ಮಹಾರಾಜ, ಈಗಲಾದರೂ ಗುರುತು ಸಿಕ್ಕಿತೆ? ಇಲ್ಲ, ಈಕೆಯನ್ನು ನೋಡಿದೆ, ನೆನಪೇ ಇಲ್ಲ. ಏನಂದ್ರಿ, ನನ್ನ ನೆನಪು ನಿಮಗಿಲ್ಲವೇ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಇಲ್ಲ, ಹಾಗಾದ್ರೆ ಅಂದು ನೀವು ನನಗೆ ಆಶ್ವಾಸನ ಕೊಟ್ಟದ್ದು ಸುಳ್ಳೇ? ನನ್ನನ್ನು ಗಾಂಧರ್ವ ವಿವಾಹವಾದದ್ದು ಸುಳ್ಳೇ? ನಮ್ಮ ಪ್ರೇಮದ ಗುರುತಿಗಾಗಿ ಈ ಉಂಗುರವನ್ನು ಕೊಟ್ಟದ್ದು ಸುಳ್ಳೇ? ಯಾವ ಉಂಗುರ? ಯಾವ ಉಂಗುರ? ನನ್ನ ಉಂಗುರ ಗೌತಮಿ, ನನ್ನ ಉಂಗುರ ಕಾಣುತ್ತಿಲ್ಲವಲ್ಲ? ಒಂದು ವೇಳೆ ಶಚಿ ನದಿಯನ್ನು ದಾಟುವಾಗ ಕೈಯಿಂದ ಉಂಗುರ ಜಾರಿ ಹೋಯ್ತೋ ಏನೋ. ಅಯ್ಯಯ್ಯೋ, ವಿಧಿ ಮಾಡಿದಾಗ ಅಮೃತವೂ ವಿಷವಾಗುವುದು. ಸ್ತ್ರೀಯರು ಸಮಯಕ್ಕೆ ತಕ್ಕ ಚಾತುರ್ಯವುಳ್ಳವರು ಎಂಬುದು ಸುಳ್ಳಲ್ಲ. ಮಹಾರಾಜ, ಮಹಾರಾಜ, ನಮ್ಮ ಶಕುಂತಳೆ ತಪೋವನದಲ್ಲಿ ಬೆಳೆದವಳು. ತರುಣತೆಗಳನ್ನು, ಪಶು ಪಕ್ಷಿಗಳನ್ನು ಮನುಷ್ಯರಂತೆ ಭಾವಿಸಿ ಆಧರಿಸುವ ಗುಣವುಳ್ಳವಳು. ಸುಳ್ಳಿನ ನೆರಳನ್ನೇ ಕಾಣದ ಕಾನನದ ಕುಸುಮಯವಳು. ಕೆಲವರು ತಮ್ಮ ಕಾರ್ಯ ಸಾಧನೆಗಾಗಿ ಸುಳ್ಳು ಹೇಳುವುದು ಸಹಜ. ಏನಾರ್ಯ ಧರ್ಮ ರಕ್ಷಕನೇ ನೀನು? ಇಲ್ಲ, ಬೂದು ಮುಚ್ಚಿದ ಕೆಂದ ಹೊಲಮಸಕಿದ ಭಾವಿ. ಗೌತಮಿ, ಗೌತಮಿ, ಈತ ನನ್ನ ನಂಬಿ ಮೋಸ ಹೋದೆ, ಮೋಸ ಹೋದೆ. ಕೆಲವು ಮಂಗಳಾಂಗಿ, ಏಕೆ ದುಡುಕಿನ ಮಾತು? ನಿನ್ನನ್ನು ವಂಚಿಸಿ ನನಗೆ ಬರುವ ಭಾಗ್ಯವಾದರೂ ಏನು? ಚಂದ್ರನು ಮುಟ್ಟುವುದು ಕನ್ನೈದಿಲೆಗಳನ್ನು ಮಾತ್ರ, ಸೂರ್ಯನು ಅರಳಿಸುವುದು ಕಮಲಗಳನ್ನು ಮಾತ್ರ. ಜಿತೇಂದ್ರಿಯನಾದವನಿಗೆ ಪರಸ್ತ್ರೀಯರನ್ನು ಹೊಂದುವ ಮನೋಭಿಲಾಷೆ ಎಂದಿಗೂ ಬಾರದು, ಎಂದಿಗೂ ಬಾರದು. ಕ್ಷಮಿಸಿ ಪೂಜ್ಯರೇ, ಬರುತ್ತೆ. ಶಾಂತಿರವ, ಗುರುಗಳ ಆಜ್ಞೆಯಂತೆ ಈಕೆಯನ್ನು ಅವಳ ಪತಿಗ್ರಹಕ್ಕೆ ಬಿಟ್ಟಾಯ್ತು. ಇನ್ನು ಇವಳುಂಟು, ಈಕೆಯ ಪತಿ ಉಂಟು. ಸರಿ, ಹೋಗೋಣ. ಗೌತಮಿ, ಬನ್ನಿ, ಹೋಗೋಣ. ಗೌತಮಿ, ಗೌತಮಿ, ನನ್ನ ಪತಿಯು ನನ್ನನ್ನು ದೂರ ತಳ್ಳಿದ, ನೀವು ನನ್ನನ್ನು ಬಿಟ್ಟು ಹೋಗುವಿರ? ಶಕುಂತಲೆ, ರಾಜನು ಹೇಳಿದಂತೆ ನೀನು ಕುಲಗೆಟ್ಟವಳೇ ಆಗಿದ್ದರೆ ತಪೋವನಕ್ಕೆ ಬಂದು ಕಣ್ವರ ಹೆಸರಿಗೆ ಕಳಂಕ ತರಬೇಡ. ನಿನ್ನ ಪಾತಿವೃತ್ಯ ಪರಿಶುದ್ಧವಾಗಿದ್ದು ದುಷ್ಯಂತನೇ ನಿನ್ನ ಪತಿಯಾಗಿದ್ದರೆ, ಸತಿಯ ಸ್ಥಾನ ಕೊಡದಿದ್ದರೇನು? ಆತನ ದಾಸಿಯ ದಾಸಿಯಾಗಾದರೂ ಸರಿ, ನೀ ನಿಲ್ಲಿರುವುದೇ ನಿನ್ನ ಧರ್ಮ. ಗೌತಮಿ, ಹೋಗೋಣ. ಗೌತಮಿ, ಗೌತಮಿ, ಅಯ್ಯೋ, ಯಾವ ಪಾಪಕ್ಕೆ ಈ ಪ್ರಾಯಶ್ಚಿತ? ಯಾರ ಶಾಪಕ್ಕಾಗಿ ನನಗೆ ಶಿಕ್ಷೆ? ಯಾರ ಶಾಪಕ್ಕೆ ನನಗೆ ಶಿಕ್ಷೆ? ಹೊಟ್ಟೆಯಲ್ಲಿ ಸಿಕ್ತು ಪ್ರಭು. ಶಕುಂತಳಾ,
ಶಕುಂತ ನೆನೆಸುತ್ತೇನೆ ಎಂಥ ಅದ್ಭುತವಾದ ದೃಶ್ಯ ಈ ಎಳೆತನದಲ್ಲಿಯೇ ನಿನಗಿಂತಹ ಗುಂಡಿಗೆ ನಿನ್ನಂತಹ ವೀರ ಪುತ್ರ ರತ್ನವನ್ನು ಪಡೆದ ಆ ವೀರ ಮಾತೆ ಯಾರು ಆ ನಿನ್ನ ವೀರ ಪಿತನಾರು ನಿನ್ನ ಹೆಸರೇನು ಮಗು ಸರ್ವದಮನ ಸರ್ವದಮನ ಶಕುಂತಲ ಶಕುಂತಲ ಯಾವ ಪತಿಯೂ ತನ್ನ ಪತ್ನಿಗೆ ಮಾಡಿದಂತಹ ಅನ್ಯಾಯವನ್ನು ಮಾಡಿದ ಈ ಪಾಪಿಯನ್ನು ಕ್ಷಮಿಸುವಿಯಾ ನೀವು ಯಾವ ಅಪರಾಧವನ್ನೂ ಮಾಡಿಲ್ಲ ಇದಕ್ಕೆಲ್ಲ ನಾನೇ ಕಾರಣ ಹೇಗೆ ದೂರ್ವಾಸ ಮುನಿಗಳು ನನಗಿತ್ತ ಶಾಪದಿಂದಾಗಿ ನೀವು ನನ್ನನ್ನು ಮರೆತಿರುವುದಾಗಿಯೂ ಅಭಿಜ್ಞಾನ ಆಭರಣ ದರ್ಶನದಿಂದ ಶಾಪ ವಿಮೋಚನೆಯಾಗಿ ಮತ್ತೆ ನಿಮಗೆ ನನ್ನ ನೆನಪು ಬರುವುದಾಗಿಯೂ ವಾರೀಚ ಮುನಿಗಳೇ ಹೇಳಿದರು ಅಂದಿನಿಂದ ಈ ಸುದಿನವನ್ನೇ ಎದುರು ನೋಡುತ್ತಿದ್ದೆ ಶಕುಂತಲ ಸ್ವಾಮಿ ಶಕುಂತಲ ಸ್ವಾಮಿ ಕಾಳಿದಾಸ ಕಾಳಿದಾಸ ನೀನು ಸಾಧಾರಣ ಕವಿಯಲ್ಲ ತಾಯಿ ಸರಸ್ವತಿಯ ಸಂಪೂರ್ಣ ಅನುಗ್ರಹವನ್ನು ಪಡೆದ ಮಹಾನ್ ವ್ಯಕ್ತಿ ನಾವು ಕೇಳಿದ್ದು ನಾಟಕವೋ ಅಥವಾ ಪ್ರತ್ಯಕ್ಷ ದರ್ಶನವು ಎಂತಹ ಅಪೂರ್ವ ಕಲಾಕೃತಿ ಎಂತಹ ರಮ್ಯವಾದ ಕಾವ್ಯ ಧನ್ಯ ಭೋಜರಾಜ ನೀನೇ ಧನ್ಯ ಇಂತಹ ಕವಿರತ್ನವನ್ನು ಪಡೆದ ನೀನೇ ಧನ್ಯ ಕಾಳಿದಾಸ ಇಂದಿನ ನಾಟಕದಲ್ಲಿ ನೀನು ಸೃಷ್ಟಿಸಿರುವ ಒಂದೊಂದು ಪಾತ್ರವೂ ಜೀವಂತ ಸತ್ಯ ಹೇಳಬೇಕೆಂದರೆ ವಿಶ್ವ ಸಾಹಿತ್ಯದಲ್ಲೇ ಇದೊಂದು ಮೇರುಕೃತಿ ಸೂರ್ಯಚಂದ್ರನಿರುವ ತನಕ ನಿನ್ನ ಕೀರ್ತಿ ಅಜರಾಮರ ಅಮಾತ್ಯರೆ ಪ್ರಭು ನಮ್ಮ ತೃಪ್ತಿಗಾಗಿ ನಮ್ಮೆಲ್ಲರ ಗೌರವ ಸೂಚಿಸುವುದಕ್ಕಾಗಿ ಈ ಮಹಾಕವಿಗೆ ಕನಕಾಭಿಷೇಕ ಮಹೋತ್ಸವವನ್ನು ಏರ್ಪಡಿಸಿ ಅಪ್ಪಣೆ ಪ್ರಭು ಇದೆಲ್ಲ ನಿನ್ನ ಪಾದಕರ್ಪಿತ
ಪಟ್ಟಾಭಿಷೇಕದ ಬಗ್ಗೆ ನಿನಗೇನಿಸುತ್ತಿದೆ? ಈ ಗೌರವದ ಪೂಜೆ ನನಗಲ್ಲ ಪ್ರಭು, ನನ್ನ ತಾಯಿ ಕಾಳಿಕಾದೇವಿಯ ಪಾದ ಕಮಲಗಳಿಗೆ ಅರ್ಪಿತವಾಗಬೇಕಾದ. ಅಂದರೆ ನಿನಗೆ ಆ ಕಾಳಿಯ ಮೇಲೆ ಅಷ್ಟೊಂದು ಭಕ್ತಿಯೇ? ಕಾಳಿಯೇ ಇಲ್ಲದ ಮೇಲೆ ಈ ದಾಸನಿಗೆ ದಾರಿ ಯಾವುದು ಪ್ರಭು? ನೀನು ಏನೇ ಹೇಳು, ಶಾಕುಂತಳದಂತಹ ಕಾವ್ಯಕರ್ತೃವಿಗೆ ಈ ಸನ್ಮಾನ ತುಂಬಾ ಕಡಿಮೆ. ಅದು ತಮ್ಮ ಹೃದಯ ವೈಶಾಲ್ಯತೆಯ ಲಕ್ಷಣ ಪ್ರಭು. ಕಾಳಿದಾಸ, ನಾವಿಬ್ಬರೂ ಎರಡು ದೇಹ ಒಂದು ಪ್ರಾಣದಂತೆ. ಸಲಿಗೆಯಿಂದಿರಬೇಕಾದ ನಮ್ಮಿಬ್ಬರ ನಡುವೆ ಪ್ರಭು ಮಹಾರಾಜ ಎಂಬ ಉಪಚಾರದ ಮಾತೇಕೆ? ಮಿತ್ರ ಎನ್ನಬಾರದೆ, ಭೋಜ ಎಂದು ಕೂಗಬಾರದೆ. ನಾನು ತಮ್ಮನ್ನು ಚೇಚಿ ಹಾಗೆ ಕರೆಯಬಾರದು. ಏಕೆ? ನೀನು ಹಾಗೆ ಕರೆದರೇನೇ ನನಗೆ ತೃಪ್ತಿ. ಸತ್ಯ ಹೇಳಲೆ, ನಿಷ್ಕಳಂಕವಾದ ನಿನ್ನ ನೋಟ, ಸರಳವಾದ ನಿನ್ನ ಸ್ವಭಾವ, ಹಿತವಾದ ನಿನ್ನ ನುಡಿಮುತ್ತುಗಳು, ಇವನ್ನೆಲ್ಲ ಅವಲೋಕಿಸಿದರೆ ನೀನು ಯಾವುದೋ ಜನ್ಮದ ಆತ್ಮೀಯ ಬಂಧು ಇರಬಹುದೆಂದೇ ನನಗನಿಸುತ್ತಿದೆ. ನಿನಗೆ ಪರಿಶುದ್ಧವಾದ ನಿಮ್ಮ ಅಂತರಂಗವನ್ನು ಸಂಪೂರ್ಣವಾಗಿ ಶೋಧಿಸಿದರೆ ಈ ಕಾಳಿದಾಸನ ವಿನಃ ಇನ್ನಾರಿಗೂ ಅಲ್ಲಿ ಸ್ಥಳವೇ ಇಲ್ಲವೇನೋ ಎಂದು ನನಗನಿಸುತ್ತದೆ. ನೀನು ಹೇಗೆ ಕಂಡು ಹಿಡಿದೆ? ನಿಷ್ಕಳಂಕವಾದ ನಿಮ್ಮ ನೋಟದಲ್ಲಿ ಮನಸ್ಸಿನ ಪ್ರತಿಬಿಂಬ ಕಣ್ಣುಗಳಲ್ಲವೇ ಪ್ರಭು? ಮತ್ತೆ ನೀನು ನನ್ನನ್ನು ಪ್ರಭು ಎಂದು ಕರೆಯಬೇಡ. ಮತ್ತೆ ಹೇಗೆ ಕರೆಯಲಿ? ಮಿತ್ರ ಎಂದು ಕರೆ, ಭೋಜ ಎಂದು ಕೂಗು. ಮಿತ್ರ ಕಾಳಿದಾಸ, ಮಿತ್ರ ಕಾಳಿದಾಸ, ಭೋಜ. ಈಗ ನನಗೆ ಕಳೆದು ಹೋದ ಅಮೂಲ್ಯ ವಸ್ತು ಸಿಕ್ಕಿದಂತಾಯಿತು. ಮಿತ್ರ, ನನ್ನದೊಂದು ಮಹದಾಸೆ ನೆರವೇರಿಸಿಕೊಡುವಿಯಾ? ಆಜ್ಞೆ ಮಾಡು ಮಿತ್ರ. ನಿನ್ನ ಬಾಯಿಂದ ನನ್ನ ಚರಮಶ್ಲೋಕ ಕೇಳಬೇಕೆಂಬ ಆಸೆ. ಪರಿಹಾಸ್ಯ ಮಾಡುತ್ತಿರುವಿಯಾ? ಇದರಲ್ಲಿ ಪರಿಹಾಸ್ಯವೇನು ಬಂತು? ಸತ್ಯವಾಗಿ ಕೇಳುತ್ತಿದ್ದೇನೆ. ಶಿವಶಿವ, ನಿನ್ನ ಕೋರಿಕೆಯ ಮೌಲ್ಯವೇನೆಂಬುದು ಗೊತ್ತೇ? ಗೊತ್ತಿದೆ. ನನ್ನ ಪ್ರಾಣ ಗೊತ್ತಿದ್ದು ಇಂಥ ಬೈಕಿ ನನ್ನ ಮೇಲೆ ಇಷ್ಟೊಂದು ಅಗಾಧ ಪ್ರೇಮ ಇಟ್ಟಿರುವ ನೀನು, ನಿನ್ನ ಗೆಳೆಯನಿಗಾಗಿ ಇದೊಂದು ಭಾಗ್ಯ ಕರುಣಿಸಲಾರಿಯ? ಅದೇ ಭಾಗ್ಯವನ್ನು ನೀನೇ ಏಕೆ ನನಗೆ ಕರುಣಿಸಬಾರದು? ನನ್ನ ಕೋರಿಕೆಗೆ ಇದು ಉತ್ತರವಲ್ಲ. ಇಂಥ ಕೋರಿಕೆಯನ್ನು ಬಯಸುವುದು ವಿವೇಕವಲ್ಲ. ಸ್ಥಾನಮಾನಗಳನ್ನು ಅರಿತು ಮಾತನಾಡುತ್ತಿದ್ದೀ ತಾನೆ? ನಾನು ರಾಜ, ನೀನು ಪ್ರಜೆ. ಓಹೋ, ಈಗ ತಾನೇ ನಾವಿಬ್ಬರು ಮಿತ್ರರು, ಎರಡು ದೇಹ ಒಂದು ಪ್ರಾಣ ಅಂದ ಮಾತ್ರಕ್ಕೆ ನೀನು ಸಿಂಹಾಸನವನ್ನೇರಲು ಸಾಧ್ಯವೇನು? ಸಿಂಹಾಸನವೇರಿದ ಮಾತ್ರಕ್ಕೆ ಮನಬಂದಂತೆ ಆಜ್ಞೆ ಮಾಡುವುದೇನು? ಹೌದು, ನಾನು ಈ ಧಾರಾನಗರದ ಪ್ರಭು, ನನ್ನ ಇಚ್ಛೆಯಂತೆ ಆಜ್ಞೆ ಮಾಡುತ್ತೇನೆ. ನಾನೇನು ನಿನ್ನ ಊಳಿಗದ ಆಳಲ್ಲ. ನಿನ್ನ ಅಹಂಕಾರ ಮೇಲೆ ಮೀರುತ್ತಿದೆ. ಮಹಾರಾಜ, ಕವಿ ಸ್ವತಂತ್ರ ಜೀವಿ, ವಿಶ್ವಾಸದಿಂದ ಅವನನ್ನು ಗೆಲ್ಲಬಹುದೇ ಹೊರತು ದರ್ಪದಿಂದ ಸಾಧ್ಯವಿಲ್ಲ. ಪ್ರಭುವಿನ ಆಜ್ಞೆ ಏನಿದ್ದರೂ ಸೇವಕರಿಗೆ ಸಾಮಂತರಿಗೆ ಯಾರ ಆಜ್ಞೆಯು ನಮ್ಮಂಥವರನ್ನು ಕಟ್ಟಿಹಾಕಲು ಸಾಧ್ಯವಿಲ್ಲ. ಇಷ್ಟು ಸೊಕ್ಕೇ ನಿನಗೆ? ಸೊಕ್ಕು ನನಗಲ್ಲ, ನಿನಗೆ. ನಿನ್ನಂಥವನ ಆಶ್ರಯದಲ್ಲಿ ಬದುಕುವುದಕ್ಕಿಂತ ಕಾಡಿನಲ್ಲಿ ವಾಸ ಮಾಡುವುದು ಎಷ್ಟೋ ಮೇಲು. ನಿಲ್ಲು ದುರಹಂಕಾರಿ, ನನ್ನ ಆಜ್ಞೆ ಉಲ್ಲಂಘಿಸಿದರೆ ಏನಾಗುವುದು ಗೊತ್ತೇ? ಆಜ್ಞೆಯನ್ನು ಉಲ್ಲಂಘಿಸಿದರೆ ನನ್ನ ಶಿರಚ್ಛೇದನ. ನಿನಗಂಥ ಕೆಚ್ಚದೆ ಇದ್ದರೆ, ನಿನಗಂಥ ಪೌರುಷವಿದ್ದರೆ, ನಿನಗಂಥ ರೋಷವಿದ್ದರೆ ತೆಗೆದುಕೋ. ಆ ಖಡ್ಗದಿಂದ ನನ್ನ ಶಿರಸ್ಸನ್ನು ಕತ್ತರಿಸು. ಪ್ರಯೋಗಿಸು ನಿನ್ನ ಖಡ್ಗವನ್ನ. ಅಂತೂ ನೀನೇ ಗೆದ್ದೆ. ಭೋಜರಾಜ, ಭೋಜರಾಜ, ಇದೆಂಥ ಪರೀಕ್ಷೆ? ಕಾಳಿದಾಸ, ನೀನು ಸಾಕ್ಷಾತ್ ಕಾಳಿ ಮಾತೆ ವರಪುತ್ರ, ನನ್ನ ಪ್ರಾಣ ಮಿತ್ರ. ನೀನು ನನ್ನ ಚರ್ಮ ಶ್ಲೋಕವನ್ನು ಹಾಡಿ ನನ್ನ ಪ್ರಾಣ ಹೋಗಿ ಆಗ ನಿನ್ನ ಬಾಯಿಂದ ಬರುವ ಶೋಕಪೂರಿತವಾದ ಒಂದೊಂದು ನುಡಿಯೂ ಹೇಗೆ ಶ್ಲೋಕವಾಗುವುದೋ ಕೇಳೋಣವೆಂದು ನನ್ನಂತರಾತ್ಮ ಆಸೆಪಟ್ಟಿತು. ಅಷ್ಟೇ, ನಾನು ಅಷ್ಟೇ ಮಿತ್ರ. ನಿನ್ನ ಆಜ್ಞೆಯನ್ನು ಧಿಕ್ಕರಿಸಿ ನಿನಗೆ ರೋಷ ಬರುವಂತೆ ಮಾಡಿದರೆ ನೀನು ನನ್ನನ್ನು ಕೊಂದು ಬಿಡುತ್ತಿ. ಆಗ ನಿನ್ನ ಆದೇಶ ಹಿಡಿದು ಅಯ್ಯಯ್ಯೋ ಎಂಥ ಅನರ್ಥ ಮಾಡಿಬಿಟ್ಟೆ,
ಕಾಳಿದಾಸ ಕಾಳಿದಾಸ, ನಾನು ನಿನ್ನನ್ನು ಕೊಂದು ಬಿಟ್ಟನೆ ಎಂಬ ನಿಮ್ಮ ಶೋಕದ ಕೂಗು ಮುಗಿಲನ್ನು ಮುಟ್ಟಿ ಆಕಾಶವನ್ನೆಲ್ಲ ವ್ಯಾಪಿಸಿದಾಗ ನಮ್ಮಿಬ್ಬರ ಸ್ನೇಹ ಕಂಡು ಜಗತ್ತೇ ಆಗ ಬೆರಗಾಗಬಹುದು, ನಮ್ಮಿಬ್ಬರಿಗಾಗಿ ಕಣ್ಣೀರಿಡಬಹುದು ಎಂದು ನಾನು ಆಶಿಸಿದ್ದೆ. ಮಿತ್ರ ಭೋಜ ಕಾಳಿದಾಸ ಮಿತ್ರ ನನಗಾಭಿಷೇಕ, ಅಕ್ಷರಕ್ಕೆ ಲಕ್ಷ ವರಗಳನ್ನು ತೋರಿರೋ ನಮ್ಮನ್ನು ಬಿಟ್ಟು ಆ ಕಾಳಿದಾಸನಿಗೆ ಕನಕಾಭಿಷೇಕ. ನಿಜ, ನಮ್ಮಜ್ಜರ ಕಾಲದಿಂದಲೂ ನಾವು ಆಸ್ಥಾನದ ಕವಿಗಳು. ಏನು ಪ್ರಯೋಜನ? ನಮಗಿಲ್ಲದ ಸನ್ಮಾನ ಆ ಒಬ್ಬ ಪರದೇಶಿಗೆ. ಅವಮಾನ, ಶುದ್ಧ ಅವಮಾನ. ತಲೆ ತಗ್ಗಿಸ್ಬೇಕು ನಾವೆಲ್ಲ. ನಾವು ಹೀಗೆ ಸುಮ್ಮನಿದ್ದರೆ ನಮ್ಮ ಮಹಾರಾಜರು ಒಂದಲ್ಲ ಒಂದು ದಿವಸ ಅವನನ್ನು ಸಿಂಹಾಸ ಮೇಲೆ ಕೂರಿಸಿ ಕಾಳಿದಾಸನೇ ರಾಜ್ಯದ ಅರಸು ಎಂದು ಕೂಗಿದ್ರು ಅತಿಶಯವೇನಲ್ಲ. ಹೌದು ಹೌದು, ಅದು ನಿಜವೇ. ಯೋಚಿಸಬೇಡಿ, ಕಾಳಿದಾಸನನ್ನು ಆಸ್ಥಾನದಿಂದ ಹೊರಗಾಕಲು ಒಂದು ಯೋಜನೆಯನ್ನು ಸಿದ್ಧ ಮಾಡಿಟ್ಟಿದ್ದೇನೆ. ಅಂದರೆ ಕಾಳಿದಾಸರಿಗೆ ಅರ್ಥವಾಗಿರುವಂತಹ ಕಾವ್ಯವನ್ನು ಏನಾದರೂ ರಚಿಸಿದ್ದೀರಾ? ಆ ಯೋಗ್ಯತೆ ಇದ್ದಿದ್ರೆ ಹೀಗೆ ನಿಮ್ ಜೊತೆ ಸೇರ್ಕೊಂಡು ಈಗ ಯಾಕೆ ಬರುತ್ತಿದ್ರು? ಗುರುವಿಗೆ ಮುಖಭಂಗ ಮಾಡಲು ಹುಟ್ಟಿರೋ ಪಾಪಿ ಮುಂಡೇನೆ. ಅವನು ಮಾತು ಬಿಡಿ, ಅದೇನು ಯೋಜನೆ ಅಂತ ಹೇಳಿದ್ರಲ್ಲ, ಮೊದಲು ಅದನ್ನು ಹೇಳಿ. ಅದು ಬಹಳ ರಹಸ್ಯವಾದ ವಿಚಾರ. ಏನು ಕಾಳಿದಾಸ? ಈಗ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಕಮಲಗಳಂತೆ ಮುಂಗುರುಳು ದುಂಬೆಗಳಂತೆ ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬೆಗಳಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂವಿರಿದಂತೆ ನಾಸಿಕವು ಸಂಪಿಗೆಯಂತೆ ನೀ ನಗಲು ಹೂವಿರಿದಂತೆ ನಡೆಯುತ್ತಿರೆ ನಡೆಯುತ್ತಿರೆ ನಾಟ್ಯದಂತೆ ರಜಿಗೆ ಧರೆಗಿಳಿದಂತೆ ಈ ಅಂತಕ್ಕೆ ಸೋತೆನು ಸೋತೆ ನಾನು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ನಾವು ಇದನ್ನು ನಂಬುವುದಿಲ್ಲ. ಕಾಳಿದಾಸನೆಂದರೇನು, ವೇಷ ಎಂದರೇನು? ನವಿಲು ನಾಟ್ಯವಾಡುವುದು ಗಿರಿಯಲ್ಲೇ ಹೊರತು ಮರಳುಗಾಡಿನಲ್ಲಲ್ಲ. ನನ್ನ ಮಿತ್ರ ಕಾಳಿದಾಸ ವೇಷ್ಯ ಸಹವಾಸ, ಇನ್ನೊಮ್ಮೆ ಇಂಥ ಮಾತನಾಡಬೇಡಿ, ಎಚ್ಚರಿಕೆ. ನಾವು ಹಾಗೆಯೇ ಅಂದುಕೊಂಡಿದ್ದೆವು ಮಹಾಪ್ರಭು. ಈ ಹಾಳು ಕಣ್ಣುಗಳಿಂದ ನೋಡಿದ ಮೇಲೂ ನಂಬದೇ ಇರಲು ಹೇಗೆ ಸಾಧ್ಯ? ಏನೆಂದಿರಿ, ನೀವೇ ನೋಡಿದಿರಾ? ಹೌದು ಪ್ರಭು, ನಾನೇ ಪ್ರತ್ಯಕ್ಷವಾಗಿ ನೋಡಿದೆ. ಯಾವ ತಮ್ಮ ಅಮೃತ ಹಸ್ತದಿಂದ ಯಾವ ಯಾವ ಮಹಾಮಹಾ ಕವಿಗಳ ಕೈಗಳಿಂದ ಕನಕಾಭಿಷೇಕ ಮಾಡಿಸಿಕೊಂಡ ನಮ್ಮೆಲ್ಲರ ಮಿತ್ರ ಕವಿರತ್ನ ಕಾಳಿದಾಸ, ಕವಿರಾಜ ಕಾಳಿದಾಸ, ತಮ್ಮ ಆಪ್ತ ಮಿತ್ರ ಇಂದು ವೇಷ್ಯ ರತ್ನಕಲೆಯ ಮನೆಯಲ್ಲಿದ್ದಾನೆಂದರೆ ಅಯ್ಯೋ, ಆ ದೃಶ್ಯವನ್ನು ನೋಡಿದ ನನ್ನ ಕಣ್ಗಳು ಎಂಗಿ ಹೋಗಬಾರದಾಗಿತ್ತೇ. ರಾಜ ಪ್ರತ್ಯಕ್ಷ ದೇವತ, ಪರಮೇಶ್ವರನ ಸ್ವರೂಪರಾದ ಮಹಾಸ್ವಾಮಿಯವರ ಸ್ನೇಹ ಲಭಿಸಬೇಕಾದರೆ ಪೂರ್ವ ಜನ್ಮದ ಸುಕೃತವಿರಬೇಕು, ನೂರು ಜನ್ಮ ತಪಸ್ಸು ಮಾಡಿರಬೇಕು. ಇಂಥ ಭಾಗ್ಯವನ್ನು ಸಂಪಾದಿಸಿದ ಕವಿ ಹೋಗಿ ಹೋಗಿ ಶರೀರವನ್ನು ಮಾರಿಕೊಳ್ಳುವ ವೇಷ್ಯ ಸೂಳೆ ಚೀ ಚಿ 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 ಬಹಳ ಅನ್ಯಾಯ.
ಏನೇಯಾದರೂ ಮಹಾಸ್ವಾಮಿಗಳಿಗಲ್ಲ ಇಂಥ ದ್ರೋಹ. ತಮ್ಮನ್ನು ಕರೆತರಲು ಆಜ್ಞೆ ಮಾಡಿದ್ದಾರೆ. ಮತ್ತೆ ಬರ್ತೇನೆ ಮಹಾಸ್ವಾಮಿ. ಬಂದೆಯ ಕಾಳಿದಾಸ? ನನ್ನನ್ನು ಬರಹೇಳಿದ ಕಾರಣ? ಕಾಳಿದಾಸ, ನಮ್ಮ ಪ್ರೀತಿ ವಿಶ್ವಾಸದಲ್ಲಿ ಕಳಂಕವನ್ನೇನಾದರೂ ಕಂಡೆಯ? ಹೇಗೆ ಪ್ರಭು, ಇದ್ದಕ್ಕಿದ್ದ ಹಾಗೆ ಈ ಪ್ರಶ್ನೆ. ಸ್ಫಟಿಕದಲ್ಲಾದರೂ ದೋಷ ಕಾಣಬಹುದು, ತಮ್ಮ ಪ್ರೀತಿ ವಿಶ್ವಾಸದಲ್ಲಿ ಕಳಂಕವೇ? ಹಾಗೇನಾದರೂ ಇದ್ದರೆ ತಿಳಿಸು, ನಮ್ಮ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳುತ್ತೇವೆ. ಓ, ತೀಕ್ಷ್ಣವಾದ ಕತ್ತಿಯ ಅಲಿಗಿನಂತಿರುವ ತಮ್ಮ ಮಾತಿನ ಇರಿತವನ್ನು ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ. ನನ್ನಿಂದೇನು ಅಪಚಾರವಾಗಿರಬಹುದು ಎಂಬುದನ್ನು ತಿಳಿಸಿದರೆ ಅದಕ್ಕೆ ತಕ್ಕ ದಂಡನೆಯನ್ನು ಅನುಭವಿಸಲು ಸಿದ್ಧವಾಗಿದ್ದೇನೆ. ಇದುವರೆಗೂ ನೀನೆಲ್ಲಿದ್ದೆ? ಕಾಳಿದಾಸ, ನಿನ್ನನ್ನೇ ಕೇಳುತ್ತಿರುವುದು, ಇದುವರೆಗೂ ನೀನೆಲ್ಲಿದ್ದೆ? ನಾನಿದ್ದ ಸ್ಥಳಕ್ಕೆ ನಿಮ್ಮ ಸೇವಕರೇ ಬಂದಿದ್ದರಲ್ಲ ಪ್ರಭು. ನೀನಿಂಥ ದ್ರೋಹ ಮಾಡುವೆಂದು ನಾನು ತಿಳಿದಿರಲಿಲ್ಲ. ನೀನು ನನ್ನ ಮಿತ್ರ, ಆತ್ಮೀಯ ಬಂಧು. ನಿಜ ಪ್ರಭು, ನಾನು ತಮ್ಮ ಮಿತ್ರನೂ ಹೌದು, ಆತ್ಮೀಯ ಬಂಧುವೂ ಹೌದು. ಆದರೆ ತಮಗೆ ದ್ರೋಹವಾಗುವಂತಹ ಅಪಚಾರವನ್ನೇನೂ ನಾನು ಮಾಡಿಲ್ಲ. ವೇಶ್ಯ ಸಹವಾಸ ಮಾಡಿದ್ದು ಅಪಚಾರವಲ್ಲವೇ? ವೇಶ್ಯ ಮನೆಯಲ್ಲಿದ್ದವನು ನಾನು. ನಿಜ, ಅದರಿಂದ ತಮಗೆ ಅಪಚಾರವಾಗುವ ಕಾರಣವೇ ಇಲ್ಲವಲ್ಲ. ಕೇಳಿದ್ರ, ಕೇಳಿದ್ರ? ನಮ್ಮ ಆಸ್ಥಾನದ ವಿದ್ವನ್ಮಣಿಗಳ ನಡುವೆ ಪ್ರಕಾಶಿಸುತ್ತಿರುವ ಕವಿರತ್ನ ಕಾಳಿದಾಸನ ಬಾಯಿಂದ ಬರುವಂತಹ ಮುತ್ತಿನಂಥ ವಾಕ್ಯಗಳನ್ನು ವೇಶ್ಯರನ್ನು ಸಂಪರ್ಕ ಬೆಳೆಸುವುದು ಅಪಚಾರವಲ್ಲವಂತೆ? ಅದು ನನಗೆ ಸಂಬಂಧಪಟ್ಟ ವಿಷಯ, ಅದರ ಆಗುಹೋಗುಗಳಿಗೆ ತಲೆ ಕೊಡಬೇಕಾದವನು ನಾನು. ಅಂದಮೇಲೆ ನಮ್ಮ ವಿಶ್ವಾಸಕ್ಕೆ ಬೆಲೆಯೇ ಇಲ್ಲವೆಂದಾಯಿತು? ಅಯ್ಯಯ್ಯೋ, ವಿಶ್ವಾಸ ಬೆಲೆ ಕೊಟ್ಟು ಕೊಂಡುಕೊಳ್ಳುವಂತಹ ವಸ್ತುವೆ, ಅದು ಅಂತರಂಗಕ್ಕೆ ಸಂಬಂಧಪಟ್ಟದ್ದು. ವಿಶ್ವಾಸವೇ ಬೇರೆ, ವ್ಯವಹಾರವೇ ಬೇರೆ. ವಿಶ್ವಾಸವೇ ಬೇರೆ, ವ್ಯವಹಾರವೇ ಬೇರೆ. ಮನಸ್ಸಿನ ಹಣತೆಯಲ್ಲಿ ಬೆಳಗುವ ವಿವೇಕವೆಂಬ ಜ್ಯೋತಿಗೆ ಮನ್ಮಥನ ಉಸಿರನ್ನು ಬಿರುಗಾಳಿ ಸೋಕಿದರೆ ಏನಾಗುತ್ತದೆ ಗೊತ್ತೇ? ಪುಣ್ಯಕ್ಕೆ ತಕ್ಕ ಫಲ. ಬ್ರಹ್ಮವಾಣಿಪತಿಯಾದ, ವಿಷ್ಣು ಲಕ್ಷ್ಮೀಪತಿಯಾದ, ಮಹೇಶ್ವರ ಉಮಾಪತಿಯಾದ, ಇಂದ್ರ ಗೌತಮರ ಶಾಪಕ್ಕೆ ಬಲಿಯಾದ, ವಿಶ್ವಾಮಿತ್ರ ತಪೋಭಿಷ್ಟನಾದ, ಏನೇ ಆದರೂ ಸ್ತ್ರೀ ವ್ಯಾಮೋಹದಿಂದ ದೂರಾದವರು ಯಾರೂ ಇಲ್ಲ. ಸಾಕು ಮಾಡ ನಿನ್ನ ವಾಕ್ಚಾತುರ್ಯವನ್ನು. ನಿನ್ನನ್ನು ವಿವೇಕಿ ಎಂದಿದ್ದೆ, ಮಿತ್ರನೆಂದು ಪ್ರೀತಿಸಿದೆ, ನನ್ನ ಸಮಾನ ಸ್ಥಾನ ಕೊಟ್ಟು ಗೌರವಿಸಿದೆ. ನಾನು ಅದನ್ನು ಬಹಳ ಜೋಪಾನವಾಗಿ ಕಾಪಾಡಿಕೊಂಡಿದ್ದೇನೆ. ವೇಶ್ಯ ಮನೆಯಲ್ಲಿ ಅಲ್ಲ, ಹೃದಯದಲ್ಲಿ. ನಿನಗೆ ಹೃದಯ ಬಿದ್ದಿದ್ದರೆ ವೇಶ್ಯೊಬ್ಬಳ ಕೀಳು ಸಹವಾಸ ಕೆಳೆಯುತ್ತಿರಲಿಲ್ಲ. ಪಾಪ, ಅದು ನಿನ್ನ ತಪ್ಪಲ್ಲ, ಮನೋದೌರ್ಬಲ್ಯ. ನಿಜ ಪ್ರಭು, ದೌರ್ಬಲ್ಯ ಯಾರಿಗಿರುವುದಿಲ್ಲ. ವೇಶ್ಯ ವ್ಯಾಮೋಹ ನನ್ನ ದೌರ್ಬಲ್ಯ, ಮುಂಗೋಪ ನಿಮ್ಮ ದೌರ್ಬಲ್ಯ. ನಮ್ಮಿಬ್ಬರ ಸ್ನೇಹ ಕಂಡು ಸಹಿಸಿಕೊಳ್ಳುವ ಶಕ್ತಿ ಸಾಲದೆ ಒಡಕು ತಂದೊಡ್ಡುವುದು ಮತ್ತೆ ಕೆಲವರ ದೌರ್ಬಲ್ಯ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ದೌರ್ಬಲ್ಯ. ನನಗೆ ದೌರ್ಬಲ್ಯವೆಂದು ಹೇಳುವ ಅಧಿಕಾರ ನಿನಗಿಲ್ಲ. ನಿನಗಿಷ್ಟು ಮಾತನಾಡಲು ಅವಕಾಶ ಕೊಟ್ಟದ್ದು ನಮ್ಮ ತಪ್ಪು. ಬೇರೆ ಯಾರಾದರೂ ಆಗಿದ್ದರೆ ಅವರ ಶಿರಚ್ಛೇದನವಾಗುತ್ತಿತ್ತು. ನನ್ನ ಶಿರಚ್ಛೇದನದಿಂದ ಪ್ರಭುವಿನ ಮನಸ್ಸಿಗೆ ಶಾಂತಿ ಸಿಕ್ಕುವುದಾದರೆ ಅದು ನನ್ನ ಮಹಾಭಾಗ್ಯವೆಂದು ಭಾವಿಸುತ್ತೇನೆ. ನಾವಂತಹ ಕಟುಕರಲ್ಲ, ನಮಗೂ ಹೃದಯ ಎಂಬುದಿದೆ. ಅದನ್ನು ನಾನು ಬಲ್ಲೆ. ಪಲ್ಲವನಾಗಿದ್ದರೆ ಈ ಸ್ಥಳದಿಂದ ಈ ಕ್ಷಣವೇ ಹೊರಟು ಹೋಗು. ಹೊರಡುವುದು ಬಹು ಸುಲಭ, ಮತ್ತೆ ಬರುವುದೇ ಬಹು ಪ್ರಯಾಸ. ಮತ್ತೆ ನಿನ್ನ ಮುಖ ನೋಡುವ ಇಚ್ಛೆ ನನಗಿಲ್ಲ, ಹೊರಡು. ಪ್ರಭು, ಭೋಜರಾಜ, ದುಡುಕಬೇಡಿ, ಸ್ವಲ್ಪ ಯೋಚಿಸಿ ಆಜ್ಞೆ ಮಾಡಿ. ಯೋಚಿಸುವ ಅಗತ್ಯವಿಲ್ಲ. ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲ. ನಿನ್ನ ಉಪದೇಶ ನಮಗೆ ಬೇಕಾಗಿಲ್ಲ, ಹೊರಡು ಇಲ್ಲಿಂದ, ಹೊರಡು.
ನೀವು ಹೀಗೆ ದುಡುಕಬಾರದಾಗಿತ್ತು, ಇಂಥ ಶಿಕ್ಷೆ ಕೊಡಬಾರದಾಗಿತ್ತು. ಅಂಥ ಒಬ್ಬ ಮಹಾವ್ಯಕ್ತಿನ ಕಳ್ಕೊಂಡ ಮೇಲೆ ಎಷ್ಟು ಐಶ್ವರ್ಯ ಇದ್ದೇ ತಾನೇ ಏನು? ನಿಮಗೆ ಯಾಕೆ ಬುದ್ಧಿ ಬಂತು? ಹೌದು, ವಿನಾಶಕಾಲೇ ವಿಪರೀತ ಬುದ್ಧಿ. ನಮಗೆ ವಿವೇಕ ಇಲ್ಲ, ನಿಮ್ಮ ಉಪದೇಶ ನಮಗೆ ಬೇಕಾಗಿಲ್ಲ. ಅಯ್ಯೋ, ಅವರನ್ನು ದೇಶದಿಂದ ಹೊರಗಟ್ಟಿದರೆ? ಹೌದು, ಅವರನ್ನು ಬಿಟ್ಟು ಹೇಗೆ ಬಾಳಲಿ? ಒಲಿದು ಬಂದ ದೈವ ವರ ಕೊಡುವ ಮುನ್ನ ಅದೃಶ್ಯವಾಯಿತೆ. ಇದು ಅನ್ಯಾಯ, ಇದು ಅನ್ಯಾಯ, ಇದು ಅನ್ಯಾಯ. ಯಾವುದು ಅನ್ಯಾಯ? ಕಾಳಿದಾಸನನ್ನು ದೇಶ ಭ್ರಷ್ಟನನ್ನಾಗಿ ಮಾಡಿದ್ದು, ಇಲ್ಲ ಅವನು ವೇಷ ಸಹವಾಸ ಮಾಡಿದ್ದು? ಶಿವ ಶಿವ, ಅವರು ವೇಷ ಸಹವಾಸ ಮಾಡಿಲ್ಲ, ಅವರು ವೇಷ ಸಹವಾಸ ಮಾಡಿಲ್ಲ. ವೇಷ ಸಹವಾಸ ಮಾಡಿಲ್ಲ, ನಿನಗವನು ಏನು ಸಂಬಂಧ? ಪತಿ ಪತ್ನಿಯರ ಸಂಬಂಧ. ಏನಂದೇ? ನಾನವರ ಪತ್ನಿ. ವೇಷ ಕಾಳಿದಾಸನ ಪತ್ನಿ? ಅಯ್ಯೋ, ನಾನು ವೇಷ ಇಲ್ಲ ಪ್ರಭು, ನಾನು ವೇಷ ಇಲ್ಲ. ಅಗ್ನಿ ಸಾಕ್ಷಿಯಾಗಿ ಅವರ ಕೈ ಹಿಡಿದ ಧರ್ಮ ಪತ್ನಿ, ಸುಬಾಹು ಮಹಾರಾಜರ ಮಗಳು ವಿದ್ಯಾಧರೆ. ನೀನು ವಿದ್ಯಾಧರೆಯೇ? ಹೌದು ಮಹಾರಾಜ, ಮಂತ್ರಿಯ ವಂಚನೆಯಿಂದ ಪ್ರಪಂಚ ಜ್ಞಾನವೇ ಇಲ್ಲದವನನ್ನು ಕೈ ಹಿಡಿಯಬೇಕಾಯ್ತು. ನಂತರ ಪತಿಯನ್ನು ಕಾಣದ ನಾನು ಅವರನ್ನು ಹುಡುಕುತ್ತಾ ಈ ಧಾರಾನಗರಕ್ಕೆ ಬಂದೆ. ರತ್ನಕಲೆಯ ಆಶ್ರಯ ಪಡೆದೆ, ಅಲ್ಲಿ ಅನಿರೀಕ್ಷಿತವಾಗಿ ನನ್ನ ಸ್ವಾಮಿಯನ್ನು ಕಂಡೆ. ಈ ವಿಷಯ ಕಾಳಿದಾಸ ನನಗೇ ಹೇಳಲಿಲ್ಲ. ಅವರಿಗೆ ನಡೆದು ಹೋದ ಘಟನೆಗಳ ನೆನಪೇ ಇರಲಿಲ್ಲ. ನೀನೇ ಜ್ಞಾಪಿಸಬಹುದಾಗಿತ್ತಲ್ಲ. ಇಂದಲ್ಲ ನಾಳೆ ಅವರಿಗೆ ನನ್ನ ನೆನಪಾಗಬಹುದು, ನನ್ನನ್ನು ಗುರುತಿಸಬಹುದು ಎಂಬ ಆಸೆಯಲ್ಲಿದ್ದೆ. ಅಷ್ಟರಲ್ಲಿ ಈ ಅನಾಹುತ ನಡೆದು ಹೋಯಿತು. ನನ್ನ ಮಿತ್ರ ದೋಷಿಯಲ್ಲ, ನನ್ನ ಪ್ರಾಣ ಮಿತ್ರ ನಿರ್ದೋಷಿ, ನನ್ನ ಕಾಳಿದಾಸ ನಿರ್ದೋಷಿ. ಅಯ್ಯೋ, ನಾನಂತ ತಪ್ಪು ಮಾಡಿದೆ. ದುಃಖಿಸಬೇಡ ಸಹೋದರಿ, ದುಃಖಿಸಬೇಡ. ನಿನ್ನ ಪತಿ ಎಲ್ಲಿದ್ದರೂ ಸರಿ, ಹುಡುಗಿ ತಂದಪ್ಪಿಸುವ ಹೊಣೆ ನನ್ನದು, ನನ್ನದು. ನಮ್ಮಿಂದೇನಾಗಬೇಕು? ನಾನು ಡಿಂಡಿಮನೆಂಬ ಕವಿ ರಾಜನ್. ತಮ್ಮ ಆಸ್ಥಾನದಲ್ಲಿ ಮಹಾ ಮಹಾ ಕವಿಗಳ ಸಮೂಹವೇ ಇದೆ ಎಂದು ಕೇಳಿ ಬಂದೆ. ಬಹಳ ಸಂತೋಷ. ನನ್ನದೊಂದು ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಯಾರು ಪೂರೈಸಿದರೂ ಸರಿ ನಾನವರಿಗೆ ದಾಸನಾಗುತ್ತೇನೆ, ಇಲ್ಲವೇ ಇಲ್ಲಿರುವ ವಿದ್ವಾಂಸರಾದಿಯಾಗಿ ಎಲ್ಲರೂ ನನಗೆ ದಾಸರಾಗಬೇಕು. ಡಿಂಡಿಮರೆ, ತಾವು ಅಷ್ಟು ದೂರ ಮುಂದುವರಿಯಬೇಕಾಗಿಲ್ಲ. ಸಾಕ್ಷಾತ್ ಸರಸ್ವತಿಯ ವರಪುತ್ರರಾದ ಮಹಾಸ್ವಾಮಿಗಳಿದ್ದಾರೆ, ಇಲ್ಲೂ ಅನೇಕ ಜನ ವಿದ್ವಾಂಸರಿದ್ದಾರೆ. ಮೊದಲು ತಮ್ಮ ಸಮಸ್ಯೆ ಏನೆಂಬುದನ್ನು ತಿಳಿಸಿ. ಕಮಲೇ ಕಮಲೋತ್ಪತ್ತಿ. ಕಮಲೇ ಕಮಲೋತ್ಪತ್ತಿ. ಇದ್ಯಾ ಮಹಾ ಸಮಸ್ಯೆ ಎಂದು ಮಹಾರಾಜರವರೆಗೂ ತಂದಿರಿ. ಹಸುಬಗುನ್ನು ಕೇಳಿದ್ರು ಹೇಳುತ್ತಿತ್ತು. ಮೊದಲು ನೀವು ಹೇಳಿ. ಕಮಲೇ ಕಮಲೋತ್ಪತ್ತಿ. ಕಮಲದಲ್ಲ ಕಮಲ ಹೇಗಯ್ಯ ಹುಟ್ಟುತ್ತೆ? ನಮಗೂ ಅದೇ ಸಂದೇಹ, ಹೇಗೆ ಉತ್ಪತ್ತಿ ಆಗುತ್ತೆ? ಏನು ಕವಿಗಳೇ, ಸಮಸ್ಯೆಗೆ ಉತ್ತರ ಸಿಕ್ಕಿದೆ? ಭವಭೂತಿ, ದಂಡಿ, ಬಾಣಕವಿ, ಸಮಸ್ಯೆ ಸ್ವಲ್ಪ ಕಠಿಣವಾಗಿದೆ ಪ್ರಭು. ಮೂರು ದಿನಗಳ ಅವಧಿ ಇದ್ದರೆ ಕಂಡುಹಿಡಿಯಬಹುದು. ಮೂರು ದಿನಗಳೇನು, ಮೂರು ಸಂವತ್ಸರಗಳನ್ನು ತೆಗೆದುಕೊಳ್ಳಿ.
ಮಹಾರಾಜ ಮೂರು ದಿನಗಳನ್ನು ಕಳೆದು ಮತ್ತೆ ನಾವು ಬರಬಹುದೇ? ಅಗತ್ಯವಾಗಿ. ಕಮಲೇ ಕಮಲೋತ್ಪತ್ತಿ. ಸಮಸ್ಯೆ ಸ್ವಲ್ಪ ಕಠಿಣವಾಗಿದೆ ಪ್ರಭು. ಮೂರು ದಿನಗಳ ಅವಧಿ ಇದ್ದರೆ ಕಂಡುಹಿಡಿಯಬಹುದು. ಮೂರು ದಿನಗಳೇನು, ಮೂರು ಸಂವತ್ಸರಗಳನ್ನು ತೆಗೆದುಕೊಳ್ಳಿ. ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲ. ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲ. ಅಂಗೈಯಲ್ಲಿದ್ದ ಅರಗಿಣಿಯನ್ನು ಅಟ್ಟಿ ಕಾಗೆಗಳನ್ನು ಕಂಡು ಮಾತಾಡು ಎಂಬಂತಾಯಿತು ನನ್ನ ಸ್ಥಿತಿ. ನೀವು ಕವಿಗಳು, ಪಂಡಿತರು, ಆಸ್ಥಾನ ವಿದ್ವಾಂಸರು, ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ. ಇಂಥ ಒಂದು ಸೋಲು ಭೋಜರಾಜನ ಜೀವನದಲ್ಲೇ ಬಂದಿರಲಿಲ್ಲ. ಅಮಾತ್ಯರೇ, ಇಂದಿಮನ ಈ ಸಮಸ್ಯೆಯನ್ನು ಯಾರು ಪರಿಹರಿಸುತ್ತಾರೋ ಅವರಿಗೆ ನಮ್ಮ ಅರ್ಧ ರಾಜ್ಯವನ್ನು ಕೊಡುತ್ತೇವೆಂದು ಡಂಗೂರ ಸಾರಿಸಿ. ಸುವರ್ಣಾವಕಾಶ! ಹಿಂಡಿಮ ಕವಿಯ ಈ ಸಮಸ್ಯೆಯನ್ನು ಪೂರೈಸಿದವರಿಗೆ ಭೋಜರಾಜ ಪ್ರಭುಗಳು ಅರ್ಧ ರಾಜ್ಯ ಕೊಡುತ್ತಾರೆ. ಕಮಲೇ ಕಮಲೋತ್ಪತ್ತಿ. ಕಮಲೇ ಕಮಲೋತ್ಪತ್ತಿ. ಕಮಲೇ ಕಮಲೋತ್ಪತ್ತಿ. ಕಮಲೇ ಕಮಲೋತ್ಪತ್ತಿ, ಕಮಲೇ ಕಮಲೋತ್ಪತ್ತಿ, ಇದರ ಅರ್ಥ ಏನಿರಬಹುದು? ರತ್ನಕಲೆ, ರತ್ನಕಲೆ! ಓ ಮಹಾಕವಿಗಳು, ಬನ್ನಿ ಬನ್ನಿ, ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಆರೋಗ್ಯವೇ? ಇದ್ಯಾಕೆ ಇಷ್ಟೊಂದು ಕಣ್ಣಿಟ್ಟಿದ್ದೀರಿ? ಎರಡು ಮೂರು ದಿನಗಳಿಂದ ನಿಮ್ಮ ಸುಳಿವೇ ಇಲ್ಲ. ಭೋಜರಾಜ ಪ್ರಭುಗಳು ನಿಮ್ಮನ್ನು ರಾಜ್ಯದಿಂದ ಹೊರಗೆ ಅಟ್ಟಿಬಿಟ್ಟರಂತಲ್ಲ. ಅಯ್ಯೋ ಪಾಪ, ನೀವು ನಮ್ಮ ಮನೆಗೆ ಬಂದಿದ್ದೇ ಕಾರಣವಾಯ್ತು ಏನೋ. ಯಾವ ಕಾರಣವಾದ್ರೂ ಇರ್ಲಿ, ಕಲಾಧರ ಹೇಗಿದ್ದಾರೆ? ಅವಳು ನೀವು ರಾಜ್ಯ ಬಿಟ್ಟು ಹೋದ್ರಂತ ತಿಳಿದು ಅನ್ಯಾಯ ಅನ್ಯಾಯ ಅಂತ ಹುಚ್ಚಿಡಿದವಳಂತೆ ಓಡಿಬಿಟ್ಟಳು. ಎಲ್ಲಿಗೆ ಹೋದಳು? ನನಗೆ ತಿಳಿಯದು. ಹಾಗಾದ್ರೆ ಅವಳಿಲ್ಲವೇ? ಸರಿ, ನಾನು ಬರ್ತೇನೆ. ಒಳ್ಳೆಯದು. ಇಲ್ಲೋಡಿ ಇಲ್ಲೋಡಿ, ಎಲ್ಲಿಗೆ ಹೊರಟಿದ್ದೀರಿ? ಬನ್ನಿ ಬನ್ನಿ, ವಿಶ್ರಾಂತಿ ತೆಗೆದುಕೊಳ್ಳಿ. ವಿಶ್ರಾಂತಿ ಅವಶ್ಯಕತೆ ನನಗಿಲ್ಲ. ಹಾಗಂದ್ರೆ ಹೇಗೆ? ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಸ್ವಲ್ಪ ಹಾಲು ಹಣ್ಣು ತರಲೆ? ಬೇಕಾಗಿಲ್ಲ. ಆಯಾಸವೇ? ಏನೂ ಇಲ್ಲ. ಏಕಿಷ್ಟು ಚಿಂತೆ ಮಾಡ್ತಿದ್ದೀರಿ? ನೋಡಿ, ನೀವು ಮಾತ್ರ ಈ ಮನೆ ಬಿಟ್ಟು ಎಲ್ಲೂ ಹೋಗ್ಕೂಡ್ದು. ಇದು ನಿಮ್ಮ ಮನೆಯಿಂದೇ ಭಾವಿಸಿ. ಆ ಕಲಾದರೆ ಎಲ್ಲೇ ಇದ್ರೂ ಸರಿ, ನಾನು ಅವಳನ್ನು ಹುಡುಕಿ ಕರೆತರ್ತೇನೆ. ನಿಜವಾಗಿ? ಖಂಡಿತ, ನನ್ನ ನಂಬಿ. ನಾನಿರುವಾಗ ನಿಮಗೇಕೆ ಇಷ್ಟು ಚಿಂತೆ? ನಿನ್ನ ಉಪಕಾರವನ್ನು ನಾನು ಎಂದಿಗೂ ಮರೆಯಲಾರೆ. ಇದರಲ್ಲಿ ಉಪಕಾರ ಏನು ಬಂತು? ನೀವು ನನ್ನ ಮನೆಯಲ್ಲಿರುವುದೇ ನನ್ನ ಭಾಗ್ಯ. ಏನದು? ಇದೇನು ನೋಡಿ, ಕಮಲೇ ಕಮಲೋತ್ಪತ್ತಿ. ಇದು ಡಿಂಡಿಮ ಕವಿಯ ಸಮಸ್ಯೆ. ಇದನ್ನು ಯಾವ ಕವಿಯಿಂದಲೂ ಪೂರ್ತಿ ಮಾಡಲು ಸಾಧ್ಯವಾಗಲಿಲ್ಲವಂತೆ. ಇದು ಬಹು ಸುಲಭವಾದ ಸಮಸ್ಯೆ. ಭೋಜರಾಜನೇ ಇದನ್ನು ಪೂರೈಸಬಹುದಾಗಿತ್ತು. ಮತ್ತೆ ಏಕೆ ಪೂರೈಸಲಿಲ್ಲ? ಆ ಡಿಂಡಿಮನು ಸರಸ್ವತಿಯನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾನೆ. ಅವನಲ್ಲಿರುವ ಡಮರುಗದ ಶಬ್ದದಿಂದ ಎಲ್ಲರ ಬಾಯನ್ನು ಕಟ್ಟಿಬಿಡುತ್ತಾನೆ. ಹಾಗಾದ್ರೆ ಇದನ್ನು ನೀವು ಪೂರೈಸುವಿರಾ? ಅಗತ್ಯವಾಗಿ. ಹೇಳಿ. ಕಮಲೇ ಕಮಲೋತ್ಪತ್ತಿ, ಶ್ರೂಯತೆ ನಚದೃಶ್ಯತೆ, ಬಾಲೇ ತವ ಮುಖಾಂ ಭೋಜೆ, ದೃಷ್ಟಮಿಂದಿ ವರದ್ವಯಂ. ಅಂದ್ರೆ? ಅಂದರೆ ಈ ನಿನ್ನ ಮುಖ ಕಮಲದಲ್ಲಿ ಕಮಲದಂಥ ಈ ಎರಡು ಕಣ್ಣುಗಳು, ಇದೇ ಇದಕ್ಕೆ ಉತ್ತರ. ಇಷ್ಟೇನಾ? ಹಾ, ಸಮಸ್ಯೆ ಬಗೆಹರಿದ ಮೇಲೆ ಪ್ರಪಂಚದಲ್ಲಿ ಎಲ್ಲ ಅಷ್ಟೇ. ನೀವು ಕುಳಿತುಕೊಳ್ಳಿ, ನಾನು ಸ್ವಲ್ಪ ಹಾಲು ತರುತ್ತೇನೆ. ಒಳ್ಳೇದು.
ಬಾಧ್ಯತೆಯನ್ನು ಪೂರೈಸಿದವರಿಗೆ ಭೋಜರಾಜ ಪ್ರಭುಗಳು ಅರ್ಧ ರಾಜ್ಯವನ್ನು ಕೊಡುತ್ತಾರೆ. ಕಮಲೇ ಕಮಲೋತ್ಪತ್ತಿ ಶ್ರೂಯತೇ ನ ಚದೃಶ್ಯತೆ ಬಾಲೇ ತವ ಮುಖಾಂ ಭೋಜೆ ದೃಷ್ಟಮಿಂದಿ ವರದ್ವಯಂ. ಅರ್ಧರಾಜ್ಯ ಸಮಸ್ಯೆ ಪೂರ್ತಿ ಆಯ್ತೇನು? ಇಲ್ಲ ಪ್ರಭು. ಇಲ್ಲ ಇಲ್ಲ ಇಲ್ಲ. ಕಾಳಿದಾಸ, ಇಂದು ನೀನಿಲ್ಲಿದ್ದರೆ ಆ ಡಿಂಡಿಮನ ಸೊಕ್ಕನ್ನು ಅಡಗಿಸಬಹುದಾಗಿತ್ತು. ಪ್ರಭು, ಡಿಂಡಿಮನ ಸಮಸ್ಯೆಯನ್ನು ನಾನು ಪೂರ್ತಿ ಮಾಡಿದ್ದೇನೆ. ಏನು ಡಿಂಡಿಮನ ಸಮಸ್ಯೆಯನ್ನು ನೀನು ಪೂರೈಸಿರವಿಯಾ? ಎಲ್ಲಿ? ಕಮಲೇ ಕಮಲೋತ್ಪತ್ತಿ ಶ್ರೂಯತಿ ನ ಚ ದೃಶ್ಯತಿ ಬಾಲೀ ತವ ಮುಖಾಂ ಭೋಜಿ ದೃಷ್ಟಮಿಂದೀ ವರದ್ವಯಂ. ಆಹಾ ಆಹಾ, ಭಲೆ ಭಲೆ, ಮುಖ ಕಮಲದಲ್ಲಿ ಕಣ್ಣುಗಳೆಂಬ ಕಮಲಗಳು. ಆಹಾ, ನಿನ್ನ ಹೆಸರೇನು? ರತ್ನಕಲೆ, ಈ ನಗರದ ವೇಶ್ಯೆ. ಅಮಾತ್ಯರೇ, ಓರ್ವ ವೇಶ್ಯೆ ಇಂಥ ಕಠಿಣವಾದ ಶ್ಲೋಕವನ್ನು ಪೂರ್ತಿ ಮಾಡಿದಳೆಂದರೆ ಭೋಜರಾಜನ ಕೀರ್ತಿ ಕನ್ನಿಗಿನ್ನೂ ಮುಪ್ಪು ಬಂದಿಲ್ಲ. ನಮ್ಮ ರಾಜ್ಯದಲ್ಲಿ ವಿದ್ಯಾವಂತರ ಕ್ಷಾಮ ತಲೆದೋರಿಲ್ಲ. ಮುಗಿದು ಇಟ್ಟಿದ್ದ ಕಡೆಗೆ ಬಂದಾಯಿತು. ಕಟ್ಟ ಕಡೆಗಾದರೂ ಬಾಳ್ಬಿಟ್ಟರೆ ಈ ನಿನ್ನ ಭಟ್ಟಂಗಿ ಕವಿಗಳು. ಕವಿಗಳೇಕೆ? ನಮ್ಮ ರಾಜ್ಯದ ಓರ್ವ ವೇಶ್ಯೆ ಪೂರೈಸಿದ್ದಾಳೆ ನಿಮ್ಮ ಸಮಸ್ಯೆಯನ್ನು. ಶರೀರವನ್ನು ವಿಕ್ರಯಿಸುವ ಒಬ್ಬ ವೇಶ್ಯೆ ನನ್ನ ಸಮಸ್ಯೆಯನ್ನು ಪೂರೈಸಿದಳೆಂದ್ರೆ ಈ ಸರಸ್ವತಿಯನ್ನು. ನಿಮಗೇಕೆ ಇಷ್ಟೊಂದು ಕೋಪ? ನನಗೆ ಅರ್ಧ ರಾಜ್ಯ ಸಿಗುವುದೆಂದು ಇಷ್ಟೊಂದು ಮಾತ್ಸರ್ಯವೇ? ಮುಚ್ಚು ಬಾಯಿ, ಸುಳ್ಳು ಹೇಳಿದರೆ ನಾಲಿಗೆ ಸೀಳಿಬಿಟ್ಟೇನು. ರಾಜನ್, ಗಂಗೆ ಹರಿಯ ಚರಣದಿಂದ ಉದ್ಭವಿಸುವುದೇ ಹೊರತು ನರನ ಪಾದದಿಂದಲ್ಲ, ರತ್ನ ಸರ್ಪದ ಶಿರಸ್ಸಿನಲ್ಲಿರುವುದೇ ಹೊರತು ಆಮೆಯ ತಲೆಯಲ್ಲಲ್ಲ. ಕವಿತಾ ಪ್ರೌಢಿಮೆ ವಾಗ್ದೇವಿಯ ಭಂಡಾರದ ಬೀಗ ಮುದ್ರೆಯನ್ನು ತಲೆಯಿಂದ ಕುಟ್ಟಿ ಕೆಡವಿದವರಿಗೆ ಲಭ್ಯವಾಗುವುದೇ ಹೊರತು ಪರ್ಯಂಕದಲ್ಲಿ ಪವಡಿಸಿ ಸುಖಿಸುವ ನಿನ್ನಂಥವರಿಗಲ್ಲ. ವೃಥ ಆವೇಶವೇಕೆ ಮಹನೀಯ? ನೀವೇ ಓದಿ ನೋಡಿ. ಕಮಲೋತ್ಪತ್ತಿ ಶ್ರೂಯತೆ ನ ಚ ದೃಶ್ಯತೆ ಬಾಲೇ ತವ ಮುಖಾಂ ಭೋಜೆ. ಹೆಣ್ಣಾದ ನೀನು ಬಾಳೆ ಎಂದು ಯಾರಿಗೆ ಹೇಳಿರುವೆ? ಅದು ಅದು ಎದುರಿಗೆ ನಿನ್ನ ಸಖಿ ಇದ್ದಳು. ರಾಜನ್, ತವ ಮುಖಾಂ ಭೋಜೆ ಎಂದು ತಿದ್ದಿ ಕೊಡುವೆ ಕೊಡಿ. ಸಾಕು ಮಾಡು ನಿನ್ನ ಪ್ರಲಾಪ. ನಿಜ ಹೇಳು, ನೀನು ಇದನ್ನು ಪೂರೈಸಿದೆಯಾ? ತಾಯಿ ವಾಗ್ದೇವಿಯ ಮೇಲಾಣೆ, ಈ ರಚನೆ ಇವರದಲ್ಲ. ಇಂಥ ಕಠಿಣವಾದ ಸಮಸ್ಯೆಯನ್ನು ಪೂರೈಸುವ ಶಕ್ತಿ ಕಾಳಿಯ ವರಪುತ್ರನಾದ ಕಾಳಿದಾಸನೊಬ್ಬನಿಗೆ ಇರುವುದು. ಕಾಳಿದಾಸ? ನಿಜ ಹೇಳು, ಕಾಳಿದಾಸ ನಿನ್ನ ಮನೆಯಲ್ಲಿರುವನೆ? ಅಯ್ಯೋ, ಅವರು ನನ್ನ ಮನೆಯಲ್ಲಿಲ್ಲ. ಇಲ್ಲ, ದೇವರ ಸಾಕ್ಷಿಯಾಗಿ ಅವರು ನನ್ನ ಮನೆಯಲ್ಲಿಲ್ಲ ಪ್ರಭು. ಅವರಲ್ಲಿ ಬಾಯಿ ಬಿಡುತ್ತಾರೆ, ಅನುಮತಿ ಕೊಡಿ, ನಾನು ಹೋಗಿ ಕರೆತರುತ್ತೇನೆ. ಇಲ್ಲ, ನನ್ನ ಮಿತ್ರನನ್ನು ಕರೆತರಲು ನಾನೇ ಹೋಗುತ್ತೇನೆ, ನಾನೇ ಹೋಗುತ್ತೇನೆ. ಪ್ರಭು, ಪ್ರಭು, ಮಹದನರ್ಥವಾಯ್ತು ಪ್ರಭು. ಕಾಳಿದಾಸ ಇರಲಿಲ್ಲ ಪ್ರಭು. ಯಾಕೆ, ಏನಾಯ್ತು? ಈ ರಾಕ್ಷಸಿ ಕಾಳಿದಾಸರಿಗೆ ವಿಷವನ್ನು ಹಾಕಿ ಕೊಂದು ಬಿಟ್ಟಿದ್ದಾಳೆ. ದೇಹವನ್ನು ನೆಲಮಾಳಿಗೆಯಲ್ಲಿ ಬಚ್ಚಿಟ್ಟಿದ್ದಳು ಪ್ರಭು. ಅನ್ಯಾಯವಾಗಿ ಕಾಳಿದಾಸನನ್ನು ಕರೆದುಕೊಂಡು ಬಿಟ್ಟೆವು ಪ್ರಭು, ಕರೆದುಕೊಂಡು ಬಿಟ್ಟೆವು. ಕಾಳಿದಾಸ ಮಿತ್ರ, ನಿನ್ನನ್ನು ದೇಶದಿಂದ ಹೊರದೂಡಿದ ಅಪರಾಧಕ್ಕೆ ಎಷ್ಟು ದೊಡ್ಡ ದಂಡನೆ ಕೊಟ್ಟು ಬಿಟ್ಟೆಯ. ಸತ್ಯವೋ ಅಸತ್ಯವೋ ವಿಮರ್ಶಿಸದೆ
ದುಡುಕಿ ನಿಂದಿಸಿ ದಂಡನೆಗೆ ಗುರಿ ಮಾಡಿದ ತಪ್ಪಿಗೆ ಇಂಥ ಮಿತ್ರ ದ್ರೋಹಿಯ ಮುಖವನ್ನೇ ನೋಡಬಾರದೆಂದು ಈ ರೀತಿ ದೂರವಾದೆಯ. ಇನ್ನಾರಿಗಾಗಿ ಅರಮನೆ, ಯಾರಿಗಾಗಿ ರಾಜಸಭೆ, ಯಾರಿಗಾಗಿ ವೈಭವ ಹೇಳು ಮಿತ್ರ ಕಾಳಿದಾಸ ಹೇಳು. ಅಮಾತ್ಯರೆ, ಚಿತೆಯನ್ನು ಸಿದ್ಧಗೊಳಿಸಿ, ಸಲ್ಲದ ಅಪನಿಂದೆಯನ್ನು ಹೊರಿಸಿ, ಕವಿರಾಜನ ಸಾವಿಗೆ ಕಾರಣನಾದ ಈ ಭೋಜರಾಜನ ದೇಹ ಅವನ ಮಿತ್ರನೊಂದಿಗೆ ಯಥಾರ್ಥವಾಗಿ ಹೋಗಲಿ. ಸಮಾಧಾನ ಮಾಡಿಕೊಳ್ಳಿ, ವಿವೇಕ ಹೇಳುವ ತಾವೇ ಕಂಗಾಲಾದರೆ ನಮ್ಮೆಲ್ಲರ ಗತಿ ಏನು? ಮಹಾಕವಿ ಅಂತ್ಯ ಹೀಗಾಗಬೇಕೆಂದು ಆ ಮಹಾಕಾಳಿಯ ಸಂಕಲ್ಪವೇ ಹೀಗಿರುವಾಗ ಅದನ್ನು ತಡೆಗಟ್ಟುವ ಶಕ್ತಿ ಯಾರಿಗಿದೆ ಪ್ರಭು? ಮಹಾಕಾಳಿ, ಮಹಾಕಾಳಿ, ಅಮ್ಮ ತಾಯಿ, ಜಗಜ್ಜನನಿ, ಜಗನ್ಮಾತೆ, ಜಗತ ಪಿತರು ಒಂದೇ ಪಾರ್ವತಿ ಪರಮೇಶ್ವರವು ಎಂದು ಸ್ತುತಿಸಿದ ಈ ನಿನ್ನ ಪ್ರೀತಿಯ ಪುತ್ರನನ್ನು ಇಷ್ಟು ಬೇಗ ನಿನ್ನ ಬಳಿಗೆ ಬರಮಾಡಿಕೊಳ್ಳುವ ಸಂಕಲ್ಪವೇಕೆ ಮಾಡಿದೆ ತಾಯಿ? ನಮ್ಮಿಬ್ಬರ ಸ್ನೇಹವನ್ನು ಕಂಡು ಸೈರಿಸದೆ ಹೋದೆಯ? ಈ ನಿನ್ನ ವರಪುತ್ರನನ್ನು ದಂಡಿಸಿದನೆಂದು ನನ್ನ ಮೇಲೆ ಕೋಪಿಸಿಕೊಂಡೆಯ? ಇಂತಹ ಕವಿರತ್ನವನ್ನು ಉಳಿಸಿಕೊಳ್ಳದೆ ಹೋದನೆಂದು ಹೀಗೆ ಮಾಡಿದೆಯ? ಬೇಡ ತಾಯಿ, ಬೇಡ. ಕಾಳಿದಾಸನಿಲ್ಲದೆ ಭೋಜರಾಜನಿಲ್ಲ. ನನ್ನ ಅರ್ಥಾಯುಷ್ಯವನ್ನು ನನ್ನ ಮಿತ್ರನಿಗೆ ಧಾರಿ ಎರೆದು ಕೊಡುತ್ತಿದ್ದೇನೆ. ಅನುಗ್ರಹಿಸು, ಜೀವದಾನ ಮಾಡು ತಾಯಿ, ಜೀವದಾನ ಮಾಡು. ರುದ್ರಕಾಳಿ ಮಹಾದೇವಿ ಕ್ಷಮಸ್ವಾಗಂ ಮಯಾ ಕೃತಂ ಮತ್ಪ್ರಾಣಂ ದೇಹಿ ಮೇ ಭೂಯೋ ಮತ್ಪ್ರಾಣಂ ದೇಹಿ ಮೇ ಭೂಯೋ ಭದ್ರಕಾಳಿ ತ್ವಮೇವ ಹಿ ಮಾತಃ ಪ್ರಸೀದ ಕರ್ತವ್ಯ ಸತ್ಕೃಪಾ ಮಯಿ ಶಾಂಭವಿ ಸತ್ಕೃಪಾ ಮಯಿ ಶಾಂಭವಿ ಗತ ಪ್ರಾಣ ಚ ಸನ್ಮಿತ್ರಂ ಪುನಃ ಪ್ರಾಣಯುತಂ ಕುರು ಪುನಃ ಪ್ರಾಣಯುತಂ ಕುರು. ರತ್ನಕಲೆ ನನಗೆ ಕುಡಿಯಲು ಹಾಲು ಕೊಟ್ಟಳು. ಹಾಲು ಕುಡಿದ ಸ್ವಲ್ಪ ಹೊತ್ತಿನಲ್ಲೇ ದೇಹಾದ್ಯಂತ ಸಹಿಸಲಾಗದ ಮರಣ ಸಂಕಟ. ಅಯ್ಯೋ, ನನ್ನ ಪ್ರಾಣ ಹೋಗುತ್ತಿದೆ, ನನ್ನ ಪ್ರಾಣ ಹೋಗುತ್ತಿದೆ ಎಂದದ್ದಷ್ಟೇ ನನಗೆ ಜ್ಞಾಪಕ. ಈಗ ನಾನು ಎಲ್ಲಿದ್ದೇನೆ? ಜಗನ್ಮಾತೆ ಸನ್ನಿಧಾನದಲ್ಲಿ. ಜಗನ್ಮಾತೆ, ಅಮ್ಮ, ಅಮ್ಮ, ಜಗ
ಜಗನ್ಮಾತೆ ಸನ್ನಿಧಾನದಲ್ಲಿ ಯಾರು ಹಾಗಿದ್ದವರು? ನಾನೊಂದು ಅನಾಮಧೇಯ ಆತ್ಮ. ಆತ್ಮ? ಇದ್ಯಾವ ಸ್ಥಳ? ಧಾರಾನಗರ. ಧಾರಾನಗರ, ಧಾರಾನಗರ. ಅಲ್ಲಿ ನನ್ನ ಮಿತ್ರ ಭೋಜರಾಜ ಕ್ಷೇಮವಾಗಿರುವನೇ? ಹೇಗೆ ಸಾಧ್ಯ? ನಿನ್ನಂಥ ಆತ್ಮೀಯ ಮೇಲೆ ಅಪನಿಂದೆ ಹೊರಿಸಿ ನಿನ್ನನ್ನು ಅಟ್ಟಿದ ಆತಂಕದಿಂದ ಅಹೋರಾತ್ರಿ ಅನ್ನ ನೀರು ಬಿಟ್ಟು ಅಳುತ್ತಾ ಪ್ರಾಣ ಬಿಟ್ಟ. ಭೋಜ, ಭೋಜರಾಜ, ಮಿತ್ರ, ಆಶ್ರಯದಾತ, ನನಗಾಗಿ ನನಗಾಗಿ ಅನ್ನ ನೀರುಗಳನ್ನು ತೊರೆದು ದೇಹಾರ್ಪಣೆ ಮಾಡಿದೀಯ. ಕವಿ ಕೋಗಿಲೆಗಳಿಗೆ ಆಶ್ರಯ ನೀಡುವ ಕಲ್ಪವೃಕ್ಷ ನೀನೆಂಬ ಕೀರ್ತಿ ಕೇಳಿ ಕಾತುರದಿಂದ ನೆರವನ್ನರಿಸಿ ಬಂದ ನಾನೇ ನಿನ್ನನ್ನು ಸಾವಿಗೆ ನೂಕಿದಂತಾಯಿತೆ. ಮಿತ್ರ, ಮಿತ್ರ ಎಂದು ಬಾಯಿ ತುಂಬ ಕರೆದ ನಾನೇ ನಿನಗೆ ಮೃತ್ಯುವಾದನೆ, ನಾನೇ ನಿನಗೆ ಮೃತ್ಯುವಾದನೆ. ಅಯ್ಯೋ ಅಯ್ಯೋ, ಧಾರಾನಗರದ ಸೌಭಾಗ್ಯ ದೇವತೆ, ನೀನಿಂದು ನಿರಾಶ್ರಿತರಾಗಿ ಹೋದೆ. ಪಂಡಿತರು ಪರದೇಶಿಗಳಾದ್ರು, ವಿದ್ವಾಂಸರು ವಿಪತ್ತಿಗೊಳಗಾದ್ರು, ಇನ್ನು ನಾನು ಯಾರಿಗಾಗಿ ಬದುಕಿರಬೇಕು? ನಾನು ಯಾರಿಗಾಗಿ ಬದುಕಿರಬೇಕು ಭೋಜ? ನಾನು ಯಾರಿಗಾಗಿ ಬದುಕಿರಬೇಕು? ಅಂದು ಅಂದು ನಿನ್ನ ಚರ್ಮ ಶ್ಲೋಕವನ್ನು ಹಾಡಬೇಕೆಂದು ನನ್ನನ್ನು ಪೀಡಿಸಿದೆಯಲ್ಲವೇ? ಇದು ಪರಲೋಕದಲ್ಲಿರುವ ನನ್ನ ತಂದೆ, ನನ್ನ ಭೋಜ, ಹಾಡುತ್ತಿದ್ದೇನೆ. ತೃಪ್ತನಾಗು, ತೃಪ್ತನಾಗು. ಅದ್ಯಧಾರ ನಿರಾಧಾರ ನಿರಾಲಂಬ ಸರಸ್ವತಿ, ಪಂಡಿತ ಖಂಡಿತ ಸರ್ವೇ, ಭೋಜರಾಜೇ, ಭೋಜರಾಜೇ, ಭೋಜರಾಜೇ ದಿವಂಗತೆ. ಭೋಜ, 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 ಯಾರು ಭೋಜರಾಜನ ಪ್ರಾಣ ಬಿಟ್ಟನೆಂದು ಅನೃತ ಮಾಡಿದವರು ಯಾರು? ಅವರೇ. ಇದು ರಾಜಾಜ್ಞೆ, ನನ್ನ ಮೇಲಾನೆ. ಮಧ್ಯೆ ಯಾರು ಮಾತನಾಡಬಾರದೆಂದು ಪ್ರಭುಗಳೇ ಆಜ್ಞೆ ಮಾಡಿದ್ದರು. ಕಡೆಗೂ ನಿನ್ನ ಹಠ ಸಾಧಿಸಿಬಿಟ್ಟಿಯ, ಬದುಕಿರುವಾಗಲೇ ಚರ್ಮಶ್ಲೋಕ ಹೇಳಿಸಿಬಿಟ್ಟಿಯ, ಮೃತ್ಯುವಿಗೆ ಪಾಶ ಹಾಕಿ ಹತ್ತಿರಕ್ಕೆ ಸೆಳೆದುಕೊಂಡು ಬಿಟ್ಟಿಯ. ಮಿತ್ರ, ಈ ನಿನ್ನ ಕಾಳಿದಾಸನು ನಿನ್ನನ್ನು ಕಳೆದುಕೊಂಡು ನೆಮ್ಮದಿಯಿಂದ ಬದುಕುವನೆಂದು ಭಾವಿಸಿದೀಯ. ಅಮ್ಮ, ಸರ್ವಮಂಗಳೇ, ಲೋಕಮಾತೆ, ಭುವನೇಶ್ವರಿ, ಈ ನಿನ್ನ ವರಪುತ್ರನಾದ ಕಾಳಿದಾಸನು ಭೋಜರಾಜನ ಮರಣಕ್ಕೆ ಕಾರಣನಾದನೆಂಬ ಅಪಖ್ಯಾತಿ ನಿನಗೆ ಬರಬಾರದಲ್ಲವೇ? ನೀನು ಕರುಣಾಮಯಿಯಲ್ಲವೇ? ಅಮೃತಮಯವಾದ ವಾಕ್ಯಗಳನ್ನು ನುಡಿಸು, ನನ್ನ ಭೋಜರಾಜನನ್ನು ಹರಸು. ನಿರ್ಜೀವವಾದ ಈ ದೇಹದಲ್ಲಿ ಪ್ರಾಣ ಜ್ಯೋತಿಯನ್ನು ಬೆಳಗಿಸು ತಾಯಿ, ಬೆಳಗಿಸು. ಕೃಪೆ ಮಾಡು, ಕೃಪೆ ಮಾಡು. ಅದ್ಯಧಾರ ಸದಾಧಾರ ಸದಾಲಂಬ ಸರಸ್ವತಿ, ಪಂಡಿತ ಮಂಡಿತ ಸರ್ವೇ, ಭೋಜರಾಜೇ ಭುವಂಗತೆ, ಭೋಜರಾಜೇ ಭುವಂಗತೆ, ಭೋಜರಾಜೇ ಭುವಂಗತೆ. Thank you.
ಮಿತ್ರ ಕಾಳಿದಾಸ ಭೋಜ ಮಿತ್ರ ಕಾಳಿದಾಸ ಭೋಜ ಕಾಳಿದಾಸ ಭೋಜ ಇದಲ್ಲವೇ ಸ್ನೇಹ ಸಾವಿನ ಸುಖವನ್ನು ಕಂಡು ಬದುಕಿನ ನಂದನವನಕ್ಕೆ ಹಿಂತಿರುಗಿದ ಮಹಾನುಭಾವರು ಕಾಳಿದಾಸ ಈ ದಿಂಡಿಮ ಮಹಾಕವಿಯಿಂದಾಗಿ ನಮ್ಮಿಬ್ಬರ ಪುನರ್ಮಿಲನವಾಯಿತು ಆಹಾ ಕವಿರತ್ನ ನಾನು ಸೋತು ನಿನಗೆ ಶರಣಾಗಿದ್ದೇನೆ ಅದು ಹೇಗೆ ಸಾಧ್ಯ ನಮ್ಮಿಬ್ಬರ ಪುನರ್ಮಿಲನಕ್ಕೆ ತಾವೇ ಕಾರಣವೆಂದು ಭೋಜರಾಜನೇ ಹೇಳಿರುವಾಗ ತಾವು ಸೋಲುವುದು ಹೇಗೆ ಎಂಥ ದೊಡ್ಡ ಮಾತು ಕವಿಕುಲ ತಿಲಕ ನಾನು ನಿನ್ನ ಸ್ನೇಹವನ್ನು ಬಯಸುತ್ತೇನೆ ಅಗತ್ಯವಾಗಿ ಮಹಾಭಾಗ್ಯ ಪ್ರಭು ಈ ದಾಸಿಗೆ ಏನು ಶಿಕ್ಷೆ ಕೊಡಬೇಕು ದಾಸಿ ದಂಡಂ ಶಿರೋಮುಂಡಂ ಎಂದು ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ ಈ ನೀಚ ಹೆಂಗಸಿಗೆ ತಲೆಯನ್ನು ಬೋಳಿಸಿ ರಾಜ್ಯದಿಂದ ಹೊರಗೆ ಓಡಿಸಬೇಕು ದಿಂಡಿಮರೇ ಶಿಕ್ಷೆ ರಕ್ಷಣೆಗಳೆರಡು ಭಗವಂತನಿಗೆ ಸೇರಿದ್ದು ಮಾನವನು ಮಾನವನಿಗೆ ಕೊಡುವ ಶಿಕ್ಷೆ ಕ್ಷಣಿಕವಾದದ್ದು ಭಗವಂತನು ಕೊಡುವ ಶಿಕ್ಷೆ ಶಾಶ್ವತವಾದದ್ದು ಅಲ್ಲವೇ ಮಿತ್ರ ಭೋಜರಾಜ ನನ್ನ ನಿನ್ನ ಪುನರ್ಜನ್ಮಕ್ಕೆ ಅವಳು ಕಾರಣಳಲ್ಲವೇ ಆದ್ದರಿಂದ ಶಿಕ್ಷೆಗೆ ಅರ್ಹಳಲ್ಲ ಕ್ಷಮೆಗೆ ಅರ್ಹಳು ಆಹಾ ಕ್ಷಮಿಸಿದ್ದೇವೆ ಕಾಳಿದಾಸ ಈ ಮಂಗಳ ಸಮಯದಲ್ಲಿ ನಿನಗೆ ಬೆಲೆ ಕಟ್ಟಲಾಗದ ರತ್ನವೊಂದನ್ನು ಕೊಡುವ ಆಸೆಯಾಗಿದೆ ನನಗೆ ಬೆಲೆ ಕಟ್ಟಲಾಗದ ರತ್ನವೇ ಅದು ನೀನೇ ನನಗಿಂತಲೂ ಅಮೂಲ್ಯವಾದದ್ದು ಓ ನಿನಗಿಂತಲೂ ಅಮೂಲ್ಯವಾದದ್ದು ಈ ಸೃಷ್ಟಿಯಲ್ಲೇ ಇಲ್ಲ ಏಕಿಲ್ಲ ಇದೆ ಅಲ್ಲ ವಿದ್ಯಾಧರೇ ಸುಬಾಹು ಮಹಾರಾಜರ ಕುಮಾರಿ ನಿನ್ನ ಧರ್ಮಪತ್ನಿ ನನ್ನ ಧರ್ಮಪತ್ನಿ ಹೌದು ನಿನ್ನ ಧರ್ಮಪತ್ನಿ ನಿನ್ನ ಕೈ ಹಿಡಿದ ಧರ್ಮಪತ್ನಿ ಅಯ್ಯೋ ಅದು ಹೇಗೆ ತಾಯಿ ಭುವನೇಶ್ವರಿ ವಿದ್ಯಾಧರೆ ಕತ್ತಲಿಂದ ಬೆಳಕಿಗೆ ದಾರಿ ತೋರಿದ ವಿದ್ಯಾಧರೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಡೆಸಿದ ವಿದ್ಯಾಧರೆ ನನ್ನ ತಾಯ ಸಾಕ್ಷಾತ್ಕಾರ ಮಾಡಿಸಿ ನನ್ನನ್ನು ಕಾಳಿದಾಸನನ್ನಾಗಿಸಿದ ವಿದ್ಯಾಧರೆ ನನ್ನ ಧರ್ಮಪತ್ನಿ ನನ್ನ ಧರ್ಮಪತ್ನಿ ಆಹಾ ವಿದ್ಯಾಧರೆ